ಹಾಯ್ ಹಲೋ ನಮಸ್ತೆ ಕನ್ನಡ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಲೋಕೇಶ್ ಮುನ್ಮುನೆಷ್ಟೇ ಗೌಳಿ ಸಿನಿಮಾದ ಟ್ರೇಲರ್ ಲಾಂಚ್ ಆಯಿತು ಟ್ರೇಲರ್ ನೋಡಿರಬಹುದು ಸಿನಿಮಾ ಅದ್ಭುತವಾಗಿ ಒಂದು ಹೊಸ ಒಂದು ಪ್ಯಾಕೇಜ್ ಅನ್ನು ಇಟ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಪಕ್ಕಾ ಒಂದು ಫ್ಯಾಮಿಲಿಯ ಕತೆ ಈ ಸಿನಿಮಾದಲ್ಲಿ ಗೌಳಿಯಾಗಿ ನಮ್ಮ ಶ್ರೀನಗರ ಕಿಟ್ಟಿ ಅವರು ಕಾಣಿಸ್ಕೊತಾ ಇದ್ದಾರೆ ಗಿರಿಜಾ ಆಗಿ ಪಾವನಗೌಡ ಅವರು ಈ ಸಿನಿಮಾದಲ್ಲಿ ಮಿಂಚಿದ್ದಾರೆ ಅಂತ ಹೇಳಬಹುದು 10 ವರ್ಷ ಜರ್ನಿ ಅವರದು ಆಕ್ಚುಲಿ ಇಂಡಸ್ಟ್ರಿ ಬಂದು 10 ವರ್ಷ ಆಯಿತು ಈ ವರ್ಷಕ್ಕೆ ಅದರ ಒಂದು ಕೊಡುಗೆಯಾಗಿ ಗೌಳಿ ಬರ್ತಾ ಇದೆ ಸೋ ಇವತ್ತು ಆ ಸಿನಿಮಾದಲ್ಲಿ ಗೌಳಿ ಸಿನಿಮಾದಲ್ಲಿ ಒಂದು ಹಾಲ್ಮರೋ ಜನಾಂಗದ ಬಗ್ಗೆನೇ ಇರುವಂತ ಕತೆ ಆ ಒಂದು ಕುಟುಂಬದ ಕತೆ ಗೌಳಿ ಗಿರಿಜಾ ಮತ್ತೆ ಒಂದು ಪುಟ್ಟಮ್ಮನ ಕತೆ ಅಂದ್ರೆ ಮಗುವಿನ ಕತೆ ಸೋ ಪಾವನ ಅವರ ಒಂದು ಸಂದರ್ಶನಕ್ಕೆ ಅಂತ ನಾವು ಇಲ್ಲಿ ಬಂದಿದ್ದೀವಿ ಸೋ ಅವರ ಒಂದು 10 ವರ್ಷದ ಜರ್ನಿ ಜೊತೆಗೆ ಗೌಳಿ ಈ ಎರಡು ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ತೋಣ ಈ ಒಂದು ಹಳ್ಳಿ ಪರಿಸರ ಜೊತೆ ಗಿರಿಜಾ ಜೊತೆ ನಾವು ಬನ್ನಿ ಮಾತಾಡ್ತೋಣ ಪಾವನಾ ನಮಸ್ತೆ ಹಾ ನಮಸ್ತೆ ಇದು ನನಗೆ ಹೊಡೆದಂಗ ಕಾಣಿಸ್ತಾ ಇತ್ತು ನೀವು ಹೊಡಿತಾರೆ ನೋಡು ಮತ್ತೆ ಇನ್ನೇನು ಒತ್ತರನೇ ಬರ್ತೀನಿ ಇಂದ ಇಷ್ಟ ಹೊತ್ತಿನಲ್ಲಿ ಬರ್ತಾ ಇದೀರಲ್ಲ ಏನು ಮಾಡೋದು ಗೊತ್ತಲ್ಲ ನಿಮ್ಮ ನಮ್ಮ ಕೆಲಸ ಸೋ ಬಟ್ ಮಿಸ್ ಮಾಡ್ಕೋಬಾರದು ಅಂತ ನಿಮ್ಮ ಊರಿಗೆ ನಿಮ್ಮ ಹುಡುಕೊಂಡು ಬಂದಿದ್ದೀನಿ ಒಳ್ಳೆ ಒತ್ತರ ಕೆಲಸ ಮಾಡಿದ್ರೆ ಬನ್ನಿ ಗಿರಿಜಾ ಅಂತ ಕರೀಲ್ಲ ಪಾವನಾ ಅಂತ ಕರೀಲ್ಲ ನಿಮ್ಮನ್ನ ಎರಡು ನಮ್ಮ ವೇಷ ಬನ್ನಿ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಫೈನ್ ಕುತ್ಕೊಳ್ಳಿ ಇಲ್ಲ ಗೊತ್ತಲ್ಲ ಆ ಇದೆ ಅಲ್ಲ ಮಟ್ಟಿ ಕುತ್ಕೊಳ್ಳಿ ನೋಡಿ ಸೂರ್ಯ ಮುಳುಗ್ತಿದಾನೆ ಚೆನ್ನಾಗಿ ಕಾಣಿಸ್ತಿದಾನೆ ಆ ನೈಸ್ ನಮ್ಮ ಊರಿನ ವಾತಾವರಣ ತುಂಬಾ ಚೆನ್ನಾಗಿದೆ ಹಳ್ಳಿ ವಾತಾವರಣ ಯಾವಾಗಲೂ ಚೆನ್ನಾಗಿರುತ್ತೆ ಸಿಟಿ ತರ ಅಲ್ಲ ಬಟ್ ನಾನು ಅದೇ ಫಸ್ಟ್ ಗೌಳಿ ಬಗ್ಗೆ ಮಾತಾಡೋಕೆ ಮೊದಲೇ ಪಾವನ ಅವರ ಬಗ್ಗೆ ಮಾತಾಡ್ತೀನಿ ತುಂಬಾ ದಿನ ಅನ್ಕೊಂಡಿದ್ವಿ ಒಂದೊಳ್ಳೆ ಇಂಟರ್ವ್ಯೂ ಮಾಡೋಣ ಅಂತ ಬಟ್ ತುಂಬಾ ವರ್ಷನೇ ಆಯ್ತು ಆಕ್ಚುಲಿಗೆ ಬಟ್ ಒಂದೊಳ್ಳೆ ಕಾರ್ಯಕ್ಕೆ ಆಗ್ತಾ ಇದೆ ಯಾಕಂದ್ರೆ ಈ ಕಡೆ 10 ವರ್ಷ ಜರ್ನಿ ಗೌಳಿ ಅಂತ ಒಂದು ದೊಡ್ಡ ಸಿನಿಮಾ ತುಂಬಾ ಮುಖ್ಯವಾದ ಸಿನಿಮಾ ನನ್ನ ಕ್ಯಾರಿಯರ್ ಗೆ ಸೋ ಒಂದ ರೀತಿ ಗೌಳಿ ಮನೆ ತರನೇ ಕಾಣಿಸ್ತಿದೆ ಅಲ್ಲ ಫೀಲ್ ಇದೆ ಸ್ವಲ್ಪ ನಾವು ಇದಕ್ಕಿಂತ ಸ್ವಲ್ಪ ರಿಚ್ ಸಿನಿಮಾ ಮತ್ತೆ ಇನ್ನೊಂದು ಖುಷಿ ಅಂತಂದ್ರೆ ಪಾವನ ಅವರದು 10 ವರ್ಷ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ಇಲ್ಲ ಇಲ್ಲ ನಂಬೋದು ಆ ಸ್ಟ್ರಗಲ್ ತುಂಬಾ ದೊಡ್ಡದಲ್ವಾ ಸೋ ಗೊತ್ತು 10 ವರ್ಷ ಹೋರಾಟನೇ ಅದು ಖಂಡಿತ ಅದು ಒಂದು ಕ್ಷಣ ಹಿಂತಿರುಗಿ ನೋಡಿದ್ರೆ ನಿಮ್ಮ ಜರ್ನಿ ಅಥವಾ ನೀವು ಜರ್ನಲಿಸಂ ಕಲಿತು ಸಿನಿಮಾಗೆ ಬಂದು ಸಿನಿಮಾದಿಂದ ನಾಯಕ ನಟಿಯಾಗಿ ನಿಂತಿದ್ದು ಹೇಗಿತ್ತು ಈ ಜರ್ನಿ ಚೆನ್ನಾಗಿತ್ತು ಎಷ್ಟೋ ಆಸೆಗಳನ್ನ ಕನಸುಗಳನ್ನ ಕಟ್ಟು ಬರ್ತೀವಿ ಅದೆಲ್ಲವನ್ನೂ ಈಡೇರಿಸ್ಕೊಡೋ ಅಷ್ಟರಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಮೊದಲ ಸಿನಿಮಾ ನೆನೆಸ್ಕೊಂಡ್ರೆ ಗೊಂಬೆಗಳೆಲ್ಲ ನಿಮ್ಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ ಮೊದಲ ಹೆಜ್ಜೆನಲ್ಲೇ ದೊಡ್ಡ ಹಿಟ್ ಆದ ಆಕ್ಚುಲಾಗಿ ಹೇಗಿತ್ತು ಅದನ್ನ ಬ್ಯೂಟಿಫುಲ್ ಆಪರ್ಚುನಿಟಿ ಸಿನಿಮಾನೇ ಮಾಡಬಾರ್ದು ಅಂತ ಡಿಸೈಡ್ ಆದ ಟೈಮ್ ಆಕ್ಚುಲಿ ಅದು ಸಿನಿಮಾನೇ ಬೇಡ ಅಂತ ಡಿಸೈಡ್ ಆಗಿದ್ದ ಟೈಮ್ ಅಂದ್ರೆ ಟೆಕ್ನಿಕಲಿ ರಿಲೀಸ್ ಆಗಿದ್ದು ಗೊಂಬೆಗಳ ಲವ್ ಸಿನಿಮಾ ತೆರೆಗೆ ಬಂದಿದ್ದು ಬಟ್ ಅದಕ್ಕಿಂತ ಮುಂಚೆ ಅದ್ವೈತ ಅಂತ ಸಿನಿಮಾ ಮಾಡಿದ್ದೆ ನಾನು ಆ ಸಿನಿಮಾ ಮಾಡೋ ಟೈಮಲ್ಲೇ ಆಕ್ಸಿಡೆಂಟ್ ಆಗಿ ಬೆಡ್ ರಿಡನ್ ಆಗಿ ಒಂದು ವರ್ಷ ಮನೆಯಲ್ಲೇ ಇತ್ತು ಸಿನಿಮಾ ಇನ್ಯಾವತ್ತೂ ಹೋಗಂಗಿಲ್ಲ ಇನ್ನು ಮಾಡೋಂಗಿಲ್ಲ ಅಂತ ಇನ್ನೂ ಕನಸುಗಳನ್ನ ಕಟ್ಟಕ್ಕೂ ಮುನ್ನನೇ ಕನಸುಗಳೆಲ್ಲ ಹೊರಟೋಗಿದ್ವು ಮನೆಯಲ್ಲಿ ಹೌದು ಸೊ ಎಲ್ಲವೂ ಹೊರಟೋಗಿತ್ತು ಮುಗ್ದೋಗಿತ್ತು ಏನೂ ಇರಲಿಲ್ಲ ಮತ್ತೆ ಗೊಂಬೆಗಳಲ್ಲಿ ಒಂದು ಸಿನಿಮಾ ಯಾವಾಗ ಆಫರ್ ಆಯಿತು ಇಟ್ ವಾಸ್ ಇಟ್ ಕೇಮ್ ವೆರಿ ಅಂದರೆ ಯಾವ ಥರ ಅಂದರೆ ತುಂಬ ಆಶ್ಚರ್ಯವಾಗಿ ನನ್ನ ಜೀವನಕ್ಕೆ ಬಂದಂಥ ಸಿನಿಮಾ ಯಾಕೆಂದರೆ ಅದರಿಂದ ಒಂದು ವರ್ಷ ನಾನು ಬೆಡ್ ರಿಡನ್ ಹಾಕಿದ್ದೆ ಆ ಸಿನಿಮಾದಲ್ಲೂ ಕೂಡ ಹುಟ್ಟದಾಗ್ಲಿಂದನೂ ಅವರು ಬೆಡ್ ರಿಡನ್ನೇ ಅವ್ರಿಗೆ ಬಾಡಿ ಮೂಮೆಂಟ್ಸ್ ಇರಲ್ಲ ಮಾತಾಡ್ತಾರೆ ಅಷ್ಟೇ ಕತ್ತ ಅಷ್ಟೇ ಬಿಟ್ಟರೆ ಅವ್ರಿಗೆ ಬಾಡಿ ಫಿಸಿಕಲಿ ಚಾಲೆಂಜ್ಡ್ ಆಗಿರ್ತಾರಲ್ವಾ ಸೊ ನಾನು ಒಂದು ವರ್ಷ ಅದೇ ಫೇಸಲ್ಲಿ ಇದ್ದು ಬಂದಂಥವಳು ಆ ಆಫರ್ ಬಂದಿದ್ದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನಮಗೆ ಈವನ್ ಫ್ಯಾಮಿಲಿಗೂ ಅದು ಹೇಗೆ ಈ ಥರ ರೋಲ್ ನಿಂಗೆ ಈ ಟೈಮ್ಗೇ ಆಫರ್ ಆಗಿದೆ ಅಂತ ಬಿಕಾಸ್ ಫ್ಯಾಮಿಲಿ ಡಿಸೈಡ್ ಮಾಡಿತ್ತು ಇಲ್ಲ ಅವಳು ಹೋಗಲ್ಲ ಅಂತ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಾನೇ ಡಿಸೈಡ್ ಮಾಡಿದ್ದೆ ಇನ್ನು ನನ್ನ ಕೈಲಿ ಸಾಧ್ಯ ಇಲ್ಲ ಹೋಗೋದಿಕ್ಕಾಗಲ್ಲ ಮಾಡೋದಿಲ್ಲ ಅಂತ
ಗೊಂಬೆಗಳೆಲ್ಲ ಸಿನಿಮಾ ಅವತ್ತಿನ ದಿನ ನನಗೆ ಆಫರ್ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರಲಿಲ್ಲ, ಇರ್ತಾನೆ ಇರಲಿಲ್ಲ. ಅದೆಲ್ಲೋ ತುಂಬ ಕ್ಲೋಸ್ ಆಗಿ ಲೈಫಿಗೆ ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಇಟ್ಸ್ ಡೆಸ್ಟಿನ್ಡ್ ಅನ್ಸುತ್ತೆ ನನಗೆ ಸಿನಿಮಾಗೆ ಬರೋದು. ಹಾಗಾಗಿ ಐ ಥಿಂಕ್ ಬಿಕಾಸ್ ಆಫ್ ದಟ್ ರೋಲ್ ಐ ಕೇಮ್, ಬಿಕಾಸ್ ಆಗಿನ್ನೂ ಒಂದು ವರ್ಷ ಆ ಸಫರಿಂಗ್ಸಿಂದ ಆ ನೋವಿಂದ ಡಿಪ್ರೆಷನಿಂದ ಹೊರಗೆ ಬರ್ತಾ ಇದ್ದೆ. ಆವಾಗಿನ್ನೂ ಆ ಬದುಕನ್ನು ಬದುಕಿ ಬಂದಿದ್ನಲ್ವಾ, ಐ ಕುಡ್ ರಿಯಲಿ ರಿಲೇಟ್ ಟು ದಟ್ ಕ್ಯಾರೆಕ್ಟರ್, ದ ಪೇನ್ ಆಫ್ ದ ಕ್ಯಾರೆಕ್ಟರ್ ಅಲ್ವಾ. ಆ ನಿಜವಾಗ್ಲೂ ಪಾತ್ರಕ್ಕೆ ನನ್ನ ಜೀವ ತುಂಬಬಹುದು ಅನ್ನೋ ಒಂದು ಧೈರ್ಯ ಬಂತು. ಸೊ ಹಾಗಾಗಿ ಪಾತ್ರ ಮಾಡ್ಲಿಕ್ಕೆ ಬಂದೆ. ಫಾಲೋಡ್ ಬೈ ಹಂಗಂಗೆ ಒಂದೊಂದು ಪಾತ್ರಗಳು ಬಂದಾಗ ಮತ್ತೆ ಆಸೆ ಚಿಗುರ್ತಾ ಹೋಗುತ್ತೆ, ಕನಸುಗಳು ಮತ್ತೆ ಕಟ್ತಾ ಹೋಗ್ತೀವಿ. ಅದು ಹಾಗೆ ಕರ್ಕೊಂಡು ಹೋಯಿತು, ಅದು ಹಾಗೆ ಶುರುವಾಗೋಯ್ತು ಜರ್ನಿ. ಹೆಜ್ಜೆ ಇಡ್ತಾನೆ, ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ, ಇನ್ನು ನಾನು ಮಾಡೋದೇ ಇಲ್ಲ ಅಂತಲೇ ಹೆಜ್ಜೆ ಇಟ್ಟಿದ್ದು. ಬಟ್ ಆ ಹೆಜ್ಜೆ ಒಂದೊಂದೇ ಹಾಗಾಗಿ ನಡ್ಕೊಂಡು ಹೋಗಿಬಿಟ್ಟೆ ನಾನು, ಗೊತ್ತೇ ಆಗಲಿಲ್ಲ. ಏನು ಆಕ್ಸಿಡೆಂಟ್ ಆ್ಯಕ್ಚುಲಿ ಏನಾಗಿತ್ತು ಅದು? ಅದು ಫಸ್ಟ್ ಸಿನಿಮಾ ಶೂಟಿಂಗ್ ಆದ ನಂತರ ಇನ್ ಬಿಟ್ವೀನ್ ಬ್ರೇಕ್ನಲ್ಲಿ ಮೈಸೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಇಟ್ ವಾಸ್ ಅ ವೆರಿ ಮೇಜರ್, ಒಂದು ವರ್ಷ ಬೇಕಾಯಿತು ರಿಕವರ್ ಆಗೋದು. ಮನೆಯಿಂದ ಸಪೋರ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಅದೇ ಬೇಡ ಅಂತ ಹೇಳಿದ್ರು. ಬಟ್ ಅದಾದ ನಂತರದಲ್ಲಿ ಗೊಂಬೆಗಳೆಲ್ಲ ಸಿನಿಮಾ ಗೆದ್ದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅವರ ಒಂದು ಕಾಳಜಿ ಅಥವಾ ನೀವು ನಿಮ್ಮ ಬಗ್ಗೆ ಇದ್ದದ್ದು ಹೇಗಿತ್ತು? ಸಿನಿಮಾಗಳ ಬಗ್ಗೆ ಡೆಫಿನೆಟ್ಲಿ ಪ್ರೀತಿ ಇದೆ, ಆದರೆ ಅವರ ಮಗಳು ಸಿನಿಮಾದಲ್ಲಿ ಮಾಡೋದ್ರ ಬಗ್ಗೆ ಅವ್ರಿಗಷ್ಟು ಆಸೆಗಳಿಲ್ಲ ಅದ್ರ ಬಗ್ಗೆ. ಅವತ್ತು ಅಷ್ಟೇ ಇವತ್ತು ಅಷ್ಟೇ ಅವರು ಸಿನಿಮಾ ಬೇಕಾ ಅನ್ನೋ ಪ್ರಶ್ನೆನೇ ಮನೇಲಿ ಇವತ್ತಿಗೂ ಇರೋದು. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ನಾನು ಮಾಡ್ತಿರೋ ಕೆಲಸಗಳು, ನಾನು ಮಾಡ್ತಿರೋ ಪಾತ್ರಗಳು, ನಾನು ಮಾಡ್ಕೊಂಡಿರೋ ಆಯ್ಕೆಗಳ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ. ಸೊ ಹಾಗಾಗಿ ಆರಾಮಾಗಿದ್ದಾರೆ. ಬಟ್ ಅವ್ರಿಗೆ ಇವಾಗ್ಲೂ ನನ್ನ ಮಗಳು ಯಾವಾಗ ಮನೆಗೆ ವಾಪಸ್ ಬರ್ತಾಳೆ ಅನ್ನೋದೇ ಕಾಯ್ತಿರ್ತಾರೆ. ಓದಿದ್ದು ಮೀಡಿಯಾ, ಹೌದು, ಸಿನಿಮಾಗೆ ಹಿಂಗೆ ನಂಟದು ಚಿಕ್ಕ ವಯಸ್ಸಿಂದ ಇತ್ತ ಆ್ಯಕ್ಟಿಂಗ್ ಮಾಡ್ಬೇಕಂತ? ಅಂದರೆ ಏನು ಆಗಬೇಕು ಅನ್ನೋ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಇದೇ ಆಗ್ತೀನಿ ಅನ್ನೋ ಒಂದು ಇದು ಮೈಂಡಲ್ಲಿ ಇರಲಿಲ್ಲ, ಗೊತ್ತಿರಲಿಲ್ಲ. ಬಟ್ ಸಿನಿಮಾ ಅನ್ನೋದು ವಾಸ್ ಆಲ್ವೇಸ್ ಬೀನ್ ಮೈ ಕಂಪ್ಯಾನಿಯನ್ ಚಿಕ್ಕ ವಯಸ್ಸು ಬೆಳೀತಾ. ಬಿಕಾಸ್ ನನ್ನ ಅಕ್ಕ ವೆರಿ ರಿಸರ್ವ್ಡ್, ಅವಳು ತುಂಬ ಮಾತೇ ಆಡಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತೇ ಆಗ್ತಾ ಇರಲಿಲ್ಲ. ಆ ಥರ ಅವಳೊಬ್ಬಳೇ ಯಾವಾಗಲೂ ಅವಳೊಬ್ಬಳೇ ಇರ್ತಿದ್ಲು, ಅಣ್ಣ ಬಾಯ್ಸ್ ಜೊತೆ ಅವ್ರ ಗ್ಯಾಂಗ್ ಜೊತೆ. ಸೊ ನಾನು ಒಬ್ಬಳೇ ಆಗ್ತಿದ್ದೆ, ನನಗೆ ಯಾರು ಜೊತೆಗೆ ಆಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಸಿಗ್ತಿರಲಿಲ್ಲ. ಸೊ ಸಿನಿಮಾ ವಾಸ್ ಆಲ್ವೇಸ್ ಬೀನ್ ಮೈ ಕಂಪ್ಯಾನಿಯನ್. ನಾನು ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಬೆಳೆದೆ. ನಮ್ಗೆ ಆಗಿನ್ನೂ ಓದೋದ್ರ ಬಗ್ಗೆ ಇನ್ನೂ ಅಷ್ಟು ಪರಿಚಯ ಇರಲಿಲ್ಲ, ರೈಟಿಂಗ್ಸ್ ಅಥವಾ ರೈಟರ್ಸ್ಗಳ ಪರಿಚಯ ಇನ್ನೂ ಮಾಡಿಸಿರಲಿಲ್ಲ. ಆ ಚಿಕ್ಕ ವಯಸ್ಸಿನಲ್ಲಿ ಟೆಲಿವಿಷನ್ ಜಾಸ್ತಿ ನೋಡ್ತಾ ಇದ್ವಿ, ಹಾಗಾಗಿ ರಾಜ್ಕುಮಾರ್ ಸರ್ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಬೆಳೆದವಳು ನಾನು ಆ್ಯಕ್ಚುಲಿ. ಸೊ ಅಲ್ಲಿ ಜಾಸ್ತಿ ನಂಟಿತ್ತು. ಅವ್ರು ಪ್ರತಿ ಸಲ ಪರ್ಫಾರ್ಮ್ ಮಾಡಬೇಕಾದ್ರೂ ಆನ್ ಸ್ಕ್ರೀನ್ ಹೇಗೆ ಮಾಡ್ತಾರೆ, ಯಾವಾಗಲೂ ಸರ್ಪ್ರೈಸಿಂಗ್ ಆಗಿರ್ತಿತ್ತು. ಅವ್ರು ನೋಡಬೇಕಾದ್ರೂ ಒಂದು ರೋಮಾಂಚನ ಆಗ್ತಿರ್ತಾರೆ, ಆಮೇಲೆ ಹೇಗೆ ಸಾಧ್ಯ ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತ. ಅದು ಯಾವಾಗಲೂ ನನ್ನಲ್ಲಿ ಕುತೂಹಲ ಹುಟ್ಟಾಕ್ತಿತ್ತು, ಇದು ಹೇಗೆ ಸಾಧ್ಯ, ಇದು ಹೇಗೆ ಮಾಡ್ಬೋದು ಅಂತ. ಸೊ ಯಾವಾಗಲೂ ಆ ಜಿಗಲ್ ಬಂದು ನಡೀತಾನೆ ಇರ್ತಿತ್ತು, ಹೇಗೆ ಏನು ಏನು ಅನ್ನೋಂಥದ್ದು. ಒಳಗೆಲ್ಲೋ ಆಸೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಚಿಗುರ್ಕೊಂಡಿದ್ದೆ ಖಂಡಿತವಾಗ್ಲೂ. ಬಟ್ ಅದನ್ನು ಹೇಳ್ಕೊಳ್ಳೋ ಧೈರ್ಯ ಇರಲಿಲ್ಲ, ಯಾಕೆಂದರೆ ನನ್ನ ಫ್ಯಾಮಿಲಿ ಸ್ವಲ್ಪ ಆ ಥರ ಇದ್ದಿದ್ದರಿಂದ. ಡಿಗ್ರಿನಲ್ಲಿ ಬಂದಾಗ ಅಫ್ಕೋರ್ಸ್ ನಾನು ಪಿ ಯು ಮುಗಿಸಿ ಡಿಗ್ರಿಯಲ್ಲಿ ಶುರು ಮಾಡಿದಾಗ ಜರ್ನಲಿಸಮ್ ತೊಗೊಂಡಾಗ ಪತ್ರಿಕೋದ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬ ಬೂಮಿಂಗಲ್ಲಿತ್ತು ಆ ಟೈಮ್ನಲ್ಲಿ. ದೇ ತುಂಬಾ ಚೆನ್ನಾಗಿತ್ತು ಅವಾಗ ಇಂಡಸ್ಟ್ರಿ, ಇವಾಗಲೂ ಚೆನ್ನಾಗಿದೆ. ಬಟ್ ಅವಾಗ ತುಂಬ ಬೂಮಿಂಗ್ ಆಗ್ತಾಯಿತ್ತು. ಅಫ್ಕೋರ್ಸ್ ಅವಾಗ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗ್ತಿತ್ತು, ಓಕೆ ನಾನು ಜರ್ನಲಿಸ್ಟ್ ಆಗಬೇಕು ಅಂತ. ಸೊ ನನಗೂ ತುಂಬ ಪ್ರಾಕ್ಟಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ಆ ಥರದ ವರ್ಕ್ಸ್ ತುಂಬ ಇಷ್ಟ. ಟೇಬಲ್ ವರ್ಕ್ ನಂಗೆ ಸ್ವಲ್ಪ ಕಷ್ಟ ಆಗೋದಿಲ್ಲ, ಒಂದು ಕಡೆ ಕೂತು ಕೆಲಸ ಮಾಡೋದ್ರೆ ನಂಗೆ ಕಷ್ಟ. ಸೊ ಹಾಗಾಗಿ ಜರ್ನಲಿಸಮ್ ಆಯ್ಕೆ ಮಾಡೋಣ ಅಂತ. ಬಟ್ ನಾನು ಸ್ವಲ್ಪ ಪಟ ಮಾತಾಡೋದ್ರಿಂದ, ಸ್ವಲ್ಪ ಬೋಲ್ಡ್ ಇರೋದ್ರಿಂದ, ನೇರ ನುಡಿ ಇರೋದ್ರಿಂದ ಸೂಟ್ ಆಗ್ತೀಯಾ ಅಂತ ಯಾವಾಗಲೂ ಹೇಳೋರು. ಓಕೆ ಫೈನ್ ಅಂತ ಹೇಳಿ ಅದನ್ನು ಆಯ್ಕೆ ಮಾಡಿದೆ. ಬಟ್ ಮನಸ್ಸಲ್ಲೆಲ್ಲೋ ಇತ್ತು ನಟಿ ಆಗಬೇಕು ಅನ್ನೋದು. ಬಟ್ ನನ್ನ ಕಾಲೇಜಿನಲ್ಲಿ ನಾಗತಿಳಿ ಚಂದ್ರಶೇಖರ್ ಅವ್ರದ್ದು ವರ್ಕ್ಶಾಪ್ ನಡೆಯುತ್ತೆ ನಮ್ಮ ಕಾಲೇಜಿಂದ. ಬಿಕಾಸ್ ನಾವು ಜರ್ನಲಿಸಮ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡ್ತೀವಿ ವರ್ಕ್ಶಾಪ್ಗೆ. ಅಲ್ಲಿ ಕೆಲವರು ಪರಿಚಯ ಆಗ್ತಾರೆ ವರ್ಕ್ಶಾಪಿಗೆ ಬಂದವರು, ಅವರಲ್ಲಿ ನಾನು ನೋಡ್ತಾರೆ. ಅವ್ರು ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂದಾಗ ನನ್ನನ್ನು ಕಾಸ್ಟ್ ಮಾಡ್ಕೋತಾರೆ ಮಾಡಿ ಅಂತ. ನಾನು ಶಾರ್ಟ್ ಫಿಲಮ್ ಅಲ್ವಾ, ಮಾಡೋಣ ನೋಡೋಣ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಬಿಕಾಸ್ ಸಿನಿಮಾದ ಕನಸು ಎಷ್ಟು ದೂರ ದೊಡ್ಡದು ಗೊತ್ತಿಲ್ಲ, ಅದಕ್ಕೆ ದಾರಿನೂ ಗೊತ್ತಿಲ್ಲ ನಮಗೆ, ರೂಟೇ ಗೊತ್ತಿಲ್ಲ. ಏನೋ ಯಾರೋ ಹೇಳ್ತಿದ್ದಾರೆ ಲೆಟ್ಸ್ ಎಂಜಾಯ್ ಅನ್ನೋ ಥರ. ಅದನ್ನು ಮಾಡಿದಾಗ ನಾಗತಿಹಳ್ಳಿ ಸರ್ ನೋಡಿ ಅಪ್ರಿಷಿಯೇಟ್ ಮಾಡಿದರು, ನಮ್ಮ ಕಾಲೇಜಲ್ಲಿ ಸ್ಕ್ರೀನಿಂಗ್ ಆಯಿತು, ಪ್ರಿನ್ಸಿಪಲ್ ನೋಡಿ ಅಪ್ರಿಷಿಯೇಟ್ ಮಾಡಿದರು, ಅದು ನೋಡಿ ತುಂಬ ಜನ ಇಷ್ಟಪಟ್ಟರು. ಸೊ ಹಾಗೆ ಅದು ಇಲ್ಲಿ ಜರ್ನಲಿಸಮ್ಮೇ ಆ್ಯಕ್ಚುಲಿ ನಂಗೆ ಪುಷ್ ಮಾಡಿ ಸಿನಿಮಾಗೆ ಒಂದು ಲಿಂಕ್ ಕೊಟ್ಟಿದ್ದು ಕೂಡ ಜರ್ನಲಿಸಮ್. ಬಟ್ ಒಂದು ಒಳ್ಳೆ ಕೆಲಸ ಅಂತೂ ಆಯಿತು, ನೀವು ಮೀಡಿಯಾ ಬಂದು ನಮ್ಮ ಕೆಲಸ ಕೆತ್ಕೋತಾ ಇದೆ. ಅಯ್ಯಯ್ಯೋ, ನಟಿಯಾಗಿ ಒಂದು ಒಳ್ಳೆ ಕೆಲಸ ಆಯಿತು. ಬಟ್ ಯಾವುದೇ ಒಬ್ಬ ನಟಿಗೆ ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ, ಅಂದರೆ ಈ ಥರ ನಾಯಕಿ ಆಗಬೇಕು ಅಥವಾ ಸಿನಿಮಾ ಬರಬೇಕು ಅಂದರೆ ಈಗ ಒಂದಷ್ಟು ಹೆಸರುಗಳಿರುತ್ತೆ. ನಿಮ್ಗೆ ಯಾರು ಆ ಥರ ಸ್ಫೂರ್ತಿ ಕೊಟ್ಟರು ಸಿನಿಮಾ ನಾಯಕಿ ಆಗಬೇಕು ಅಂತ? ನನಗೆ ಶುರುವಿನಲ್ಲಿ ನಾಯಕಿ ಆಗಬೇಕು ಅಂತ ಸ್ಫೂರ್ತಿ ಅಂತ ನಾನು ಏನೂ ನೋಡೇ ಇರಲಿಲ್ಲ.
ಜಸ್ಟ್ ದಟ್ ಸಿನಿಮಾ ಅನ್ನೋದು ಸಿನಿಮಾ ಜೊತೆ ಒಂದು ಅಸೋಸಿಯೇಷನ್ನು ಮಾಡೋದು, ಸಿನಿಮಾದಲ್ಲಿ ಕೆಲಸ ಮಾಡೋದೇ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ನನಗೆ. ಯಾಕೆಂದರೆ ನಾನು ತುಂಬ ಒಂಟಿತನನ ನನ್ನನ್ನು ಕಳೆದಿದ್ದು ಸಿನಿಮಾ. ಸೊ ಅದ್ರ ಜೊತೆಗಿದ್ದರೆ ನಾನು ನನ್ನ ಯಾರ್ದೋ ಜೊತೆ ಇದ್ದೀನಿ ಅಂತ, ನನ್ನ ಪ್ರೀತಿ ಜೊತೆ ಇದ್ದೀನಿ ಅಂತ, ನನ್ನ ಫ್ರೆಂಡ್ ಜೊತೆ ಇದ್ದೀನಿ ಅನ್ನೋ ಒಂದು ಸಂಬಂಧ ನನಗೆ ಸಿನಿಮಾ ಜೊತೆ ಚಿಕ್ಕ ವಯಸ್ಸಿಂದನು. ಹಾಗಾಗಿ ಆ ಒಂದು ಪ್ಯಾಷನ್ ನನಗೆ ಯಾವಾಗಲೂ ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಸೊ ಅವಾಗ ನಾನು ಡಿಸೈಡ್ ಆಗಿರಲಿಲ್ಲ ಇವ್ರು ನನ್ನ ಇನ್ಸ್ಪಿರೇಷನ್, ಇವ್ರ ಥರ ನಾನು ಆಗಬೇಕು, ಇವ್ರ ಥರ ಬೆಳಿಬೇಕು, ಆ ಥರ ಥಾಟ್ ಇರಲಿಲ್ಲ. ಸಂತೋಷವಾಗಿರಬೇಕು ಅಂದರೆ ನಾನು ಅಲ್ಲಿರಬೇಕು ಅನ್ನೋದಷ್ಟೇ, ಅಲ್ಲಿದ್ದರೆ ನಾನು ಸಂತೋಷವಾಗಿರ್ತೀನಿ ಅನ್ನೋದಷ್ಟೇ ನನಗೆ ಗೊತ್ತಿದ್ದಿದ್ದು. ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ಏನೋ ಕ್ಯಾರೆಕ್ಟರ್ ಕೊಟ್ಟಾಗ ಅದು ನಂಗೆ ರಿಲೇಟ್ ಆಯಿತು, ಅದು ನನಗೆ ಗೊತ್ತು. ಐ ನೋ ದಟ್ ಫ್ಯಾಕ್ಟ್, ಆ ಲೈಫ್ ನನಗೆ ಗೊತ್ತು, ನಾನು ಇವಾಗಿನೂ ಅದನ್ನು ಬದುಕು ಬಂದಿದ್ದೀನಿ. ಐ ನೋ ದ್ಯಾಟ್ ಅನ್ನೋ ಒಂದು ಕುತೂಹಲ, ಎಕ್ಸೈಟ್ಮೆಂಟ್, ಹೌದು ಅದನ್ನು ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಅದು ಹಾಕಿ ಶುರುವಾಯಿತು. ಒಂದು ರೋಲ್ ಮಾಡೆಲ್ ಇಟ್ಕೊಂಡು ಈ ಥರ ನಟಿ ಆಗ್ತೀನಿ ಅಂತ ಪ್ಲ್ಯಾಂಡ್ ಮಾಡಿ ಏನೇನು ನಾನು ಎಕ್ಸಿಟ್ ಮಾಡಲಿಲ್ಲ. ನನ್ನ ಜೀವನದ ಅನುಭವಗಳು ನನಗೆ ಹೇಗೆಲ್ಲ ಕನೆಕ್ಟ್ ಆಗ್ತಾ ಹೋಯಿತು, ನಾನು ನನ್ನ ಖುಷಿನ ಹುಡುಕ್ತಾ ಬಂದೆ ಅಷ್ಟೇ. ಬೇರೆ ಯಾರನ್ನು ಏನನ್ನು ಹೇಗೋ ಆಗಬೇಕು ಅನ್ನೋದು ಯಾವುದನ್ನು ಹುಡುಕಾಡಿ ಬರಲೇ ಇಲ್ಲ, ಕೇವಲ ನನ್ನ ಖುಷಿನ ಹುಡ್ಕೊಂಡು ಬಂದೆ. ಸಿನಿಮಾ ಏನೋ ಚೆನ್ನಾಗಾಯಿತು, ನೀವು ಅಂದ್ಕೊಂಡಿರಲಿಲ್ಲ ಏನೋ ಒಂದು ದುರಂತದಿಂದ ಬಂದು ಮತ್ತೆ ಎದ್ದು ನಿಂತರೆ. ಬಟ್ ಆ ಸ್ಟ್ರಗಲ್ ಇದೆಯಲ್ಲ ಆರಂಭದ ದಿನಗಳಲ್ಲಿ ಇಂಡಸ್ಟ್ರಿನಲ್ಲಿ ನಾಯಕಿಯಾಗಿ ಕಲಾವಿದೆಯಾಗಿ ಗುರುತಿಸ್ಕೊಳ್ಳೋದು ಕಷ್ಟ ಅನ್ನಿಸ್ತಾ? ಆಬ್ವಿಯಸ್ಲಿ ಕಷ್ಟ ಆಯಿತು. ನನ್ನ ಮೊದಲನೇ ಆಯ್ಕೆನೇ ಗೊಂಬೆಗಳೆಲ್ಲ ವಾಸ್ ಕ್ರಿಟಿಕಲ್ ಅಕ್ಲೈಮ್ಡ್ ಆದ್ರೂ ಇಡೀ ಇಂಡಸ್ಟ್ರಿನೇ ಬಂದು ಸಪೋರ್ಟ್ ಮಾಡಿದರು, ಪ್ರತಿಯೊಬ್ಬರು ನಮಗೆ ಹಾನರ್ ಮಾಡಿದರು ಆ ಸಿನಿಮಾ ಮುಖಾಂತರ. ರವಿಚಂದ್ರನ್ ಸರ್ ಮಾಧ್ಯಮಕ್ಕೆ ಬಂದು ಕೂತು ಮೊದಲ ಬಾರಿಗೆ ಸಿನಿಮಾನ ಒಬ್ಬರದು ಪ್ರಮೋಟ್ ಮಾಡಿಕೊಟ್ಟಿದ್ರು, ಅದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಿತ್ತು ಆಗಿನ ಸಮಯದಲ್ಲಿ. ಪ್ರೀತಿ ಕೊಟ್ಟರು, ಗೌರವ ಕೊಟ್ಟರು, ಅದರ ಕೆಲಸ ಅಷ್ಟು ಸಿಗಲಿಲ್ಲ. ಬಿಕಾಸ್ ನಾನು ತುಂಬ ಡಿಗ್ಲಾಮರ್ ಆಗಿ ಕಾಣಿಸ್ಕೊಂಡಿದ್ದರಿಂದ ಎಲ್ಲ ಆಲ್ರೆಡಿ ಒಂದು ಈ ಥರ ಕೆಲವೊಂದು ಪಾತ್ರಗಳಿಗೆ ಮಾತ್ರ ಪಾವನ ಸೂಟ್ ಆಗೋದು ಅನ್ನೋದು ಒಂದು ಆಲ್ರೆಡಿ ಒಂದು ಒಂದು ಕ್ಯಾಟಗರೈಸ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲೇ ಹೋದರೂ ಯಾವುದೇ ಅಪರ್ಚುನಿಟೀಸ್ ಇದ್ದರೂ, ಮೇಡಮ್ ನಿಮ್ಮ ಕೆಲಸ ಬಗ್ಗೆ ನಮಗೆ ತುಂಬ ಗೌರವ ಇದೆ, ಹೆಮ್ಮೆ ಇದೆ, ಆದರೆ ಈ ಪಾತ್ರಕ್ಕೆ ನೀವು ಸೂಟ್ ಆಗಲ್ಲ, ಈ ಪಾತ್ರಕ್ಕಾಗಲ್ಲ, ನೀವು ಇನ್ನೊಂದು ಥರ ಪಾತ್ರಕ್ಕೆ, ಆ ಥರ ಒಂದಾಗೋಯ್ತು. ಆ ಥರ ತುಂಬ ಕೇಳ್ಪಟ್ಟೆ ಕೆಲವು ವರ್ಷಗಳು. ಆ್ಯಂಡ್ ಅಫ್ಕೋರ್ಸ್ ನಾನು ಏನೇ ರಿಕವರ್ ಆಗಿ ಬಂದ್ರೂ ಕಂಪ್ಲೀಟ್ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಸ್ಟ್ಯಾಂಡ್ ತೊಗೊಳಕ್ಕೆ ತುಂಬ ವರ್ಷಗಳೇ ಆಯಿತು ಬಿಕಾಸ್ ಆಫ್ ದಟ್ ಆಕ್ಸಿಡೆಂಟ್. ಆ್ಯಂಡ್ ಡಿ ಗ್ಲ್ಯಾಮರಿಂದ ನಾನು ಗ್ಲ್ಯಾಮರಸ್ ಪಾತ್ರಗಳು ಅಂತಲ್ಲ, ಯಾವುದೇ ಪಾತ್ರನೂ ಆದ್ರೂ ಮಾಡಬಲ್ಲೆ, ನಿಭಾಯಿಸಬಲ್ಲೆ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂತು. ಅವಕಾಶಗಳು ಕಡಿಮೆ ಇದ್ವು, ಕಾಂಟ್ಯಾಕ್ಟ್ಸ್ಗಳು ತುಂಬ ಕಡಿಮೆ ಇದ್ವು, ನೆಟ್ವರ್ಕ್ಸ್ ತುಂಬ ಕಡಿಮೆ ಇದ್ವು, ಪರಿಚಯನೇ ಇಲ್ಲ ಈ ಪ್ರಪಂಚನೇ ನನಗೆ ಗೊತ್ತಿಲ್ಲ. ಎಲ್ಲಿಂದನೂ ಒಬ್ಬಳೇ ಬಂದಿದ್ದು, ಗಾಂಧಿನಗರದಲ್ಲಿ ಯಾರೂ ಗೊತ್ತಿರಲಿಲ್ಲ, ಇವತ್ತಿಗೂ ಯಾರೂ ಗೊತ್ತಿಲ್ಲ. ಕೇವಲ ನಾನು ಹಿಂದೇನು ಮಾಡಿದ ಕೆಲಸಗಳು, ತಂಡಗಳು, ನನ್ನ ಕೆಲಸ ನೋಡಿದವರು ಈ ಹುಡುಗಿಗೆ ಕೆಲಸ ಬರುತ್ತೆ ಹಿಂಗಾಗುತ್ತೆ ಈ ಥರ ರೆಫರೆನ್ಸ್ಗಳಲ್ಲೇ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಹೊರತು ಬೇರೆ ಥರ ಇನ್ನೂ ವರ್ಕ್ ಆಗಿಲ್ಲ ನನಗೆ. ಇನ್ನೂ ಹೋರಾಟನೇ ಇವತ್ತಿಗೂ ಅದು ಹೋರಾಟನೇ. ಬಟ್ ಒಂದು ಮಾತು ಹೇಳಿದರೆ ಅಂದರೆ ಯಾವುದೋ ಒಂದು ಸಿನಿಮಾ ಗೆಲ್ಲುತ್ತೆ, ಕ್ರಿಟಿಕಲ್ ಅಕ್ಲೈಮ್ಡ್ ಅಂದರೆ ಗೊಂಬೆಗಳಲ್ಲೂ ಸಖತ್ತಾಗಿ ಇಟ್ಟಾಯಿತು ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋರು. ಬಟ್ ನೆಕ್ಸ್ಟ್ ಸಿನಿಮಾಗಳಿಗೆ ಆಫರ್ ಅಥವಾ ಒಂದು ಪಾತ್ರ ಅಂತ ಬಂದಾಗ ಒಂದು ಬ್ರ್ಯಾಂಡ್ ಮಾಡಿ ಬಿಟ್ಬಿಡ್ತಾರೆ ನಾಯಕರಿಗೆ, ಅಲ್ಲಿ ಬಾರ್ಡರ್ ಬಿಟ್ಟು ಈಚೆಗೆ ಹೋಗೋಕ್ಕೆ ಬಿಡಲ್ಲ ಒಂದಷ್ಟು ಜನ. ಅಂದರೆ ಕೆಲವು ಇಂಡಸ್ಟ್ರಿಗಳ ಥರದ್ದು ಕಾಡುತ್ತೆ, ಆ ಥರ ನಮ್ಮಲ್ಲೂ ಇದೆ ಅದು ಅಂತ ಆಗಿದೆ, ಸಾಕಷ್ಟು ಇದೆ ಇದೆ ಆಗಿದೆ. ಬಟ್ ಅದ್ರ ಜೊತೆಗೆ ಅವತ್ತಿನ ದಿನಕ್ಕೆ ಗೊಂಬೆಗಳೆಲ್ಲ ಒಂದು ಸಿನಿಮಾ ಆದಮೇಲೆ ಅವಕಾಶಗಳಿಗೆ ಎಷ್ಟು ಕಷ್ಟ ಇತ್ತು ನನಗೆ. ಅದೇ ಟೈಮ್ನಲ್ಲಿ ಜಾಕ್ಸನ್ ಒಂದು ಸಿನಿಮಾ ಸಿಗುತ್ತೆ, ವೆರಿ ಸರ್ಪ್ರೈಸಿಂಗ್. ನನ್ನ ಆ ಟೈಮಲ್ಲಿ ಆಲ್ರೆಡಿ ಮೋಸ್ಟ್ಲಿ ಇಲ್ಲೇನು ವರ್ಕ್ ಆಗಲ್ಲ ಅನ್ಸುತ್ತೆ ನನಗೆ, ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಕನ್ಸಿಡರ್ ಮಾಡೋದೇ ಇಲ್ವೇನೋ ಅನ್ನೋ ಒಂದು ಹತಾಶೆ ಇರುವಂಥ ಸಮಯದಲ್ಲಿ ಜಾಕ್ಸನ್ ಅನ್ನೋ ಒಂದು ಸಿನಿಮಾ ಕರೆ ಬರುತ್ತೆ, ವೆರಿ ವೆರಿ ಸರ್ಪ್ರೈಸಿಂಗ್. ಆ ಅವಕಾಶಕ್ಕೆ ನಾನು ಯಾವತ್ತೂ ದುನಿಯಾ ವಿಜಯ್ ಅವರಿಗೆ ಆಭಾರಿಯಾಗಿರ್ತೀನಿ. ಇಲ್ ಬಿ ವೆರಿ ವೆರಿ ಸ್ಪೆಷಲ್ ನನ್ನ ಕೆರಿಯರ್ಗೆ, ಏಕೆಂದರೆ ಗೊಂಬೆಗಳೆಲ್ಲ ಒಂದೇ ಒಂದು ಸಿನಿಮಾ ನನ್ನ ಹೆಸರಿಗಿದ್ದಿದ್ದು, ಕಮರ್ಷಿಯಲ್ ಸಕ್ಸಸ್ ಇರಲಿಲ್ಲ. ಅಂದರೆ ನನಗೆ ಗೊತ್ತು ಟು ದ ಫ್ಯಾಕ್ಟ್ ಇವತ್ತು ಕಲೆ ಅನ್ನೋದು, ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್. ಅಟ್ ಎಂಡ್ ಆಫ್ ದ ಡೇ ಯಾರನ್ನ ಹಾಕೊಂಡ್ರು ಒಬ್ಬ ಪ್ರೊಡ್ಯೂಸರ್ ಅಷ್ಟು ಕೋಟಿಗಳನ್ನ ತೊಗೊಂಬಂದು ಒಂದು ಸಿನಿಮಾಗೆ ಹಾಕ್ತಾರೆ ಅಂದಮೇಲೆ ಅದನ್ನ ರಿಟರ್ನ್ಸ್ ಹೇಗೆ ತೆಗಿಬೇಕು ಅನ್ನೋದೇ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಅದು ನ್ಯಾಯ ಕೂಡ, ಬಿಕಾಸ್ ಅದು ಅವ್ರ ಮನೆ ದುಡ್ಡು. ಸೊ ಅವ್ರು ಮಾಡೋ ಡಿಸಿಷನ್ಸ್ ಯಾವತ್ತೂ ಬಿಸ್ನೆಸ್ ಹೇಗೆ ತರಬೇಕು ಅಂತಲೇ ಇರುತ್ತೆ. ಈಗ ಒಬ್ಳು ನಟಿಯನ್ನು ಹಾಕೋಬೇಕಂದ್ರೆ ಅವ್ಳ ಪಾಪ್ಯುಲಾರಿಟಿ, ಅವ್ಳ ರೀಚ್, ಅವಳನ್ನ ಹಾಕ್ಕೊಂಡ್ರೆ ನಮ್ಗೆ ಎಷ್ಟು ರೀಚ್ ಸಿಗುತ್ತೆ, ಎಷ್ಟು ಆಡಿಯನ್ಸ್ ಥಿಯೇಟ್ರಿಗೆ ಬರ್ಬೋದು ಅನ್ನೋ ಕಮರ್ಷಿಯಲ್ ಎಲಿಮೆಂಟ್ಸೇ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಆಗೋದ್ರಿಂದ ಪರ್ಫಾರ್ಮೆನ್ಸ್ ಆಗಲಿ, ಪಾತ್ರನ ಎಷ್ಟು ಜೀವಿಸ್ಬೋದು, ಪಾತ್ರ ಜೊತೆ ಎಷ್ಟು ಆಡಿಯನ್ಸ್ನ ಕನೆಕ್ಟ್ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು ಅನ್ನೋದು ಆಲ್ವೇಸ್ ಸೆಕೆಂಡರಿ ಆಪ್ಷನ್ ಆಗಿಬಿಡುತ್ತೆ. ಅದು ಎಷ್ಟೇ ಬೇಜಾರಿದ್ರು ಅಟ್ ದ ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ ಸೇಫ್ ಆಗೋದು ಇಸ್ ಎ ಫಸ್ಟ್ ಪ್ರಿಯಾರಿಟಿ ಪ್ರತಿಯೊಂದು ಸಿನಿಮಾಗೂ. ಸೊ ಅದನ್ನು ರೆಸ್ಪೆಕ್ಟ್ ಮಾಡ್ತಾ ಆ ಅಷ್ಟಿದ್ರೂ ಅಷ್ಟು ಕ್ಯಾಲ್ಕುಲೇಷನ್ಸ್ ಆ ಕಮರ್ಷಿಯಲ್ ವಿಚಾರಗಳ ಮಧ್ಯೆಯೂ ಕೂಡ ಈ ಥರ ಅವಕಾಶಗಳು ಒಂದೊಂದ್ಸಲ ಸಿಕ್ಕುತ್ತಲ್ಲ, ಸರ್ಪ್ರೈಸಿಂಗ್ ಆಗಿ ಬರುತ್ತಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಆವತ್ತು ದುನಿಯಾ ವಿಜಯ್ ಅವರು ನನ್ನನ್ನು ಕರೆದು ಜಾಕ್ಸನ್ ಅನ್ನೋ ಒಂದು ಸಿನಿಮಾ ಕೊಟ್ಟರು.
ಆ ಸಿನಿಮಾನ ನಾನು ಡೆಫಿನೆಟ್ಲಿ ಸೆಲೆಬ್ರೇಟ್ ಮಾಡಿದ್ದೆ, ಅವಕಾಶನ ತುಂಬ ಸೆಲೆಬ್ರೇಟ್ ಮಾಡಿದ್ದೆ. ಆ ಥರ ನನಗೆ ಅಂತಲ್ಲ, ವಿಜಯ್ ಸರ್ ನೀವು ನೋಡಿದ್ರೆ ತುಂಬ ಹೆಣ್ಮಕ್ಳಿಗೆ ಆ ಥರ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಭೀಮದಲ್ಲೂ ಹೊಸ ಹುಡುಗಿನ ಲಾಂಚ್ ಮಾಡಿದ್ದಾರೆ. ಇವನ್ ಸಂಜನಾ ಅವ್ರದ್ದು ಕೂಡ ನೀವು ನೋಡಿದ್ರೆ ಅಲ್ಲ, ಅದಕ್ಕಿಂತ ಹಿಂದೆ ಅವ್ರು ಮಾಡಿದ್ದು ಒಂದೇ ಸಿನಿಮಾ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಅದೊಂದೇ ಸಿನಿಮಾ ಮಾಡಿದ್ದವರು. ಅವ್ರಿಗೆ ಫಸ್ಟ್ ಅವಕಾಶ ಮಾಡಿಕೊಟ್ಟಿದ್ದು ದುನಿಯಾ ವಿಜಯ್ ಅವರೇ. ಸೊ ಆ ಥರ ಎಷ್ಟೋ ಒಳ್ಳೆ ಕೆಲಸ ಮಾಡಿರೋ ನಟಿಯರಿಗೆ ಕಮರ್ಷಿಯಲ್ ಸಕ್ಸಸ್ ಇಲ್ಲ ಅಂದ್ರೂ ಒಳ್ಳೊಳ್ಳೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ, ಒಂದು ಒಳ್ಳೆ ವೇದಿಕೆಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವತ್ತು ಥ್ಯಾಂಕ್ಫುಲ್ ಆಗಿರ್ತೀನಿ. ಆ ಅವಕಾಶ ತುಂಬ ದೊಡ್ಡದಿತ್ತು ನನಗೆ ಅವತ್ತಿನ ದಿನಕ್ಕೆ, ಬಿಕಾಸ್ ಬಿಸ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಿರೋದಕ್ಕೆ ಆ ಅವಕಾಶ ಎಷ್ಟು ದೊಡ್ಡದು ಅನ್ನೋದು ನನಗೆ ಗೊತ್ತು, ತುಂಬ ದೊಡ್ಡದು. ಆ ನಿರ್ಧಾರಗಳು ಒಬ್ಬ ವ್ಯಕ್ತಿ ಒಬ್ಬ ಹೀರೋ ತೊಗೋಬೇಕು ಅಂತಂದರೆ ಅವರು ಆ ಸ್ಟ್ರಗಲಿಂದ ಆ ಹೋರಾಟಗಳಿಂದ ಬಂದಿರೋರಿಗೆ ಅದು ಅರ್ಥ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಅವರು ಆ ಥರ ಅವಕಾಶಗಳನ್ನ ನಟಿಯರಿಗೆ ಮಾಡಿಕೊಡ್ತಾರೆ. ಸೊ ಅದ್ರ ಬಗ್ಗೆ ಅವತ್ತು ತುಂಬ ಖುಷಿ ಇದೆ. ಅದಾದ ನಂತರ ಫಾಲೋಡ್ ಬೈ ಸಣ್ಣ ಪುಟ್ಟ ಸಿನಿಮಾಗಳು, ಜಟ್ಟ ಅದರಲ್ಲಿ ತುಂಬ ಪ್ರಮುಖವಾದ ಪಾತ್ರ ಮಾಡಿದೆ. ಆ್ಯಂಡ್ ನನ್ನ ವಿಚಾರದಲ್ಲಿ ತುಂಬ ಸರ್ಪ್ರೈಸಿಂಗ್ ತುಂಬ ವಿಚಾರಗಳು ನಡೆದಿದ್ದು ಅಂತಂದರೆ, ದ ಹೋಲ್ ಇಂಡಸ್ಟ್ರಿ, ದ ಫಿಲಮ್ ಮೇಕರ್ಸ್ ಐ ಲುಕ್ ಅಪ್ ಟು, ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಆಸೆ ಪಡೋ ಎಷ್ಟೋ ನಿರ್ದೇಶಕರು, ನಿರ್ಮಾಪಕರು ನನ್ನನ್ನು ನೋಡಿದಾಗ, ಸಿಕ್ಕಿದಾಗ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೇ ಆಗಲಿ ವಿಶ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಕೀಪ್ ಇಟ್ ಅಪ್, ಇದೇ ಥರ ಕೆಲಸ ಮಾಡ್ಕೊಂಡು ಹೋಗಿ, ಇದೇ ಥರ ಸಿನಿಮಾಗಳನ್ನ ಮಾಡಿ, ಇದೇ ಥರ ಪಾತ್ರಗಳನ್ನ ಮಾಡಿ, ನಿಮ್ಮಂಥ ನಟಿಯರು ತುಂಬ ಮುಖ್ಯ ಅಂತ ಯಾವಾಗಲೂ ಹೇಳ್ತಾರೆ. ಆದರೆ ಅವ್ರದ್ದೇ ಸಿನಿಮಾಗಳಂತ ಬಂದಾಗ, ಅದೇ ಅವಕಾಶಗಳು ಅಂತ ಬಂದಾಗ ಇನ್ನೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ. ಆ ಒಂದು ನೋವಿದೆ, ಬಟ್ ಅದು ಆದಷ್ಟು ಬೇಗ ಈಡೇರಲಿ ಅನ್ನೋದು ನನ್ನ ಆಸೆ. ಸರ್, ಜಾಕ್ಸನ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರಿ, ವಿಜಯ್ ಸರ್ ಅಂತಂದ್ರೆ ಆ ಥರದ ಒಂದು ಪಾತ್ರ ಕೊಟ್ಟು, ಅದೇ ನೀವು ಹೇಳಿದ್ರಿ ಕಮರ್ಷಿಯಲ್ ಸಕ್ಸಸ್ ಇಲ್ಲ ಅಂತಂದ್ರೆ ಅಂಥವ್ರು ಒಂದಷ್ಟು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಒಂದೊಳ್ಳೆ ನಾಯಕಿ ಬರ್ತಾ ಇದ್ದಾರೆ, ನಟಿ ಇದ್ದಾರೆ ಅಂತಂದರೆ ಕರೆದು ಅವಕಾಶ ಕೊಡುವಂಥವ್ರು. ಹೌದು, ಇದ್ದಾರೆ, ಐ ಮೀನ್ ಎಲ್ರಿಗೂ ಇದೆ, ಡೆಫಿನೆಟ್ಲಿ ಇರುತ್ತೆ. ಬಟ್ ಹೇಳ್ದಂಗೆ ಕೊನೆಗೆ ಅದು ಎಂಡ್ ಆಫ್ ದ ಡೇ ಇದು ಬಿಸ್ನೆಸ್ ಅಲ್ಲ. ಸೊ ಅವರು ಎಲ್ಲ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿನೇ ಎಲ್ಲರೂ ಕಾಸ್ಟಿಂಗ್ ಮಾಡೋದು. ಸೊ ನಾಯಕಿ ಅಂತ ಬಂದಾಗ ಒಂದು ಫೇಸ್ ವ್ಯಾಲ್ಯೂಸ್ ಏನು ಆ್ಯಡ್ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನು ಆ್ಯಡ್ ಆಗುತ್ತೆ, ಎಲ್ಲವನ್ನು ತೂಗಿ ನೋಡ್ತಾರೆ, ತಪ್ಪಲ್ಲ. ಬಟ್ ಕೆಲವೊಂದು ಸಲ ಬೇಜಾರು ಯಾವಾಗ ಆಗುತ್ತೆ ಅಂದರೆ, ನಮ್ಮ ನೆನೆದ ಕಥೆಗಳನ್ನ ಮಾಡಿದಾಗ, ನಮ್ಮ ನೇಟಿವಿಟಿ ಸಬ್ಜೆಕ್ಟ್ಸ್ಗಳು ಮಾಡಿದಾಗ, ಆಗ ಕೆಲವೊಂದು ಸಲ ಹೊರಗಿನವ್ರು ಕರ್ಕೊಂಬಂದ್ರೆ ಅದು ತುಂಬ ನೋವಾಗುತ್ತೆ. ಬೇರೆ ಕಮರ್ಷಿಯಲ್ ಸಿನಿಮಾಸ್ಗಳು ಅಥವಾ ಹೀರೋಯಿನ್ ನೋಡಿದ ತಕ್ಷಣವೇ ಕ್ರಶ್ ಆಗಬೇಕು ಅಥವಾ ಲವ್ ಆಗಬೇಕು, ಆ ಥರದ್ದು ಏನೋ ಒಂದು ಪರ್ಸ್ನಾಲಿಟಿ ಬೇಕು, ಆರ ಬೇಕು ಅಂತ ಹೇಳಿದಾಗ ಕರ್ಕೊಂಬಂದಾಗ ಡೆಫಿನೆಟ್ಲಿ ರಿಕ್ವೈರ್ಮೆಂಟ್ಸ್ ಇದ್ದಾಗ. ಇನ್ನೊಂದು ಮಾತು ಹೇಳ್ತಾರೆ, ಇಂಡಸ್ಟ್ರಿನಲ್ಲಿ ಹೀರೋಯಿನ್ಸ್ ಕಮ್ಮಿ ಅಂತ, ಕಮ್ಮಿ ಇಲ್ಲ, ಬಳಸ್ಕೊತಿರೋದು ಕಮ್ಮಿ. ಹೌದು, ಡೆಫಿನೆಟ್ಲಿ ಎಲ್ಲ ಥರನೂ ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಗ್ಲಾಮರ್ಗೇನು ತುಂಬ ಕಡಿಮೆ ಏನಿಲ್ಲ, ತುಂಬ ಜನ ಇದ್ದಾರೆ. ಇತ್ತೀಚೆಗಂತೂ ಎಂಟ್ರಿ ಆಗಿರೋ ಎಷ್ಟೊಂದು ಜನ ಹೀರೋಯಿನ್ಸ್ಗಳಿದ್ದಾರೆ, ಪರ್ಫಾರ್ಮೆನ್ಸಸ್ಗಳಿಗೂ ತುಂಬ ಜನ ಇದ್ದಾರೆ. ಬಟ್ ನಾವು ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವಕಾಶಗಳನ್ನ ಆ ಥರ ಪಾತ್ರಗಳು ಬಂದಾಗಲಾದರೂ ಅಟ್ಲೀಸ್ಟ್ ಕನ್ಸಿಡರ್ ಮಾಡಿ, ನಮ್ಮ ಕನ್ನಡದ ನಟಿಯರನ್ನ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡಿ, ಒಂದು ಪ್ರೂವ್ ಮಾಡೋಕ್ಕೂ ಒಂದು ವೇದಿಕೆ ಮಾಡಿಕೊಡಿ ಅಂತ ಕೇಳ್ಬೋದು ನಾವು ಅಷ್ಟೇ. ಪಾವನ ಅಂತ ಹೆಸರು ಕೇಳ್ತಿದ್ದಂಗೆ ನೆನಪಾಗಿದೆ ಒಂದಷ್ಟು ಪಾತ್ರಗಳು. ನಿಜಕ್ಕೂ ನೀವು ಹೇಳಿದ್ರೆ ಒಂದು ಪಾತ್ರಗಳಿಗೆ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಥೆಗಳಲ್ಲೇ ನಿಮ್ಮನ್ನು ಹುಡುಕೋಬರುತ್ತವೆ. ಮೊನ್ಮೊನೆ ರುದ್ರಿ ಆಗಿರ್ಬೋದು, ಜಟ್ಟ ಆಗಿರ್ಬೋದು, ಎಷ್ಟು ಸಿನಿಮಾಗಳು ಉದಾಹರಣೆ ಕೊಡ್ಬೋದು ಪಾವನ ಅವ್ರದ್ದು ಕನ್ನಡಿಗ ಕನ್ನಡಿಗ ಆ ಪಾತ್ರಗಳನ್ನ ನಿಮ್ಮನ್ನೇ ಹುಡುಕೋ ಬರುತ್ತಲ್ಲ ಯಾಕೆ ಅಂತ. ನನ್ನನ್ನೇ ಹುಡುಕೊಂಡು ಬರುತ್ತೆ, ನಾನೇನು ಹೇಳಿ ಅದಕ್ಕೆ ಖುಷಿ ಇದೆ, ಅಟ್ಲೀಸ್ಟ್ ನನ್ನನ್ನು ನೆನಪಿಸ್ಕೋತಾರೆ ಐ ಮೀನ್ ಆ ಥರ ಪಾತ್ರಗಳು ಬಂದಾಗ ಅಂತ. ಅದ್ರ ಬಗ್ಗೆ ಡೆಫಿನೆಟ್ಲಿ ಖುಷಿ ಇದೆ, ನನಗೆ ಸಿಕ್ಕಿರೋ ಅವಕಾಶಗಳ ಬಗ್ಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ, ಪ್ರೀತಿ ಇದೆ. ಇವತ್ತಿಗೂ ಇಂಡಸ್ಟ್ರಿಲಿ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ನಾನು ಮಾಡಿರೋ ಪಾತ್ರಗಳಿಂದಾನೆ. ಅದು ತುಂಬ ಹೆಚ್ಚಿನದ ಅವಕಾಶಗಳು ಕೊಟ್ಟಿಲ್ಲ ಅಂತಂದ್ರೂ ತುಂಬ ಮುಖ್ಯವಾದ ಅವಕಾಶಗಳನ್ನಂತೂ ಕೊಟ್ಟಿದೆ. ನಂಗೆ ಸಿಕ್ಕಿರೋ ಅವಕಾಶಗಳಲ್ಲಿ ಆದಷ್ಟು ತುಂಬ ಜವಾಬ್ದಾರಿಯಿಂದ ಪ್ರೀತಿಯಿಂದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಇದುವರೆಗೂ ನಾನು ಕಾಪಾಡ್ಕೊಂಡು ಬಂದಿರೋದು. ನಮಗೂ ಆಸೆಗಳಿರುತ್ತೆ, ಕೆಲವೊಂದು ಸಿನಿಮಾಗಳಲ್ಲಿ ನಟಿಸ್ಬೇಕು, ಕೆಲವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋವಂಥದ್ದು. ಸೊ ಮತ್ತೆ ಅದೇ ಆಸೆಗಳನ್ನ ಹೊತ್ತು ಹೋಗ್ತಾ ಇದ್ವಿ ಈ ದಾರಿನಲ್ಲಿ. ಆ ಥರ ಆಸೆ ಮತ್ತು ಕನಸು, ಯಾರ ಜೊತೆ ನಟಿಸ್ಬೇಕು ಅಂತ, ಮತ್ತು ಯಾವ ಥರ ಪಾತ್ರಗಳು ಮಾಡಬೇಕು ಅಂತ ನೋಡ್ತು, ಒಂದು ಚಾಲೆಂಜಸ್ ಇರುತ್ತೆ ಗೊತ್ತಾ, ನಾನು ಈ ಥರ ಪಾತ್ರನ ನನಗೆ ನಾನೇ ಚಾಲೆಂಜ್ ಹಾಕೊಂಡು ಮಾಡಬೇಕು ಅಂತ, ಆ ಥರದ ಯಾವ ದಾರಿ ಇದೆಯಾ ನಿಮಗೆ ಇಷ್ಟವಾದದ್ದು? ಪಾತ್ರಗಳು ಅನ್ನೋದು ಎಲ್ಲ ಎಕ್ಸ್ಟ್ರೀಮ್ಸ್ನ ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇದೆ. ಭಟ್ರು ಒಂದು ಸಲ ಮೀಟ್ ಮಾಡಿದಾಗ ಯೋಗರಾಜ್ ಭಟ್ರು ಹೇಳಿದರು, ನಿನ್ನ ಹಾಕ್ಕೊಂಡು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಬಹುದು ಅಂತ. ಎಕ್ಸ್ಪೆರಿಮೆಂಟ್ಸ್ಗಳು ಆಗಲಿ ಅನ್ನೋ ಆಸೆ ಇದೆ. ಬಟ್ ಇದುವರೆಗೂ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀನಿ, ಬಟ್ ಅದರ ರೀಚ್ ಎಲ್ಲಿಗೆ ಹೋಯಿತು? ಒಂದು ಕಂಪ್ಲೀಟ್ ಸರ್ಕಲಲ್ಲಿ, ಫೆಟರ್ನಿಟಿಯಲ್ಲಿ ರೀಚ್ ಆಗಿದ್ದೀನಿ, ತಲುಪಿದ್ದೀನಿ. ಬಟ್
ನಿಜವಾಗ್ಲೂ ನಾರ್ಮಲ್ ಆಡಿಯನ್ಸಿಗೆ ಎಷ್ಟು ರೀಚ್ ಆಗಿದ್ದೀನಿ ಅನ್ನೋದು ಇವತ್ತಿಗೂ ಕ್ವೆಶ್ಚನ್ನೇ ಅದು. ಒಂದು ಸಕ್ಸಸ್ಫುಲ್ ಸಿನಿಮಾ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಒಂದು 100 ಡೇ ಸಿನಿಮಾ ಪ್ರತಿಯೊಬ್ಬರು ಕೆರಿಯರ್ಗೂ ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಒಂದು ನೇಮ್ ಫೇಮ್ ಜೊತೆಗೆ ಒಂದು ಕೆಲಸ ಆಗಲಿ, ಒಂದು ರೆಮ್ಯುನರೇಷನ್ ಆಗಲಿ, ಒಂದು ಪ್ರೀತಿ ಆಗಲಿ, ಒಂದು ಗೌರವ ಆಗಲಿ, ಎಲ್ಲವೂ ಅದ್ರ ಜೊತೆ ಬರುತ್ತೆ. ಬರೀ ಅದು ಒಂದಕ್ಕೆ ಅಲ್ಲ, ಏನಕ್ಕೆ ಅಷ್ಟು ಅದಕ್ಕೋಸ್ಕರನೇ ನಾವು ತುಂಬ ಆಸೆ ಪಡ್ತೀವಿ ಅಂದರೆ ಎಲ್ಲವೂ ಅದರಿಂದನೇ ಸಿಗೋದು. ಬಿಕಾಸ್ ಇವತ್ತಿಗೂ ಒಂದು ಪಾತ್ರನ ಗಿಟ್ಟಿಸ್ಕೋಬೇಕು ಅಂದರೆ ಒಂದು ದೊಡ್ಡ ಹೋರಾಟನೇ ಇದೆ. ಒಂದು ಒಳ್ಳೆ ಪಾತ್ರ ಏನೋ ಯಾರೋ ಏನೋ ಲಾಂಚ್ ಮಾಡ್ತಾರೆ, ಏನೋ ಅನೌನ್ಸ್ ಮಾಡ್ತಾರೆ, ಅಲ್ಲಿ ಏನೋ ಇದೆ ಅಂತ ಅನಿಸ್ತಿರುತ್ತೆ. ಅದಕ್ಕೆ ನಾವು ಒಂದು ಭಾಗ ಆಗಬೇಕು ಅಂತ ಎಷ್ಟು ಆಸೆ ಆಗುತ್ತೆ. ಬಟ್ ಅದು ಹೇಗೆ, ವಾಟ್ ಈಸ್ ಅ ವೇ? ಎಷ್ಟೋ ಸಲ ಆಡಿಷನ್ಸ್ ಇದೆಯಾ ಅಂತ ಕೇಳೋ ಅಷ್ಟರಲ್ಲಿ ಆಡಿಷನ್ಸ್ ಮುಗ್ದೋಗ್ಬಿಟ್ಟಿರುತ್ತೆ, ಗೊತ್ತೇ ಆಗೋದಿಲ್ಲ. ಸೊ ಆ ಥರ ಬೇಜಾರುಗಳಾಗುತ್ತೆ, ಬಟ್ ಇಟ್ಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಜರ್ನಿ ಅಲ್ವಾ. ಯಾವ ನಟರೊಂದಿಗೆ ನಟಿಸ್ಬೇಕು ಅಂತ ತುಂಬ ಇದೆ, ಬಟ್ ಅದನ್ನು ಮೀರಿ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ಕಥೆಯ ನಾಯಕ ಆಗಿರೋ ಪಾತ್ರ ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ತುಂಬ ಇದೆ. ಸೂರಿ ಸರ್ ಭಟ್ರು ಈ ಥರ ಸೂರಿ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಮೊದಲ ದಿನದಿಂದ ಇರೋವಂಥ ಒಂದು ಕನಸು. ಅದು ಇವತ್ತವರೆಗೂ ಅವ್ರನ್ನ ಭೇಟಿ ಕೂಡ ಮಾಡೋಕ್ಕಾಗಿಲ್ಲ. ನನ್ನ ಗೊಂಬೆಗಳೆಲ್ಲ ಸಿನಿಮಾಗೆ ಪ್ರಮೋಷನ್ಸ್ಗೆ ಅಂತ ಸರ್ ಬಂದು ಹೆಲ್ಪ್ ಮಾಡಿದ್ರು, ಬಿಟ್ಟರೆ ಅದಾದಮೇಲೆ ಇವತ್ತವರೆಗೂ ಭೇಟಿ ಕೂಡ ನಾನು ಮಾಡೋಕ್ಕಾಗಿಲ್ಲ. ಅಫ್ಕೋರ್ಸ್ ಯೋಗರಾಜ್ ಭಟ್ ಸರ್ ಅದ ತುಂಬ ಸಲ ಮಾತಾಡಿದ್ದೀನಿ, ಅಪರ್ಚುನಿಟಿಗಳನ್ನ ಕೇಳಿದ್ದೀನಿ ಕೂಡ. ಅದು ಇದುವರೆಗೂ ಕೆಲಸವಾಗಿ ಕನ್ವರ್ಟ್ ಆಗಿಲ್ಲ. ಗೊತ್ತಿಲ್ಲ ವೇರ್ ಆಮ್ ಲ್ಯಾಕಿಂಗ್ ಬಿಹೈಂಡ್, ಏನಾಗ್ತಿದೆ, ಏನಕ್ಕೆ ಅವಕಾಶಗಳು ಸಿಗ್ದಿಲ್ಲ. ನನ್ನ ಸಿನಿಮಾಗಳು ನೋಡಿದ್ದಾರೆ, ಪ್ರೀತಿಸಿದ್ದಾರೆ, ನನ್ನ ಪಾತ್ರಗಳನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಕೆಲಸದ ಬಗ್ಗೆ ಮಾತಾಡೋ ಹಂಗೆ ಇಲ್ಲಮ್ಮ ಅಂತಲೂ ಹೇಳಿದ್ದಾರೆ. ಬಟ್ ಏನಕ್ಕೆ ಅದು ಯಾವುದು ಅವಕಾಶಗಳಿಗೆ ಕನ್ವರ್ಟ್ ಆಗಿಲ್ಲ ಅನ್ನೋದು ನೋವಿದೆ. ಅಫ್ಕೋರ್ಸ್ ತುಂಬ ಜನ, ಪವನ್ ಕುಮಾರ್ ಆಗಿರ್ಬೋದು, ಸಂತೋಷ್ ಆನಂದರಾಮ್ ಸರ್ ಆಗಿರ್ಬೋದು, ಏನು ತುಂಬ ಜನ, ಶಶಾಂಕ್ ಸರ್ ಆಗಿರ್ಬೋದು, ಭಟ್ರ್ ಆಗಿರ್ಬೋದು, ಸೂರಿ ಸರ್ ಆಗಿರ್ಬೋದು. ಐ ಲುಕ್ ಅಪ್ ಟು ಮೆನಿ ಮೆನಿ ಡೈರೆಕ್ಟರ್ಸ್. ನಮ್ಮ ಕನ್ನಡ ಇಂಡಸ್ಟ್ರೀಲಿ ತುಂಬ ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ತುಂಬ ಜನ ಹೇಳ್ತಿರ್ತಾರೆ ಕೂಡ ನೀನು ಸೂರಿ ಸರ್ ಜೊತೆ ಕೆಲಸ ಮಾಡಬೇಕು ಒಂದ್ಸಲ ಅಂತ. ಅದೇನು ನನ್ನ ಆಸೆ ಅಂತಲ್ಲ, ನನ್ನ ಸರ್ಕಲಲ್ಲಿರೋ ಎಲ್ಲರದ್ದು ಎಷ್ಟೊಂದು ಜನದ ಆಸೆ ಸೂರಿ ಸರ್ ಅಂಡರಲ್ಲಿ ನೀನು ಕೆಲಸ ಮಾಡಬೇಕು ಒಂದ್ಸಲ ಅಂತ. ನಾನು ತುಂಬ ಕಾತರದಿಂದ ಕಾಯ್ತಿದ್ದೀನಿ. ಐ ಥಿಂಕ್ ಕಾಯೋದ್ರಲ್ಲಿ ಅರ್ಥ ಇಲ್ಲ, ಯು ಹ್ಯಾವ್ ಟು ಡೂ ಸಮಥಿಂಗ್ ಟು ಗೆಟ್ ಅನ್ ಆಪರ್ಚುನಿಟಿ ಅನ್ಸುತ್ತೆ. ಅಂದರೆ ಒಂದು ಸಿನಿಮಾ ಗೆಲ್ಲಬೇಕು, ಒಂದು ಪಾತ್ರ ಗೆಲ್ಲಬೇಕು, ಅವ್ರಿಗೆ ರೀಚ್ ಆಗಬೇಕು, ಅವ್ರು ನೋಡಬೇಕು, ಏನು ಅದಕ್ಕೂ ಒಂದು ಹೋರಾಟನೇ ಇದೆ. ಐ ಮೀನ್ ಎಲ್ಲ ಒಳ್ಳೇದು ಎಲ್ಲ ದೊಡ್ಡದು ಸುಮ್ಮನೆ ಸಿಕ್ಕಿರೋದಕ್ಕೆ ಬೆಲೆಯಲ್ಲಿರುತ್ತೆ. ಐ ಥಿಂಕ್ ಅದಕ್ಕೂ ಒಂದು ದೊಡ್ಡ ಹೋರಾಟ ಮಾಡೋಣ. ಬಟ್ ನನಗಂತೂ ಒಂದು ಸ್ಟ್ರಾಂಗ್ ಆಗಿ ಒಂದು ನಂಬಿಕೆ ಬಂದಿದೆ, ಗೌಳಿ ಆದಮೇಲೆ ಗ್ಯಾರಂಟಿ ಸೂರಿ ಸರ್ ಕರೆದು ಮಾತಾಡಿಸ್ತಾರೆ, ಪಾತ್ರನೂ ಕೊಡ್ಬೋದು ಅನಿಸುತ್ತೆ. ಯಾಕಂದರೆ ಆ ಮಟ್ಟಿಗೆ ಆ ಥರ ಕಾಣಿಸ್ತಾ ಇದೆ ಗಿರಿಜಾ ಅನ್ನೋ ಪಾತ್ರ. ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಆ ಸೂರಿ ಸರ್ ಕರೆದು ನನಗೆ ಫೋನ್ ಮಾಡಿ ಬನ್ನಿ ನಿಮ್ಮ ಭೇಟಿ ಮಾಡಬೇಕು ಅಂತ ಹೇಳಿದ ದಿನ ನಾನು ನಿಮಗೆ ಫೋನ್ ಮಾಡಿ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಬಾಯಿ ಒಂದು ಕೆ ಜಿ ಸ್ವೀಟ್ಸ್ ಹಾಕ್ತೀನಿ. ಇಷ್ಟದ ನಿರ್ದೇಶಕರು ಮತ್ತು ನಟರ ಜೊತೆ ಸಾಕಷ್ಟು ಸಿನಿಮಾ ಮಾಡೋ ಅವಕಾಶಗಳು ಬರಲಿ. ಜೊತೆಗೆ ಇದೊಂದು 10 ವರ್ಷದ ಜರ್ನಿ ಅಂತ ಹೇಳಿದ್ನಲ್ಲ, ಮನೇಲಿ ಹೇಗಿದೆ? 10 ವರ್ಷ ಸಿನಿಮಾ ಮಾಡಿದೆಯಾ, ನೆಕ್ಸ್ಟ್ ಮುಂದೆ ಇನ್ನೂ ಮುಂದುವರಿತೀಯ, ಆ ಪ್ರಶ್ನೆಗಳೆಲ್ಲ ಕೇಳ್ತಾರ? ಪ್ರತಿ ವರ್ಷನೂ ಇದೇ ಲಾಸ್ಟ್ ಪ್ರತಿ ಸಿನಿಮಾ ಒಪ್ಕೋಬೇಕಾದ್ರೂ ಇದೇ ಕೊನೆ ಸಿನಿಮಾ ಅನ್ನೋ ಕಂಡೀಷನ್ಸ್ ಜೊತೆನೇ ಹೋಗ್ತಿರುತ್ತೆ. ಹೇಗೋ ಅಲ್ಲೂ ಡ್ರಾಮಾ ಮಾಡ್ತಾ ಕನ್ವಿನ್ಸ್ ಮಾಡ್ತಾ ಇದೊಂದು ಅಂತ ಮುಂದೆ ತಡ್ಕೊಂಡು ಬರ್ತಾನೆ ಇದ್ದೀನಿ. ಎವ್ರಿ ಇಯರ್ ಡೆಡ್ಲೈನ್ ಇರುತ್ತೆ, ಈ ಡಿಸೆಂಬರ್ ಕೊನೆ ಅಂತ. ಸೊ ಗೌಳಿಗೂ ಡೆಡ್ಲೈನ್ ಇದೆ, ಇದೇ ಲಾಸ್ಟ್ ಸಿನಿಮಾ, ನೆಕ್ಸ್ಟ್ ಯಾವುದು ಇಲ್ಲ ಅಂತ. ಆ್ಯಂಡ್ ಅವ್ರ ಆತಂಕವೂ ಇರುತ್ತೆ ಪೇರೆಂಟ್ಸ್ಗೂ, 10 ವರ್ಷ ಆಯಿತು ಅವಳು ಕೆರಿಯರ್ ಶುರು ಮಾಡಿ, ಇನ್ನೂ ಹೋರಾಟಗಳ ಮಧ್ಯೆ ಬದುಕ್ತಿದ್ದಾಳೆ. ಸೊ ಅವಳಿಗೂ ಒಂದು ಸೆಟ್ಲ್ ಆಗಬೇಕು, ಹೆಣ್ಮಗಳು ಅವ್ರದ್ದು ಜವಾಬ್ದಾರಿ ಅನ್ನೋದಿರುತ್ತೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋದರೆ ಫಸ್ಟ್ ಬರೋದೆ, ಯಾವತ್ತು ಬರ್ತಿದ್ಯಾ ಮನೆಗೆ, ಓಕೆ ಟಾಟಾ ಬೈ ಬೈ ಮಾಡಿಬಿಡು ಅಂತಾನೆ. ಬಟ್ ಮನ್ಸು ಒಪ್ಪಲ್ಲ, ಆಗಲ್ಲ, ಇದು ಕೆಲಸ ಅಂತ ಯಾವತ್ತು ಬಂದು ಮಾಡಿಲ್ಲ. ಇದೊಂದು ಪ್ರೀತಿ ನನಗೆ ಸಿನಿಮಾ ಅನ್ನೋದು, ಒಂದು ಸಂಗಾತಿ ನನಗೆ ಯಾವಾಗಲೂ. ಇಟ್ ವಾಸ್ ಆಲ್ವೇಸ್ ಚಿಕ್ಕ ವಯಸ್ಸಿಂದನು. ಇವಾಗ ಯಾವಾಗಲೂ ದೊಡ್ಡವರಾದಮೇಲೆ ಏನೋ ನೋಡಿ ಕಟ್ ಕನಸುಗಳಲ್ಲ, ಇದು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋ ಜೊತೇಲಿರೋವಂಥದ್ದು. ಸೊ ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ ನನಗೆ. ಸೊ ಪೇರೆಂಟ್ಸ್ಗೆ ಅದು ಅರ್ಥ ಆಗೋದಕ್ಕೆ ಅವ್ರು ಅದನ್ನೆಲ್ಲ ಮೀರಿ ಸಮಾಜ ಸೊಸೈಟಿ ಕರ್ತವ್ಯಗಳು ಅಂತ ಜಾಸ್ತಿ ನೋಡ್ತಾರೆ, ಅದು ಅರ್ಥ ಆಗುತ್ತೆ ಖಂಡಿತ. ಅದಕ್ಕೂ ಒಂದು ಡೆಫಿನೆಟ್ಲಿ ರೆಸ್ಪೆಕ್ಟ್ ಇದೆ. ನೋಡೋಣ, ಗೌಳಿಯ ರಿಸಲ್ಟ್ಸ್ ನನ್ನ ಮುಂದಿನ ಜೀವನನೂ ಕೂಡ ಡಿಸೈಡ್ ಮಾಡುತ್ತೆ ಎಲ್ಲ ರೀತಿಯಿಂದ. ಖಂಡಿತ, ಅದೇ ಹೋಪ್ಸ್ ನಾ ಹೇಳಿದ್ನಲ್ಲ, ಇನ್ನು ಮುಂದಕ್ಕೆ ಡೆಡ್ಲೈನ್ ಕೂಡ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಗೌಳಿ ನೋಡಿದ್ಮೇಲೆ ಬಂದ ನಂತರದಲ್ಲಿ ಸಾಕಷ್ಟು ಆಫರ್ಸ್ಗಳು ಬರ್ಬೋದು. ಇನ್ನು ಸಿನಿಮಾ ಕಡೆ ಬರೋದಾದರೆ ಗೌಳಿ ತುಂಬ ನಿರೀಕ್ಷೆಯನ್ನು ನೋಡ್ತಾ ಇದ್ವಿ. ಸೊ ಇಲ್ಲೇ ಕುಡುಗೋಲಿದೆ, ಈ ಕುಡುಗೋಲ್ಗೂ
ಗೌಳಿಗೂ ಬಹಳ ನಂಟು ಅದು ಯಾವ ತರ ನಂಟು ಅಂತ ನಿಮ್ಮ ಮಾತುಗಳಲ್ಲೇ ಕೇಳಬೇಕು ಓಣ ಮುಂದೆ ನಿಮ್ಮ ತೋಟ ನೋಡಿಕೊಂಡು ಸಿನಿಮಾ ಬಗ್ಗೆ ಮಾತಾಡ್ತೀನಿ ತೋಳೆ ಇದು ಕೊಡುಗಲು ನಿಮ್ಮ ಹತ್ರ ಇರಲಿ ಬನ್ನಿ ನಮ್ಮ ತೋಟನ ನಿಮಗೆ ತೋರಿಸ್ತೀನಿ ಪವನ್ ಅವರೇ ಗೌಳಿ ಗೌಳಿ ಬಗ್ಗೆ ಮಾತಾಡ್ತಿದ್ದಂಗೆ ಒಂಥರ ಖುಷಿ ಸಂಭ್ರಮ ಯಾಕಂದರೆ ನಮ್ಮ ತನದ ಕತೆ ನಮ್ಮ ನೇಟಿವಿಟಿಲಿ ಸುತ್ತ ಹೆಣಿದಿರುವಂಥ ಕತೆ ಸೊ ಈ ಆಫರ್ ಗೌಳಿಯ ಒಂದು ಗಿರಿಜಾ ಪಾತ್ರ ಹೆಂಗೆ ನಿಮ್ಮ ಹುಡ್ಕೊಂಡು ಬಂದಿದ್ದು ಅಂತ ಸಿನಿಮಾಗೆ ಕಾಸ್ಟಿಂಗ್ ಅಂತ ಮಾಡಬೇಕಾದ್ರೆ ಅವರಿಗೆ ತುಂಬ ಆಪ್ಷನ್ಸ್ಗಳನ್ನ ನೋಡಿದ್ದಾರೆ ಆ ಸಮಯದಲ್ಲಿ ನನ್ನ ಹೆಸರು ಕೂಡ ಬಂದಿದೆ ನನ್ನ ಹೆಸರನ್ನ ಯಶ್ ಶೆಟ್ಟಿ ಅವರು ರೆಫರ್ ಮಾಡಿದ್ದಾರೆ ನಮ್ಮ ಯಶ್ ಶೆಟ್ಟಿ ಅವರೇ ಗೊಂಬೆಗಳೆಲ್ಲ ಮಾಡಿದ್ರಲ್ಲ ಪಾಪನ ಅವರು ಟ್ರೈ ಮಾಡಿ ನೋಡಿ ವರ್ಕ್ ಆಗ್ಬೋದು ಅಂತ ಆಗ ನಮ್ಮ ನಿರ್ದೇಶಕರು ಹೌದಲ್ವಾ ಇಟ್ಸ್ ವೆರಿ ಗುಡ್ ಆಪ್ಷನ್ ಅಂತ ಹೇಳಿ ನನಗೆ ಫೋನ್ ಮಾಡಿ ಮಾತಾಡಿದ್ರು ನಾನು ಯಶ್ ಶೆಟ್ಟಿ ಖಂಡಿತ ಭೇಟಿ ಮಾಡೋಣ ಅಂತ ಹೇಳಿ ಭೇಟಿ ಮಾಡಿ ಕತೆ ಕೇಳಿದೆ ಪಾತ್ರ ಕೇಳಿದೆ ತುಂಬ ಖುಷಿ ಆಯಿತು ಓ ಇಷ್ಟು ಒಳ್ಳೆ ಪಾತ್ರ ಇಷ್ಟು ಒಳ್ಳೆ ಕತೆ ಅಂತ ಬಟ್ ಇಷ್ಟು ದೊಡ್ಡ ಸಿನಿಮಾ ಅವತ್ತು ಗೊತ್ತಿರಲಿಲ್ಲ ಕತೆ ಕೇಳಿದಾಗ ಪಾತ್ರ ಕೇಳಿದಾಗ ಇದಿಷ್ಟು ದೊಡ್ಡ ಸಿನಿಮಾ ಅಂತ ನನಗೆ ಗೊತ್ತಿರಲಿಲ್ಲ ಲೈಕ್ ಎನಿ ಅದರ್ ಫಿಲ್ಮ್ ಇದು ಒಂದು ಒಳ್ಳೆ ಪಾತ್ರ ಒಳ್ಳೆ ತಂಡ ಅಂತಲೇ ಒಪ್ಪಿಕೊಂಡು ಮಾಡಿದೆ ಕಿಟ್ಟಿ ಸರ್ ಇದ್ರು ಓಕೆ ಒಂದು ಅನದರ್ ಗುಡ್ ನ್ಯೂಸ್ ಬಟ್ ಸಿನಿಮಾ ಯಾವತ್ತು ಸೆಟ್ಟಿಗೆ ಹೋಗಿ ಫಸ್ಟ್ ಶಾಟ್ ತೆಗೆದೆ ತೆಗೆದು ಯೂಶಲಿ ನಾನು ಫಸ್ಟ್ ಡೇ ಮಾನಿಟರ್ ನೋಡಲ್ಲ ಇನ್ನೂ ಕಂಫರ್ಟ್ ಬಂದಿರಲ್ಲ ಟೀಮ್ ಜೊತೆ ಇನ್ನೂ ಪರಿಚಯನೂ ಕೂಡ ಜಾಸ್ತಿ ಆಗಿರೋದಿಲ್ಲ ಸೊ ತುಂಬ ಜನ ಇರ್ತಾರೆ ಫಸ್ಟ್ ಟೈಮ್ ಅವ್ರನ್ನೆಲ್ಲ ಭೇಟಿ ಮಾಡ್ತಿರ್ತೀವಿ ನರ್ವಸ್ನೆಸ್ ತುಂಬ ಇರುತ್ತೆ ಇನ್ನು ಕ್ಯಾರೆಕ್ಟರ್ ಗ್ರಾಫ್ ಇಟ್ಕೋಬೇಕು ಪಿಚ್ ಚೆನ್ನಾಗಿ ಇದು ಮಾಡ್ಕೋಬೇಕು ವೇವ್ಲೆನ್ ಮ್ಯಾಚ್ ಆಗಬೇಕು ಎಲ್ಲರ ಜೊತೆ ಒಂದು ಕಂಫರ್ಟ್ ಇನ್ನೂ ಕ್ರಿಯೇಟ್ ಆಗಬೇಕು ನಾನು ಒಂದು ಒಂದು ಟೂ ತ್ರೀ ಡೇಸ್ ಬೇಕಾಗುತ್ತೆ ನನಗೆ ಕಂಫರ್ಟ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಸೆಕೆಂಡ್ ಡೇಗೆ ಥರ್ಡ್ ಡೇಗೆ ನಾನು ಮಾನಿಟರ್ ನೋಡೋಕೆ ಶುರು ಮಾಡಿದ್ದು ಲೈಕ್ ಓಕೆ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನನಗೆ ಅರಿವೇ ಇರಲಿಲ್ಲ ಎವ್ರಿ ಡೇ ಫ್ರೇಮ್ ನೋಡ್ತಾ 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 ಎವ್ರಿ ಡೇ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಖುಷಿ ಪಡ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ಒಬ್ರಿಗೊಬ್ರು ಇಲ್ಲಿ ಬಾಯಲ್ಲಿ ಈ ಶಾಟ್ ನೋಡು ನೀನು ಅಂತ ಕರೆಯೋರು ನೋಡ್ತಿದ್ವಿ ನಮ್ಮ ಶಾಟ್ ನಾವೇ ನೋಡಿ ಖುಷಿ ಪಟ್ಟಿದ್ದುಂಟು ಎಂಜಾಯ್ ಮಾಡಿದ್ದುಂಟು ಸಕ್ಕದಾಗಿದೆ ಸರ್ ಹೆಂಗೆ ತೆಗೆದ್ರಿ ಸರ್ ಅಂತ ಒಬ್ಬೊಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೊಂಡಿದ್ದುಂಟು ಆ ಥರ ಇಡೀ ಜರ್ನಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಗೌಳಿ ಸಿನಿಮಾ ಹಂತ ಹಂತವಾಗೂ ಬೆಳೀತಾ ಹೋಯಿತು ಹಂತ ಹಂತವಾಗೂ ದೊಡ್ಡದಾಗ್ತಾ ಹೋಯಿತು ಅಂತ ಹಂತವಾಗೂ ಇಂಟೆನ್ಸ್ ಆಗ್ತಾ ಹೋಯಿತು ಪರ್ಫಾರ್ಮೆನ್ಸ್ ವೈಸಲ್ಲಿ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಸಿನಿಮಾ ಅಂದರೆ ಐ ಥಿಂಕ್ ದ ಕಾಸ್ಟಿಂಗ್ ಆ ಪಾತ್ರಕ್ಕೆ ಆ ರೈಟ್ ರೈಟ್ ಪರ್ಸ್ನಾಲಿಟೀಸ್ನ ಕಟ್ ತೊಗೊಂಬಂದು ಕಾಸ್ಟಿಂಗ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದು ತುಂಬ ಪ್ಲಸ್ ಪಾಯಿಂಟ್ ಸಿನಿಮಾಗೆ ಅದ್ದೂರಿತನ ಅಂದರೆ ನಾನು ಹೇಳೋದು ಕತೆನ ಕಟ್ಕೊಡೋ ರೀತಿ ಅದನ್ನು ಹೇಳೋ ರೀತಿ ಆಡಿಯನ್ಸ್ಗೆ ಕನ್ವಿನ್ಸಿಂಗ್ ಆಗಿ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅವ್ರನ್ನ ಎಷ್ಟು ಚೆನ್ನಾಗಿ ಹಿಡಿದು ಕೂರಿಸ್ತೀವಿ ಥಿಯೇಟರ್ನಲ್ಲಿ ಡೈವರ್ಟ್ ಆಗದೆ ಇರೋ ಥರ ಅನ್ನೋದು ಸಿನಿಮಾದ ಅದ್ದೂರಿತನ ಅಂತ ನಾನು ನಂಬ್ತೀನಿ ಅದನ್ನು ತುಂಬ ಚೆನ್ನಾಗಿ ಇಡೀ ಟೀಮ್ ಮಾಡಿದೆ ನಮ್ಮ ಗೌಳಿ ತಂಡ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನೀವು ನಂಬಲ್ಲ ನನ್ನ ಇಷ್ಟು ವರ್ಷದ ಕೆರಿಯರಲ್ಲಿ ಇಷ್ಟು ಆತಂಕ ಇಷ್ಟು ಭಯ ಯಾವತ್ತೂ ಆಗಿಲ್ಲ ಯಾವತ್ತೂ ಆಗಿಲ್ಲ ಪ್ರತಿದಿನ ಆ ಭಯ ಜಾಸ್ತಿ ಆಗ್ತಿದೆ ಆತಂಕ ಜಾಸ್ತಿ ಆಗ್ತಿದೆ ಐ ಆಮ್ ಸೋ ನರ್ವಸ್ ಯಾವಾಗ ಏನಾಗುತ್ತೆ ನನಗೆ ಅಂತ ನಿಜ ನನಗೆ ಗೊತ್ತಿಲ್ಲ ಅಷ್ಟು ಹೆದರ್ಕೊಂಡಿದ್ದೀನಿ ಅಷ್ಟು ಆತಂಕ ಇದೆ ಬಿಕಾಸ್ ಒಂದು ನಂಬಿಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅದರ ರಿಸಲ್ಟ್ ಏನಾಗುತ್ತೆ ಅನ್ನೋದು ಯೂಶ್ವಲಿ ನಾವು ಎಕ್ಸಾಮ್ಸ್ ಬರೆದಾಗ ಯಾರೋ ಒಬ್ಬರು ನಮ್ಮ ಕ್ವೆಶನ್ ಆನ್ಸರ್ ಪೇಪರ್ನ ಏನೋ ವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಹಾಕ್ತಾರೆ ಬಟ್ ಇಲ್ಲಿ ಹಂಗಲ್ಲ ಯು ಹ್ಯಾವ್ ಟು ಕನ್ವಿನ್ಸ್ ಕೋಟಿ ಕೋಟಿ ಜನಗಳನ್ನ ಕನ್ವಿನ್ಸ್ ಮಾಡಬೇಕು ನಾಟ್ ನೆಸೆಸರಿಲಿ ಎಲ್ರಿಗೂ ನಿಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅಂತ ಏಕೆಂದರೆ ಎಲ್ಲ ವರ್ಗದ ಜನ ಇರ್ತಾರೆ ಸಿನಿಮಾ ನೋಡೋದು ಒಬ್ರಿಗೆ ಕ್ಲಾಸ್ ಸಿನಿಮಾ ಇಷ್ಟ ಒಬ್ರಿಗೆ ಮಾಸ್ ಸಿನಿಮಾ ಇಷ್ಟ ಒಬ್ರಿಗೆ ಥ್ರಿಲ್ಲರ್ ಇಷ್ಟ ಒಬ್ರಿಗೆ ಹಾರರ್ ಇಷ್ಟ ಒಬ್ರಿಗೆ ಕಾಮಿಡಿ ಇಷ್ಟ ಒಬ್ರಿಗೆ ಲವ್ ಸ್ಟೋರಿ ಇಷ್ಟ ಸೊ ಅವರ ಫೇವ್ರೇಟ್ಸ್ ಅಂತ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅಂತ ಇರುತ್ತೆ ಸೊ ಎಲ್ಲರೂ ಮೆಚ್ಚೋದಿದೆಯಲ್ಲ ಸಿನಿಮಾ ಅಂತ ಬಂದಾಗ ಅದು ತುಂಬ ದೊಡ್ಡ ಜವಾಬ್ದಾರಿ ಒಂದು ಮಾಸ್ಕ್ ರೀಚ್ ಆಗೋದಿದೆಯಲ್ಲ ಒಂದು ದೊಡ್ಡ ಜವಾಬ್ದಾರಿ ಅಷ್ಟು ಓಪನ್ ಆಗಿರಬೇಕು ನೀನು ಅಷ್ಟು ನಿನಗೆ ಗೊತ್ತಿರಬೇಕು ನಿನ್ನ ಸಿನಿಮಾ ಯಾರಿಗೆ ಮಾಡ್ತಿದ್ಯಾ ಯಾವ ವರ್ಗದ ಆಡಿಯನ್ಸಿಗೆ ನೀನು ಮಾಡ್ತಿದ್ಯಾ ಅಂತ ಒಂದು ಕ್ಲಾರಿಟಿ ಒಂದು ಸಿನಿಮಾ ತಂಡಕ್ಕೆ ಯಾವಾಗಲೂ ಇರೋ ತುಂಬ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಇದಕ್ಕಿಂತ ದೊಡ್ಡ ಎಕ್ಸಾಮ್ ಐ ಥಿಂಕ್ ಯಾರ ಲೈಫಲ್ಲೂ ಬರೋಕ್ಕೆ ಸಾಧ್ಯವೇ ಇಲ್ಲ ಯೂಶಲಿ ಎಲ್ಲ ಲೈಫಲ್ಲೂ ಒಬ್ಬರು ಜಡ್ಜ್ ಮಾಡ್ತಾರೆ ಇಬ್ಬರು ಜಡ್ಜ್ ಮಾಡ್ತಾರೆ ಒಂದು ಮ್ಯಾಕ್ಸಿಮಮ್ ಫ್ಯಾಮಿಲಿ ಜಡ್ಜ್ ಮಾಡುತ್ತೆ ನಿನ್ನ ಆದರೆ ಇಲ್ಲಿ ನೀನು ಮಾಡೋ ಕೆಲಸನ ಇಡೀ ನಿನ್ನ ನಿನ್ನವರು ಅಂದ್ಕೊಂಡವ್ರು ಎಲ್ಲರೂ ನಿನ್ನ ಎಲ್ಲ ಕನ್ನಡಿಗರು ಇವಾಗ ಪ್ಯಾನ್ ಇಂಡಿಯಾ ಲೆವೆಲ್ ಎಲ್ಲರೂ ಜಡ್ಜ್ ಮಾಡ್ತಿರ್ತಾರೆ ನೀನು ಮಾಡಿರೋ ಕೆಲಸನ ಅಯ್ಯೋ ನಾವು ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತೀವಿ ದೊಡ್ಡ ಸಿನಿಮಾ ಆಗ್ತಿದೆ ಇಂಡಸ್ಟ್ರಿ ಬೆಳೀತಿದೆ ಅಂತ ಮಾತಾಡ್ತೀವಿ ಬಟ್ ಅದರಿಂದ ಇರೋ ಜವಾಬ್ದಾರಿಗಳು ನಮ್ಮ ದೊಡ್ಡ ಸಿನಿಮಾಗಳೆಲ್ಲ ಹೋಗಿ ಸದ್ದು ಮಾಡಿದ್ಮೇಲೆ ಎಲ್ಲ ಸಿನಿಮಾನು ಹೊರಗಡೆನವರು
ಅದೇ ಮಡತಲ್ಲಿ ನೋಡ್ತಾರೆ. ಕನ್ನಡ ಸಿನಿಮಾ ಯಾವುದೋ ಒಂದು ಹೊರಗಡೆ ಬರ್ತಾರೆ ರಿಲೀಸ್ ಆಗ್ತಿರ್ತದೆ ಅದೇ ನೋಡ್ತಲ್ಲಿ ನೋಡ್ತಾ ಇರ್ತಾರೆ, ಅದೇ ದೊಡ್ಡ ಕನಸುಗಳ ಜೊತೆಗೆ. ಸೊ ಆ ಥರದ್ದೇ ಸಿನಿಮಾ ಗೌಳಿ. ಆಕ್ಚುಲಾಗಿ ನನ್ನ ಫಸ್ಟ್ ಅನ್ಕೊಂಡಿದ್ದೇನಂದ್ರೆ ರುದ್ರಿ ಲುಕ್ಗಳು ನೋಡಿ ನಿಮ್ಮನ್ನ ಗಿರಿಜಾ ಪಾತ್ರ ಬಂತ ಅಂತ, ಯಾಕಂದ್ರೆ ಅದೇ ಉತ್ತರ ಕರ್ನಾಟಕದ ನೇಟಿವಿಟಿ ಒಂದು ಲುಕ್ ಆಗಿರ್ಬೋದು. ಗೊಂಬೆಗಳಲ್ಲ ಇವನ್ ರುದ್ರಿ ಸಿಕ್ಕಿದ್ದು ಗೊಂಬೆಗಳಲ್ಲ ಸಿನಿಮಾಯಿಂದನೆ. ನನಗೆ ಇವಾಗ ಗಿರಿಜಾ ಗೌಳಿ ಸಿಕ್ಕಿರೋದು ಗೊಂಬೆಗಳ ಲವ್ ಸಿನಿಮಾಯಿಂದನೇ. ಗೊಂಬೆಗಳ ಲವ್ ಸಿನಿಮಾ ನಂಗೆ ತುಂಬ ಕೊಟ್ಟಿದೆ. ಏನಿವತ್ತೇನೇ ಕೊಟ್ಟಿದ್ರು ಅದು ಗೊಂಬೆಗಳ ಲವ್ ಸಿನಿಮಾ ಕೊಟ್ಟಿರೋದೇ ನನಗೆ. ಬಟ್ ಬ್ರ್ಯಾಂಡ್ ಕೂಡ ಆಗಿಬಿಟ್ಟೆ ಈ ಥರದೇ ಸಿನಿಮಾಗಳು ಅನ್ನೋದು ನೋವು ಏನೇ ಇದ್ರೂ. ಬಟ್ ಇವತ್ತು ಏನೇ ಇದ್ರೂ ಆ ಸಿನಿಮಾ ನನಗೆ ಕೊಟ್ಟಿರೋದು. ಕಿಟ್ಟಿ ಸರ್ ಜೊತೆ ನಟಿಸುವಂಥ ಅನುಭವ ಚೆನ್ನಾಗಿತ್ತು. ಫಸ್ಟ್ ಸರ್ ಕಿಟ್ಟಿ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಇಂದಾಗ ಓ ವೆರಿ ನೈಸ್ ಕಾಂಬಿನೇಷನ್. ಯಾಕೆಂದರೆ ಸರ್ ತುಂಬ ವೆರಿ ಸೀರಿಯಸ್ ವ್ಯಕ್ತಿತ್ವ, ಅವ್ರು ಮಾಡೋ ಪಾತ್ರಗಳನ್ನ ಅವ್ರು ಆಯ್ಕೆ ಮಾಡ್ಕೊಳ್ಳೋ ಸಿನಿಮಾಗಳನ್ನ ನಿಮ್ಮ ಅವ್ರು ನೋಡಿ ಎಲ್ಲವೂ ಪಾತ್ರವಾಗಿ ಕಥೆಯಾಗಿ ತಂಡವಾಗಿ ಒಂದೊಳ್ಳೆ ಕಥೆನ ಹೇಳೋವಂಥ ಸಿನಿಮಾಗಳನ್ನೇ ಅವ್ರು ಮಾಡಿರೋದು. ಇದುವರೆಗೂ ನೀವು ಯಾವುದೇ ಸಿನಿಮಾ ತೆಗೆದು ಯಾವುದೋ ಕ್ಲೀಷೆ ಅಂತ ನಿಮ್ಗೆ ಯಾವುದೂ ಸಿಗಲ್ಲ, ಯಾವುದೂ ಸಿಗಲ್ಲ. ಆ್ಯಂಡ್ ಅವ್ರ ಪ್ರತಿ ಪಾತ್ರನೂ ಒಂದು 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 ಏನೋ ನೆನಪಲ್ಲಿ ಉಳ್ಕೊಳ್ಳುತ್ತೆ. ನೀವು ಅವ್ರ ಸಿನಿಮಾಗಳು ಯಾವುದೇ ನೋಡಿದ್ರು ಅವ್ರ ಪಾತ್ರ ಯಾವುದೇ ಮಾಡಿದ್ರು ಮರ್ತೋಗಲ್ಲ. ನೀವು ಅವ್ರು ಉಳ್ಕೋತಾರೆ, ಮನಸ್ಸಲ್ಲಿ ಉಳ್ಕೋತಾರೆ, ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡಿರ್ತಾರೆ. ಆ ಥರದ್ವಾಗ ಒಂದು ಪಾತ್ರನ ಜೀವಿಸಿ ಹೋಗಿರ್ತಾರೆ ಒಬ್ಬ ವ್ಯಕ್ತಿಯಾಗಿ. ಸೊ ಹಾಗಾಗಿ ಈ ಕಾಂಬಿನೇಷನ್ ಅಂತ ಬಂದಾಗ ಓಕೆ ಇಟ್ಸ್ ನೈಸ್. ಐ ಥಿಂಕ್ ಕೆಲಸ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಏನೋ ಅವ್ರೇನೋ ಪರ್ಫಾರ್ಮ್ ಮಾಡ್ತಿರ್ತಾರೆ, ಅವ್ರಿಗೆ ನಾನೇನು ಇನ್ನೇನು ಕೌಂಟರ್ ಮಾಡ್ಬೋದು, ಇನ್ನು ಹೇಗೆ ಅದನ್ನ ಇನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಸೀನು. ಆ ವರ್ಕ್ ಕಂಫರ್ಟ್ ಸಖತ್ತಾಗಿರುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಬಿಕಾಸ್ ಅವ್ರ ಕೆಲಸಗಳನ್ನ ನಾನು ತೆರೆ ಮೇಲೆ ನೋಡಿದ್ದೀನಿ. ಎಸ್ ಈ ಬ್ರಿಂಗ್ಸ್ ದಟ್ ಲೈಫ್ ಟು ಸ್ಕ್ರೀನ್ ಅಲ್ಲ. ಆವಾಗ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ ಮಾಡೋದಕ್ಕೆ, ಏನೋ ಎಕ್ಸೈಟ್ಮೆಂಟ್ ಇತ್ತು ಕೆಲಸದ ವಿಚಾರವಾಗಿ. ಆ್ಯಂಡ್ ನನಗೆ ಯಾವಾಗ ಪೋಸ್ಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಕಿಟ್ಟಿ ಸರ್ ಅಂತ, ಆಮೇಲೆ ನನಗೆ ಎಲ್ಲ ಬರ್ತಾ ಹೋಯಿತು ಅವ್ರು ನಾಗಮಂಗ್ಲದವರೇನೆ ಅಂತ. ನನಗೆ ಗೊತ್ತಿರಲಿಲ್ಲ ಅವರು ನಾಗಮಂಗ್ಲ ಅಂತ, ಬಿಕಾಸ್ ಶ್ರೀನಗರ ಕಿಟ್ಟಿ ಅಂತ ಹೆಸರಿದೆ ಅಲ್ವಾ ಅಂತ. ಸೊ ಆಮೇಲೆ ಗೊತ್ತಾಯಿತು ಈಸ್ ಮೈ ಫ್ಯಾಮಿಲಿ ಓನ್ಲಿ. ಆ್ಯಕ್ಚುಲಿ ನಮ್ಮ ಹಾಗೆ ಹುಡುಕ್ತಾ ಹೋದರೆ ನಾವು ಇರೋದು ನಾಗಮಂಗ್ಲನೇ ಅಲ್ವಾ, ಇವತ್ತಿಗೂ ಬೆಳೂರು ಕ್ರಾಸ್ ಅಲ್ಲಿಂದ 10 ಕಿಲೋಮೀಟರ್ಸ್ ಅಷ್ಟೇ. ಇಡೀ ಫ್ಯಾಮಿಲಿ ಅಲ್ಲೇ ಇರೋದು, ಎಲ್ಲರೂ ಫ್ಯಾಮಿಲೀಸ್ ಅಲ್ಲೇ ಇರೋದು. ಸೊ ಇವನ್ ಅವ್ರ ಪಾರ್ಟ್ ಆಫ್ ದ ಫ್ಯಾಮಿಲಿ ಸ್ಟೇಸ್ ಇನ್ ಊರು ಅಲ್ಲೇ ಇದ್ದಾರೆ. ಅವ್ರ ಅಕ್ಕ ಅವ್ರ ದೊಡ್ಡಪ್ಪ ಅವರು ಇವರೆಲ್ಲ ಅಲ್ಲೇ ಇದ್ದಾರೆ. ಸೊ ವಿ ಆರ್ ಆಲ್ ಕನೆಕ್ಟೆಡ್. ಅವ್ರ ಅಕ್ಕಂದಿರು ಅವ್ರ ಅಕ್ಕಂದಿರು ಪಪ್ಪಾದಿರೆಲ್ಲ ನಮ್ಮ ಪಪ್ಪ ಫ್ರೆಂಡ್ಸು ನಮ್ಮನ್ನೆಲ್ಲ ಎತ್ತಿ ಬೆಳೆಸಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಸೊ ಶೂಟಿಂಗ್ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಬೇಕಾದ್ರೆ ಸರ್ ಹತ್ರ ಕೇಳಬೇಕಾದ್ರೆ ಇದೆಲ್ಲ ಲಿಂಕ್ಸ್ ಓಪನ್ ಆಗ್ತಾ ಹೋಯಿತು ಸರ್, ಅವ್ರಿಗೆ ಗೊತ್ತಾ ಇವ್ರು ಗೊತ್ತಾ ಹಿಂಗೆ ಹಿಂಗೆ ಅವ್ರು ಇವರು ಈ ಥರ ಎಲ್ಲ. ಸೊ ವಿ ಆರ್ ಸೋ ಕ್ಲೋಸ್ಲಿ ರಿಲೇಟೆಡ್ ಫ್ಯಾಮಿಲಿ ವೈಸಲ್ಲಿ. ಅದು ಇನ್ನೊಂಥರ ಕಂಫರ್ಟ್ ಕ್ರಿಯೇಟ್ ಆಯಿತು ನಮ್ಗೆ ಕೆಲಸ ಮಾಡಬೇಕಾದ್ರೆ. ಆ ಪ್ರೀತಿಯ ಗೌರವ ಇನ್ನೂ ಹೆಚ್ಚಾಯಿತು. ಮತ್ತು ಅವ್ರ ಜೊತೆ ಏನೇ ಡಿಸ್ಕಸ್ ಮಾಡಬೇಕಂದ್ರೂ ತುಂಬ ಆರಾಮಾಗಿ ಹೋಗಿ ಏನಾರು ಡೌಟ್ಸ್ ಇದ್ದರೆ ಕೇಳೋದಾಗಿರಲಿ ವಿಚಾರಿಸೋದಾಗಿರಲಿ, ಮತ್ತು ಏನಾದ್ರು ಚರ್ಚೆಗಳಲ್ಲಿ ನನ್ನನ್ನು ಕೂಡ ಒಂದು ಭಾಗವಾಗಿ ಇಟ್ಕೊಂಡಿದ್ದಾಗಿರಲಿ, ಅಥವಾ ನಂದು ಏನೇ ಸಜೆಷನ್ಸ್ ಇದ್ರೂ ನನಗೆ ಏನೇ ಡೌಟ್ ಇದ್ದರೂ ಸರ್ ಇದು ಆ್ಯಕ್ಚುಲಿ ನಂಗೆ ಹಿಂಗೆ ಅನಿಸ್ತಿದೆ ಅಂತ ಅಂದಾಗ ಅವ್ರು ಸ್ವೀಕರಿಸಿದ ರೀತಿ ಆಗಿರಲಿ, ಅವ್ರು ತುಂಬ ಸೈಲೆಂಟ್ ವ್ಯಕ್ತಿತ್ವ. ಸುಮ್ಮನೆ ಎಲ್ಲರೂ ಹೇಳಿ ಯಾರೇ ಏನೇ ಹೋಗಿ ಹೇಳಿದ್ರು ಕೇಳಿಸ್ಕೋತಾರೆ, ಮಧ್ಯ ಭಯ ಹಾಕಲ್ಲ, ತುಂಬ ತಾಳ್ಮೆ ಇದೆ ಮನುಷ್ಯಂಗೆ. ಅವ್ರು ಅದನ್ನು ಯೋಚನೆ ಮಾಡಿ ಅದೆಷ್ಟು ಸರಿ ಏನು ಸರ್ ನಮಗದು ಓಕೆನಾ ಅಂತ ಯೋಚನೆ ಮಾಡಿ ಕೊನೆಗೆ ಅದು ಒಂದು ಕಾಲ್ ತೊಗೋತಾರೆ ಅದ್ರ ಬಗ್ಗೆ. ಆ್ಯಂಡ್ ಅದನ್ನು ಕೂಡ ಒಂದು ಸಲ ಹೇಳ್ತಾರೆ ನಿಮಗೆ, ಎರಡು ಸಲ ರಿಮೈಂಡ್ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ತಲೆ ತಿಂದುಕೊಂಡು ನಿಮ್ಮನ್ನ ಇದೆಲ್ಲ ಮಾಡೋದಿಲ್ಲ ಅವರು. ಸೊ ಆ ರೀತಿಯಲ್ಲಿ ಆ ಒಂದು ಕಂಫರ್ಟ್ ವರ್ಕಿಂಗ್ ಕಂಫರ್ಟ್ ನನಗೆ ಆರಾಮಿತ್ತು. ಮತ್ತು ತುಂಬ ಸೈಲೆಂಟ್ ವ್ಯಕ್ತಿತ್ವ ಅವರೆಲ್ಲೋ ಅವ್ರ ಪಾಡಿಗವರು ಆರಾಮಾಗೆ ಮರದ ಕೆಳಗೆ ಚೇರ್ ಹಾಕ್ಕೊಂಡು ಒಬ್ಬರೇ ಕೂತ್ ಬಿಡ್ತಿದ್ರು, ತಲೆನೇ ಕೆಡ್ಸ್ಕೊಳಲ್ಲ ಯಾರ ಬಗ್ಗೆನು ಎಂಥ ಬಗ್ಗೆನು, ಅವರು ಏನು ಮಾತಾಡಲ್ಲ. ಅವ್ರು ಮಾತಾಡ್ತಿದ್ರು ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಸೈಲೆಂಟ್ ವಾಯ್ಸ್. ಪಕ್ಕದವ್ರಿಗೆ ಬಿಟ್ಟರೆ ಇನ್ನೊಬ್ರಿಗೆ ಕೇಳಿಸೋದೇ ಇಲ್ಲ, ಅಷ್ಟು ಸೈಲೆಂಟ್. ಮತ್ತು ನನಗೆ ಸೆಟ್ಟಲ್ಲಿ ಅವರು ಡೈಲಾಗ್ಸ್ ಬಿಟ್ಟರೆ ಬೇರೆ ಏನು ಮಾತಾಡಿರೋದು ನನಗೆ ಗೊತ್ತೇ ಇಲ್ಲ. ನಾನೇ ಹೋಗಿ ಕೇಳ್ತಾ ಇದ್ದೆ ಸರ್ ನೆಕ್ಸ್ಟ್ ಸೀನ್ ಈ ಥರ ಇದೆ, ಇದನ್ನ ಇಲ್ಲಿ ಮಾಡ್ತಿದ್ದಾರಂತೆ, ಈ ಥರ ಆಗ್ತಿದೆಯಂತೆ ಸರ್, ಬಿಫೋರ್ ಈ ಥರ ಆಗಿದೆ ಸರ್, ಲೀಡ್ ಹಿಂಗೆ ತೊಗೋತಿದ್ದಾರೆ, ಹಿಂಗೆ ಮಾಡ್ಕೋಬೋದಾ, ಈ ಥರ ಮಾಡ್ಬೋದು ಅಂತ ನಾನು ಹೋಗಿ ಡಿಸ್ಕಸ್ ಮಾಡ್ತಾ ಇದ್ದೆ ಅವ್ರ ಹತ್ರ. ಸರ್ ಸರ್ ಅಂತ ಮಾತು, ನನಗೆ ಕಂಫರ್ಟ್ ತುಂಬ ಮುಖ್ಯ ಕೆಲಸ ಮಾಡಬೇಕಾದ್ರೆ, ಮಾತಾಡಬೇಕು. ಅದು ಅವ್ರು ಏನು ಮಾಡ್ತಾರೆ ಅನ್ನೋ ಅರಿವು ನನಗಿದ್ದಾಗ ನಾನು ಏನು ಮಾಡಬೇಕು ಅನ್ನೋದು ಪ್ಲ್ಯಾನ್ ನಾನು ಹಾಕೋಬೋದು. ಸೊ ಆ ಥರ ಡಿಸ್ಕಷನ್ಸ್ನ ಹೋಗಿ ಮಾಡ್ತಿದ್ವಿ ಹೊರತು ಸರ್ ಇಲ್ಲಾಂದರೆ ಏನೂ ಮಾತಾಡ್ತಿರ್ಲಿಲ್ಲ. ಅವರು ಕಳೆದೆ ಅವ್ರು ಇದಾರೋ ಇಲ್ವೋ ಅಂತಾನು ಗೊತ್ತಾಗಲ್ಲ ಸೆಟ್ಟಲ್ಲಿ, ಅಷ್ಟು ಕಳೆದೋಗ್ಬಿಟ್ಟಿರ್ತಾರೆ. ಸಿನಿಮಾ ಕುಟುಂಬ ಜೊತೆಗೆ ನಿಜವಾಗ್ಲೂ ಕುಟುಂಬ ಆಗೋದು. ಎಸ್ ಹೌದು ಹೌದು. ಸರ್ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಅವ್ರು ಮಾತಾಡಿದ್ದೀವಿ ಗಿರಿಜಾ ಅನ್ನೋದು, ಅಂದರೆ ಟ್ರೈಲರ್ ಮತ್ತು ಟೀಸರಲ್ಲಿ ನೋಡ್ತಿದ್ದಂಗೆ ಇಂಟೆನ್ಸ್ ಜಾಸ್ತಿ ಇದೆ ಆ ಪಾತ್ರದಲ್ಲಿ, ಯಾಕಂದರೆ ತಂದೆ
ಹೆಂಡತಿ ಮಗು ಈ ಮೂರು ಸುತ್ತಲ್ಲಿ ನಡೆಯೋದ್ರಿಂದ ಆ ಒಂದು ಎಲ್ಲರನ್ನು ಒಟ್ಟುಗೂಡಿಸಿ ನಡೆಸೋದಿದೆಯಲ್ಲ ಮೂರು ಪಾತ್ರನೂ ಅದೇ ಮಟ್ಟಿಗೆ ಸಮನಾಗಿ ಹೋಗಬೇಕು ಹೆಂಗಿತ್ತು ಅದು ಅಂತ ಅಂದ್ಬಿಟ್ಟು ಶೂಟಿಂಗ್ ಅಲ್ಲಿ ಇದ್ದಾಗ ಬ್ಯಾಲೆನ್ಸಿಂಗ್ ಕಿಟ್ಟಿ ಸರ್ ಸಕತ್ತಾಗಿ ಮಾಡ್ಕೊಂಡ್ರು ಪ್ರತಿದಿನ ಶೂಟಿಂಗ್ ಬಂದಾಗ ಸೀನ್ಸ್ ಏನೇನು ಆಗ್ತಿದೆ ಅಂತ ನಮ್ಗೆ ಇನ್ನೇ ದಿನ ಗೊತ್ತಾಗಿರ್ತಿತ್ತು ರೆಡಿಯಾಗಿ ಹೋಗಿರ್ತಿದ್ವಿ ಪ್ಲಾನ್ ಮಾಡಿಕೊಂಡು ಆ ಸೆಟ್ಟಿಗೆ ಬಂದ ತಕ್ಷಣ ಸರ್ ಹೇಳೋರು ಸೀನ್ ಕ್ಯಾಮ್ರಾ ಮುಂದೆ ಬಂದು ರೆಡಿಯಾಗಿಲ್ಲ ಶಾರ್ಟಿಗೆ ಓಕೆ ರೆಡಿ ರೆಡಿ ಬಂದು ಹೇಳೋರು ಈ ಸೀನ್ ನಿಂದು ನೀನು ಮಾಡಬೇಕು ಓಕೆ ಇಂದಿನ ಸೀನ್ ಈ ಥರ ಆಗಿರುತ್ತೆ ಸೊ ನೋಡ್ಕೊ ನೀನು ಏನು ಮಾಡಬೇಕು ಅನ್ಸುತ್ತೆ ನೀನು ಇಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಡೀಟೇಲ್ಸ್ ನಾನು ಹೇಳೋಕ್ಕಾಗಲ್ಲ ಇದನ್ನು ಎಷ್ಟು ಚೆನ್ನಾಗಿ ನೀನು ಇದನ್ನು ನನಗೆ ಎತ್ಕೊಡ್ತೀನಿ ನಂಗೆ ನೆಕ್ಸ್ಟ್ ಅಲ್ಲಿ ನನಗೆ ಹೆಲ್ಪ್ ಆಗುತ್ತೆ ನೀನು ಮಾಡಿದ್ರೆ ನನಗೆ ಅಲ್ಲಿ ಹೆಲ್ಪ್ ಆಗುತ್ತೆ ನೀನು ಇದನ್ನು ಮಾಡಲೇಬೇಕು ಆ ರಿಮೈಂಡಿಂಗ್ ಇದೆ ಗೊತ್ತಾ ಅದು ತುಂಬ ಇಂಪಾರ್ಟೆಂಟು ಕಾನ್ಷಿಯಸ್ ಮಾಡೋರು ಯಾವಾಗ್ಲೂ ಓಕೆ ನಾನು ಈ ಸೀನ್ ಮಾಡೋ ಪರ್ಫಾರ್ಮೆನ್ಸಿಂದ ನೆಕ್ಸ್ಟ್ ಸೀನ್ಗೆ ಅದು ಹೆಲ್ಪ್ ಆಗುತ್ತೆ ಆ ಸೀನ್ಗೆ ಅದು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳುತ್ತೆ ಸೊ ಇದನ್ನ ತುಂಬ ಸೆನ್ಸಿಟಿವ್ ಆಗಿ ನನಗಷ್ಟೇ ಅಲ್ಲ ನನ್ನ ಇಡೀ ಸಿನಿಮಾಗೂ ಕೂಡ ಹಾಗೆ ನನ್ನ ಮುಂದಿನ ಸೀನ್ ಬೇರೆ ಆಕ್ಟ್ರೆಸ್ ಸೀನ್ಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಒಂದು ಅರಿವನ್ನು ಚೆನ್ನಾಗಿ ಮೂಡಿಸ್ತಾ ಇದ್ರು ಮತ್ತು ಎಲ್ರಿಗೂ ರಿಮೈಂಡ್ ಮಾಡೋರು ಕಾನ್ಷಿಯಸ್ ಆಗಿ ಎಲ್ಲನೂ ಮಾನಿಟರ್ ಮಾಡ್ಕೊಳೋರು ಎಲ್ಲ ಫಾಲೋಅಪ್ ಮಾಡ್ಕೊಳೋರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈವನ್ ಎವ್ರಿ ಡೇ ಫುಟೇಜಸ್ಗಳನ್ನ ತರಿಸ್ಕೊಂಡು ನೋಡೋದಾಗಿರಲಿ ಏನಾದರೂ ಅನಿಸಿದ್ರೆ ಅದು ನೆಕ್ಸ್ಟ್ ಡೇ ಬಂದು ಈ ಥರ ಆಗಿತ್ತು ಆ್ಯಕ್ಚುಲಿ ಅಂತ ಹೇಳೋದಾಗಿರಲಿ ಪ್ರಾಬ್ಲಮ್ ಮುಗ್ದೋಗಿರ್ತಿತ್ತು ಬಟ್ ನೆಕ್ಸ್ಟ್ ಟೈಮ್ ಇನ್ನೊಂದೇನೋ ಸೀನ್ ಮಾಡ್ಬೇಕಾದ್ರೆ ಇನ್ನೊಂದೇನೋ ಆ ಥರದ್ದೇನೋ ಮಿಸ್ಟೇಕ್ ಆದಾಗ ಅದು ನಾವು ಅಳವಡಿಸ್ಕೋಬೋದಿತ್ತು ಆ ಥರ ತುಂಬ ಸೈಲೆಂಟಾಗಿ ಹೆಲ್ಪ್ ಸಿಕ್ಕಾಬಡೆ ಮಾಡಿ ಅವ್ರು ಯಾವಾಗಲೂ ಹೇಳ್ತಾರೆ ಎಲ್ಲವನ್ನು ಆರ್ಬಟ್ಟಿಸ್ಕೊಂಡೇ ಮಾಡಬೇಕಾಗಿಲ್ಲ ಸೈಲೆಂಟಾಗೂ ಮಾಡ್ಬೋದು ಕೆಲಸಗಳನ್ನ ಅಂತ ಅದು ಆ್ಯಕ್ಚುಲಿ ಸತ್ಯ ಅವ್ರು ಯಾವಾಗಲೂ ತುಂಬ ಸೈಲೆಂಟಾಗಿ ಕೆಲಸ ಮಾಡ್ತಾರೆ ಆ್ಯಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಇನ್ನು ಕತೆ ವಿಚಾರಕ್ಕೆ ಬಂದರೆ ತುಂಬ ಇಷ್ಟ ಆಯಿತು ಇಡೀ ಟೀಮ್ ವರ್ಕ್ ಯಾಕೆಂದರೆ ಈ ಥರದ ಒಂದು ಕತೆ ತಗೋ ಒಂದು ಸಿನಿಮಾ ಮಾಡ್ತೀನಿ ಅಂತ ಒಪ್ಸೋದಂತ ನಮ್ಮ ಸೂರ ಇನ್ನು ಈ ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದಂಥ ನಮ್ಮ ಪ್ರೊಡ್ಯೂಸರ್ ರಘುಸಿಂಗಮ್ ಅವರು ನಿಜಕ್ಕೂ ಈ ಥರ ಎಲ್ಲ ಹೇಳ್ತಾ ಇದ್ರು ಒಂದು ಒಳ್ಳೆ ಕತೆ ಇದ್ದರೆ ಒಳ್ಳೆ ಪ್ರೊಡ್ಯೂಸರ್ ಸಿಗಲ್ಲ ಅಥವಾ ಒಂದು ಕಾಸ್ಟಿಂಗ್ ಸಿಗಲ್ಲ ಅಂತಾರೆ ಬಟ್ ಇದಕ್ಕೆಲ್ಲನೂ ಹೋಗಿದೆ ಆ ಕತೆ ತಂದು ಸೂರ ಬಗ್ಗೆ ಮಾತಾಡಿದ್ರೆ ಈ ಥರದ ಒಂದು ಕತೆ ನಮ್ಮ ನೆಲದ ಕತೆ ತಂದು ಸಿನಿಮಾ ಮಾಡೋಣ ಅಂತ ಹಿಂಗೆ ಶುರು ಆಯಿತು ಸೂರ ಬಗ್ಗೆ ಕೇಳಿದರೆ ಅದನ್ನು ಇಲ್ಲ ನನಗೆ ಸೂರ ಸರ್ ಬಗ್ಗೆ ಫಸ್ಟ್ ಟೈಮ್ ನೆರೇಷನ್ ಬಂದು ಕೊಟ್ಟಾಗ ಪಾತ್ರ ಹೇಳಿದಾಗ ಕತೆ ಹೇಳಿದಾಗ ಡೆಫಿನೆಟ್ಲಿ ಇಷ್ಟ ಆಯಿತು ಚೆನ್ನಾಗಿದೆ ಅಂತಲೇ ಅನಿಸಿದ್ದು ಆದರೆ ಅದನ್ನೆಲ್ಲ ಮೀರಿ ಅವ್ರು ಯಾವಾಗಲೂ ಹೇಳ್ತಾರೆ ಏನೋ ಸಿನಿಮಾ ಮಾಡೋಕ್ಕೆ ಒಂದು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡಿದಾಗ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಅಪೀಲಿಂಗ್ ಆಗಿರುತ್ತೆ ಅಂದರೆ ಬಿಕಾಸ್ ಆಫ್ ದ ರೈಟಿಂಗ್ ಅವ್ರು ಏನೋ ಅನುಭವದ ಕತೆಗಳನ್ನ ಬರೆದಿರ್ತಾರೆ ಅದು ನಿಮ್ಗೆ ತುಂಬ ಕನೆಕ್ಟ್ ಆಗುತ್ತೆ ಅದ್ರ ಜೊತೆಗೆ ಯಾರು ಕತೆನ ಬರೀತಾರೆ ಯಾರು ಅದನ್ನು ಹೇಳಕ್ಕೆ ಹೊರಟಿದ್ದಾರೆ ಆ ಕತೆ ಅವ್ರ ಅನುಭವದ ಕತೆ ಆಗಿದ್ದರೆ ಅದನ್ನು ಚೆನ್ನಾಗಿ ಹೇಳ್ಬಹುದು ಅನ್ನೋದೇ ಪಾಯಿಂಟ್ ಅವ್ರು ಯಾವಾಗಲೂ ಹೇಳ್ತಾರೆ ಸೊ ಇದು ಅವ್ರ ಅನುಭವದ ಕತೆ ಅವರು ನೋಡಿಕೊಂಡು ಬೆಳೆದಂಥ ಒಂದು ಸಮಾಜ ಒಳಗಡೆ ನಡೆದಿರುವಂಥ ಇನ್ಸಿಡೆಂಟ್ಸ್ಗಳನ್ನ ಕಲೆಕ್ಟಿವ್ ಆಗಿ ಅವರು ಹೇಳೋಕೆ ಪ್ರಯತ್ನ ಪಡ್ತಾರೆ ಮೊದಲ ಅಟೆಂಪ್ಟಲ್ಲಿ ಅವರು ತಗೊಂಡಿರೋದು ಅವ್ರ ಪ್ರಪಂಚನ ತೋರ್ಸಕ್ಕೆ ಬರ್ತಿದ್ದಾರೆ ನಮಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವನ್ ಎಲ್ಲರೂ ಹೇಳ್ತಿರ್ತಾರಲ್ವಾ ಫಿಲಮ್ ಮೇಕರ್ಸ್ಗಳು ಫಸ್ಟ್ ನಿಮ್ಮ ಕತೆಗಳನ್ನ ತಗೊಂಬನ್ನಿ ನಿಮ್ಮ ನೆಲದ ಕತೆಗಳನ್ನ ಹೇಳಿ ಹಂಚಿ ಅದನ್ನು ಏನಕ್ಕಿಂತ ಅದು ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ನಿಮಗೆ ಅದು ಸ್ಟ್ರೆಂತ್ ನಿಮಗೆ ಚೆನ್ನಾಗಿರುತ್ತೆ ಅದು ನಿಮಗೆ ಸ್ಟ್ರಾಂಗ್ ಆಗಿ ಹೇಳಬಲ್ಲರಿ ಬಿಕಾಸ್ ನಿಮ್ಗೆ ಅದು ಸೊಗಡು ಗೊತ್ತಿರುತ್ತೆ ಹುಟ್ಟು ಬೆಳೆದಿರ್ತೀರಾ ಜೊತೆಯಲ್ಲಿ ಬೇರೆ ಏನೋ ಪ್ರಪಂಚ ಅಲ್ಲ ಅದು ನಿಮ್ಗಿನ್ನು ಕಂಫರ್ಟಿಂಗ್ ಝೋನ್ ಆಗುತ್ತೆ ಸೊ ಫಸ್ಟ್ ಅಟೆಂಪ್ಟ್ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಅವ್ರಿಗೆ ಗೊತ್ತಿರೋದನ್ನ ಏನೋ ಮಾಡಿಕೊಟ್ಟಿದ್ದಾರೆ ಬೇರೆ ಇನ್ನೇನೇನು ಅಟೆಂಪ್ಟ್ ಮಾಡಿದ್ದಾರೆ ಮತ್ತು ಅವರು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದು ನೋಡ್ಕೊಂಡು ಬೆಳೆದಿದ್ದು ತಿಳ್ಕೊಂಡಿರೋದು ಅವ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಅವ್ರ ಊರಿನ ಬಗ್ಗೆ ಅವ್ರ ಕಮ್ಯುನಿಟಿ ಬಗ್ಗೆ ಅವ್ರ ಸುತ್ತಮುತ್ತ ಏನು ನಡೀತಿದೆ ಏನು ಶೋಷಣೆಗಳು ಆಗ್ತಿದೆ ಅದೆಲ್ಲವನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂದರೆ ಈ ಸಿನಿಮಾದ ಅನದ ಪ್ಲಸ್ ಪಾಯಿಂಟ್ ನಾನು ನೋಡಿರೋದು ಸ್ಕ್ರಿಪ್ಟ್ನಲ್ಲಿ ದ ಎಪಿಸೋಡ್ಸ್ಗಳು ಬರುತ್ತೆ ಗೊತ್ತಾ ಒಬ್ಬ ಕಾಮನ್ ಮನುಷ್ಯ ಒಬ್ಬ ಹಳ್ಳಿಯಲ್ಲಿ ಒಬ್ಬ ಇರೋ ಒಬ್ಬ ರೈತ ಕಾಮನ್ ಆಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಏನೆಲ್ಲ ಎಪಿಸೋಡ್ಸ್ಗಳು ಅವ್ನ ಜೀವನದಲ್ಲಿ ನಡೀಬಹುದು ಏನು ಆಗುತ್ತೆ ಅನ್ನೋದು ರಿಯಲ್ ಆಗಿ ಏನು ಬದುಕಿ ಅವ್ರು ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ ಎಲ್ಲೋ ಕೂತ್ಕೊಂಡು ಎಲ್ಲೋ ಇದ್ಕೊಂಡು ಏನೇನೋ ಬರೆಯೋದು ಬೇರೆ ಅದನ್ನು ನಿಜ ಬದುಕನ್ನು ಬದುಕಿ ಎಪಿಸೋಡ್ಗಳನ್ನ ಬರೀತಾರಲ್ಲ ಅದು ಬೇರೆ ಆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಈ ಸಿನಿಮಾದಲ್ಲಿದೆ ಎಪಿಸೋಡ್ಸ್ಗಳೇ ನಿಮಗೆ ನಿಜ ಎಲ್ಲವೂ ನೈಜ ಅಂತಲೇ ಅನಿಸ್ತಾ ಹೋಗುತ್ತೆ ಆ್ಯಂಡ್ ಯಾಕೆಂದ್ರೆ ಅಂಥ ಕಲಾವಿದರು ಬೇರೆ ಹಾಕೊಂಡಿರೋದ್ರಿಂದ ಎಲ್ಲ ರಾಕ್ಷಸರು ಸಿನಿಮಾದಲ್ಲಿ ಎಲ್ಲರೂ ತಿಂದು ಹಾಕ್ಬಿಟ್ಟಿದ್ದಾರೆ ಒಂದೊಂದು ಡಿಪಾರ್ಟ್ಮೆಂಟನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಸೀನ್ಸ್ ಟು ಸೀನ್ ಈ ಸಿನಿಮಾದ ಹೈಲೈಟ್ ಅಷ್ಟು ನೈಜವಾಗಿ ಕಟ್ಕೊಟ್ಟಿದ್ದಾರೆ ನನಗೆ ಇಡೀ ಸಿನಿಮಾದ ಪ್ಲಸ್ ಪಾಯಿಂಟ್ ಇದು ಅವರ ಅನುಭವದ ಕತೆ ಅವರು ನೋಡಿರೋದು ಕೇಳಿರೋ ಕತೆನ ಅವ್ರು ಮಾಡಿರೋದೇ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ನನಗೆ ಸೂರ ಸರ್ ಅಲ್ಲಿ ಬಂದಂಥ ಕಾನ್ಫಿಡೆನ್ಸ್ ಮೊದಲು ಅದು ಓಕೆ ಈಸ್ ನಾಟ್ ರಿಸ್ಕಿಂಗ್
ಅವರು ರಿಸ್ಕ್ ತಗೋತಿಲ್ಲ, ನಮ್ಮನ್ನು ರಿಸ್ಕಿಗೆ ಇಡ್ತಾ ಇಲ್ಲ. ಇಟ್ಸ್ ಇಸ್ ಇಟ್ ಎ ಸೇಫ್, ಇಟ್ ಕಂಪ್ಲೀಟ್ಲಿ ಸೇಫ್ ಅಂತ ಅನ್ಸಿದ್ ನನಗೆ ಅವಾಗಲೇ. ಅವಾಗಲೇ ಕಾನ್ಫಿಡೆನ್ಸ್ ಬಂದಿದೆ, ಎಸ್ ಚೆನ್ನಾಗುತ್ತೆ ಇದು ಅಂತ. ಇದೇ ನಮ್ಮ ಇಂಡಸ್ಟ್ರಿ ಗೆಲ್ಲುವಿನ ಸೂತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ 70s 80s 90s ಅಲ್ಲಿ ಮಾಡ್ತಿದ್ದೆ ಈ ಥರ ಸ್ಟೋರಿಗಳು. ಈಗ ಅಂಬರೀಷಣ್ಣ ಆಗಿರಲಿ ಅಥವಾ ವಿಷ್ಣು ಸರ್ ಆಗಿರಲಿ, ಅಣ್ಣವರಾಗಿರಲಿ ಅಥವಾ ಭೂತಯ್ಯ ನಮಗೆ ಈ ಸಿನಿಮಾ ನೆನೆಸ್ಕೊಂಡ್ರೆ ನಮ್ಮ ಕಥೆಗಳನ್ನ ನಮ್ಮದೇ ಹೇಳಿದೆ ಅದು ತುಂಬ ಕನೆಕ್ಟ್ ಆಗ್ತಿತ್ತು. ಇಲ್ಲ ನಮ್ದು ಕರೆಕ್ಟ್, ಇವ್ರು ಹೇಳ್ತಿರೋದು ನಿಜ, ಇದೆಲ್ಲ ಇದೆ ನಮ್ಮೂರಲ್ಲಿ ಅಂತ. ಅದೆಲ್ಲವನ್ನು ಗೌಳಿ ನೆನಪಿಸುತ್ತಾ ಮತ್ತೆ ಅಂತ ಖಂಡಿತ ನೆನಪಿಸುತ್ತೆ. ಪ್ರತಿ ದಿನ ಮನೇಲಿ ಇದ್ದಾಗ ನಾವು ಏನು ಮಾಡ್ತೀವಿ, ಏನೆಲ್ಲ ನಡೆಯುತ್ತೆ ನಮ್ಮ ಸುತ್ತಮುತ್ತ, ಸಮಾಜದ ಶೋಷಣೆ ಆಗಲಿ ಮತ್ತೊಂದು ಸಿನಿಮಾದಲ್ಲಿ ನಿಮಗೆ ತೋರಿಸ್ತಾರೆ. ಆ್ಯಂಡ್ ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ಗೌಳಿ, ನಿಮ್ಮಲ್ಲಿ ಒಬ್ಬ ನೀವು ಲೋಕೇಶ್ ನಿಮ್ಮಲ್ಲಿ ಒಬ್ರು ಇದಾರೆ ದಟ್ ನಿಮ್ ಕೆಲವೊಂದ್ಸಲ ಏನ್ ಮಾಡ್ಬೇಕು, ನೀವ್ ನಿಮ್ ವ್ಯಕ್ತಿತ್ವದಲ್ಲಿ ನೀವ್ ಕೆಲವೊಂದ್ ಮಾಡಕ್ ಆಗಲ್ಲ. ನಿಮ್ಮೊಂದು ವ್ಯಕ್ತಿತ್ವ ನೀವು ಮಾಡೋಕ್ಕಾಗಲ್ಲ. ನನಗೆ ಒಂದು ವ್ಯಕ್ತಿತ್ವ ಅಂತಿದೆ, ಎಷ್ಟೋ ಸಲ ಏನೋ ಪ್ರಾಬ್ಲಮ್ ಆದಾಗ ನಾನು ಇನ್ನೊಂದೇನು ಮಾಡೋಕ್ಕಾಗಲ್ಲ. ನಾವು ತುಂಬ ಸಾಮಾನ್ಯರು, ನಾವು ಹಾಗೆ ಇರ್ತೀವಿ, ಹಾಗೆ ಇರಬೇಕು ಅಂತ ಸಮಾಜ ಕೇಳುತ್ತೆ ನಮ್ಮನ್ನು. ಅದೇ ಥರ ಇರೋ ಒಂದು ಕುಟುಂಬ, ಅದೇ ಥರ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರೋವಂಥ ಮನುಷ್ಯರು, ಅವ್ರ ಜೀವನ, ಅವ್ರ ಕುಟುಂಬ, ಅವ್ರ ಪ್ರೀತಿ, ಅವ್ರ ಸಂಸಾರ, ಏನೇನೂ ಮಾಡೋಕ್ಕಾಗ್ತಿಲ್ಲ. ನಾವು ದೇವರಾಗೋದಿಕ್ಕಾಗಲ್ಲ, ರೌಡಿಗಳಾಗೋಕ್ಕಾಗಲ್ಲ, ಏನೂ ಆಗೋಕ್ಕಾಗಲ್ಲ. ನಾವು ಬರೀ ಸಾಮಾನ್ಯರಷ್ಟೇ. ಹೆಂಗೆ ಬದುಕೋದು ಈ ಸಮಾಜದಲ್ಲಿ, ಹೆಂಗೆ ಬದುಕಕ್ಕಾಗುತ್ತೆ ನೀನು ಇದಾಗಲಿಲ್ಲ ಅಂತಂದರೆ, ನೀನು ಹೆಂಗೆ ಬದುಕ್ತೀಯ? ಇರೋಕ್ಕಾಗೋದೇ ಇಲ್ಲ, ಸಮಾಜ ನೀನು ಬದುಕೋಕ್ಕೆ ಬಿಡ್ತಿಲ್ಲ ಅಂದಾಗ ನೀನು ಏನು ಮಾಡ್ತೀಯ? ಇದೊಬ್ಬ ಸಾಮಾನ್ಯನ ಕತೆ. ಸಮಾಜ ಅವನು ಎಷ್ಟು ಒತ್ತಡಕ್ಕೆ ಇಟ್ಬಿಡುತ್ತೆ, ಎಷ್ಟು ಒತ್ತಡಕ್ಕೆ ತಳ್ಳಿಬಿಡುತ್ತೆ, ಅದನ್ನು ಆ ಬದುಕನ್ನ ಆ ಕುಟುಂಬ ಹೇಗೆ ಸಹಿಸ್ಕೊಳುತ್ತೆ, ಅದರಿಂದ ಹೇಗೆ ಹೊರಗೆ ಬರುತ್ತೆ ಅನ್ನೋದೇ ಈ ಸಿನಿಮಾದ ಕತೆ. ಯಾವಾಗಲೂ ಹೇಳ್ತಾರೆ ಸಿನಿಮಾಗಳನ್ನ ಮಾಡೋಕ್ಕೆ ಮೂರೇ ಕತೆಗಳಲ್ಲಿ ಮಾಡಬಹುದು ಅಂತ, ಒಂದು ಹೆಣ್ಣು, ಒಂದು ಹೊನ್ನು, ಒಂದು ಮಣ್ಣು ಮೇಲೆ ಕತೆಗಳು ಬರುತ್ತೆ ಅಂತ. ಸೊ ಅದರಲ್ಲಿ ಎಷ್ಟು ವೈವಿಧ್ಯತೆಗಳನ್ನ ತರೋಕ್ಕೆ ಪ್ರಯತ್ನ ಮಾಡ್ಬೋದು, ಅಷ್ಟೆಲ್ಲ ವೈವಿಧ್ಯತೆಗಳನ್ನ ಕತೆ ಮುಖಾಂತರ ಹೇಳೋ ಪ್ರಯತ್ನ ಎಲ್ಲರೂ ಮಾಡ್ತಾರೆ. KGF ಆಗಿರ್ಬೋದು, ಅದು ಹೊನ್ನಿನ ಬಗ್ಗೆ ಇತ್ತು, ಕಾಂತಾರ ಮಣ್ಣಿನ ಬಗ್ಗೆ ಇತ್ತು, ಸೊ ಈಗ ಗೌಳಿ. ಆದಷ್ಟು ವೈವಿಧ್ಯಮಯಗಳನ್ನಾಗಿ ತೋರಿಸೋ ಪ್ರಯತ್ನನ ಎಲ್ಲ ತಂಡಗಳು ಮಾಡ್ತಾ ಹೋಗ್ತಿದ್ದಾವೆ. ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಅವರು ಪ್ರಪಂಚನ ತೋರಿಸೋ ಪ್ರಯತ್ನ ಎಲ್ಲರೂ ಮಾಡ್ತಿದ್ದಾರೆ. ಅದೇ ಪ್ರಯತ್ನವನ್ನು ನನ್ನ ತಂಡ ಗೌಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನಾಳೆ ರಿಸಲ್ಟ್ ಅನ್ನೋದು ನಾವು ಅವಾಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ದೆ, ಒಬ್ಬರು ಯಾರೋ ನಮ್ಮ ರಿಸಲ್ಟ್ ಹಾಕಲ್ಲ, ಕೋಟ್ಯಾಂತರ ಜನ ಸಿನಿಮಾ ನೋಡ್ತಾರೆ. ಸಿನಿಮಾದ ಗೆಲುವು ಏನ್ರ ಮೇಲೆ ನಿರ್ಧಾರ ಆಗಿರುತ್ತೆ, ಎಷ್ಟು ಮಾಸ್ ಆಗಿ ಅಂದರೆ ಮಾಸ್ ಅಂದರೆ ಎಷ್ಟು ನಂಬರ್ ಆಫ್ ಆಡಿಯನ್ಸ್, ಎಷ್ಟು ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ, ಎಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ಸಿನಿಮಾದ ಯಶಸ್ಸು ನಿಂತಿರುತ್ತೆ. ಅವ ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ, ಅವ್ರು ಸೇಫ್ ಈ ಥರದ ಒಂದು 10 ಸಿನಿಮಾಗಳು ಬರುತ್ತೆ. ಸೊ ಅಂದರೆ ಆ ಕ್ಯಾಲ್ಕುಲೇಷನ್ಸ್ ಸಿನಿಮಾಗಳಲ್ಲಿ ಬೇಕಾಗುತ್ತೆ. ಕೆಲವರಿಗೆ ಕೆಲವೊಂದು ಇಷ್ಟ, ಕೆಲವೊಂದು ಸಿನಿಮಾಗಳಲ್ಲಿ ಫೈಟ್ಸ್ ಬೇಕಾಗುತ್ತೆ, ಮಾಸ್ ಎಲಿಮೆಂಟ್ಸ್ ಬೇಕಾಗುತ್ತೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಬೇಕಾಗುತ್ತೆ, ಒಂದು ಕತೆ ಬೇಕಾಗುತ್ತೆ, ಅದನ್ನು ಹೇಳೋ ರೀತಿ ಲೈಟ್ ಆಗಿರಬೇಕಾಗತ್ತೆ. ನೀವು ತುಂಬ ಇಂಟೆನ್ಸ್ ಆಗಿ, ತುಂಬಾ ಇಂಟೆನ್ಸ್ ಆಗಿ ನೀವು ಕೊಡೋಕ್ಕಾಗಲ್ಲ, ಬಿಕಾಸ್ ಜನ ಥಿಯೇಟ್ರಿಗೆ ಬರೋದು ಒಂದು ಮನರಂಜನೆಗೆ, 2.5 ಗಂಟೆ ಕೂತು ಅವ್ರ ನೋವನ್ನು ಮರೆತು ಸ್ವಲ್ಪ ನಿರಾಳ ಆಗೋದಕ್ಕೆ ಬರ್ತಾರೆ. ನಾವು ಹೇಳೋ ಕಥೆನ ತುಂಬ ಇಂಟೆನ್ಸ್ ಆಗಿ ಹೇಳಿಬಿಟ್ರೆ ಮತ್ತೆ ಅವ್ರಿಗೂ ಇನ್ನೂ ತುಂಬ ಮನಸ್ಸಿಗೆ ಭಾರ ಮಾಡಿ ಕಳಿಸೋದು ತುಂಬ ಕಷ್ಟ. ಅದನ್ನು ಎಷ್ಟು ಲೈಟಾಗಿ ಹೇಳ್ಬೋದು, ಅದನ್ನು ಎಷ್ಟು ಬಿಡಿ ಬಿಡಿಯಾಗಿ ಇಡ್ಬೋದು, ಅದರಲ್ಲೂ ಎಷ್ಟು ನಕ್ಸ್ಬೋದು, ಎಷ್ಟು ಅಳಿಸ್ಬೋದು, ಎಷ್ಟು ಕುತೂಹಲ ಮೂಡಿಸ್ಬೋದು, ಎಷ್ಟು ರೋಮಾಂಚನ ಮಾಡಿಸ್ಬೋದು, ಎಷ್ಟು ವಿಜುವಲಿ ಅವ್ರಿಗೆ ಹಬ್ಬ ಕಟ್ಕೊಡ್ಬೋದು, ಎಷ್ಟೊಂದು ವಿಚಾರಗಳನ್ನ ನಾವು ಆ್ಯಡ್ ಮಾಡಲೇಬೇಕು ಸಿನಿಮಾದಲ್ಲಿ. ಒಂದು ನೀ ಹಾಡು ಹಾಕಲ್ಲ ಸಿನಿಮಾದಲ್ಲಿ ಬೇಡ, ನಾನು ಯು ಕಾಂಟ್ ನೆಗ್ಲೆಕ್ಟ್ ಎನಿಬಡಿ. ಪ್ರತಿಯೊಬ್ಬ ಆಡಿಯನ್ಸು ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬನ ಅಭಿರುಚಿ ತುಂಬ ಇಂಪಾರ್ಟೆಂಟ್, ಯಾಕೆಂದ್ರೆ ನಾವು ಸಿನಿಮಾ ಮಾಡ್ತಿರೋದು ಆಡಿಯನ್ಸ್ಗೆ. ಸೊ ನಾವು ಪ್ರತಿಯೊಬ್ಬನ ಅಭಿರುಚಿನೂ ರೆಸ್ಪೆಕ್ಟ್ ಮಾಡಬೇಕು. ಅವನಿಗೇನೋ ಅದು ಇಷ್ಟ, ಒಂದು ಸೆಕ್ಟರ್ ಆಫ್ ಆಡಿಯನ್ಸ್ಗೆ ಇದೇನೋ ಇಷ್ಟ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಬಿಕಾಸ್ ಅವನಿಗದು ಖುಷಿ ಕೊಡುತ್ತೆ, ನಮ್ಗೆ ಅದು ಮಾಡೋಕ್ಕಾಗುತ್ತೆ, ನಮ್ಗೆ ಅದು ನಾವು ಆ ಕಂಫರ್ಟಲ್ಲಿ ಮಾಡ್ಬೋದು ಅಂದರೆ ಮಾಡೋಣ, ತೊಂದರೆ ಇಲ್ಲ. ಸೊ ಯು ಕೆನ್ ನಾಟ್ ಏನೋ ಇದು ಸರಿ ಇಲ್ಲ ಅನ್ನೋಂಥದ್ದು ಏನೂ ಇಲ್ಲ. ಸಿನಿಮಾ ಇದು ಒಳ್ಳೆಯದು ಇದು ಕೆಟ್ಟದನ್ನು ಮೀರಿ ಸಿನಿಮಾ ಯಾವತ್ತಿಗೂ ನೀನು ಹೇಗೆ ಹೇಳ್ತೀಯ ನಿನ್ನ ಕತೆಗಳು ಅನ್ನೋದ್ ಮೇಲೆ ನಿಂತಿರುತ್ತೆ ಹೊರತು, ನೀನು ಎಷ್ಟು ಜನಕ್ಕೆ ರೀಚ್ ಆಗ್ತೀಯಾ, ಎಷ್ಟು ಜನನ ಇಷ್ಟಪಡಿಸ್ಬೋದು ಅನ್ನೋದ್ರ ಮೇಲೆ ಸಕ್ಸಸ್ ನಿಂತಿರುತ್ತೆ ಹೊರತು ಯು ಕೆನ್ ನೆವರ್ ಡೂ ಎನಿ ಪರ್ಫೆಕ್ಟ್ ಸಿನಿಮಾ. ಪರ್ಫೆಕ್ಟ್ ಸಿನಿಮಾ ಅನ್ನೋಂಥದ್ದು ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಎಂತೆಂಥ ಸಿನಿಮಾಗಳ ಬಗ್ಗೆನೂ ಕಮೆಂಟ್ ಮಾಡಿರೋರಿದ್ದಾರೆ, ಇದೇನು ಸಿನಿಮಾ ಅಂತ ಕೇಳಿರೋರಿದ್ದಾರೆ, ಇದೇನಕ್ಕೆ ಇಷ್ಟು ದೊಡ್ಡ ಸಿನಿಮಾ ಆಯಿತು ಅಂತ ಕೇಳಿರೋರು ಇದ್ದಾರೆ. ಸಿನಿಮಾ ಎಲ್ಲವನ್ನೂ ಮೀರಿದ್ದು, ಸಿನಿಮಾ ಕೇವಲ ಪ್ರೀತಿ ಕೊಡುತ್ತೆ, ಇನ್ನೇನೂ ಕೊಡಲ್ಲ, ಮನರಂಜನೆ ಕೊಡುತ್ತೆ, ಇನ್ನೇನೇನು ಕೊಡಲ್ಲ. ಕೇವಲ ಪ್ರೀತಿ ಹಾಗೂ ಮನರಂಜನೆ ಮಾತ್ರ ಸಿಗುತ್ತೆ ಫಿಲಮ್ ಥಿಯೇಟರ್ನಲ್ಲಿ, ಇನ್ನೇನೂ ಸಿಗಲ್ಲ ಯಾರಿಗೂ. ಅದನ್ನು ತುಂಬ ಭರಪೂರ್ವವಾಗಿ ಕೊಡೋ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿ ಗೌಳಿ ಚಿತ್ರ ಮಾಡಿದೆ, ಹೋರಾಟನೇ ಮಾಡಿದೆ ಸಿನಿಮಾ. ನಿಮ್ಗೆ ಅಷ್ಟು ಇಂಟೆನ್ಸಾಗಿ ಜರ್ನಿ ಕಟ್ಕೊಡೋದಕ್ಕಾಗಲಿ ಮತ್ತೊಂದಾಗಲಿ ನಮ್ಮ ತಾಕತ್ತಿಗೆ ಮೀರಿ ನಾವು ಕೆಲಸನ ಮಾಡಿ ಗೌಳಿ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡ್ತಿದ್ವಿ. ತುಂಬ ಹೆಮ್ಮೆ ಇದೆ, ಯಾಕೆಂದರೆ
ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಎಲ್ಲೋ ಏನೋ ಮಾಡ್ತಿದ್ದೀವಿ ಇದು ಇದು ಅಂತ ಆ್ಯಂಡ್ ತುಂಬ ತುಂಬ ಸಲ ಇದನ್ನು ಏನಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ತುಂಬ ಸಲ ಅನಿಸ್ತಾ ಇತ್ತು ಬಟ್ ನಾನು ಇವಾಗ ಹೇಳಿದಾಗೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ಎಲ್ಲ ಆಡಿಯನ್ಸ್ನ ಅಭಿರುಚಿಗಳನ್ನ ನೀನು ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ವರ್ಗಕ್ಕೂ ಅದು ರೀಚ್ ಆಗೋ ಥರ ಸಿನಿಮಾಗಳನ್ನ ಮಾಡಬೇಕು ಆಗ ಕೆಲವೊಂದು ಡಿಸಿಷನ್ಸ್ಗಳು ಕೆಲವು ಸಿನಿಮಾಗಳಲ್ಲಿ ತೊಗೊಳ್ಳೇಬೇಕಾಗತ್ತೆ ಸೊ ಸಿನಿಮಾ ಅನ್ನೋದು ಅದಕ್ಕಿಂತ ದೊಡ್ಡ ಪ್ರಪಂಚ ಅದಕ್ಕಿಂತ ತುಂಬ ಕಾಂಪ್ಲೆಕ್ಸ್ ಪ್ರಪಂಚ ರಿಸ್ಕಿ ಪ್ರಪಂಚ ಚಾಲೆಂಜಿಂಗ್ ಪ್ರಪಂಚ ಐ ಥಿಂಕ್ ಯಾವುದೂ ಇಲ್ಲ ಅನಿಸುತ್ತೆ ಬಿಕಾಸ್ ನೀನು ಪರೀಕ್ಷೆಗೆ ಇಳಿತರದ್ದು ಯಾರ ಮುಂದೆ ಕೋಟ್ಯಾಂತರ ಜನರ ಮುಂದೆ ಅಯ್ಯೋ ಬಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ಅದೇ ನ್ಯೂ ವೇವ್ ಸಿನಿಮಾಸ್ ಅಂತ ಹೇಳ್ತಾರಲ್ಲ ಈಗ ಉದಾಹರಣೆಗೆ ನಮ್ಮ ಒಂದು ನೆಲದ ಕಥೆನ ಕಲ್ಟ್ ಆಗಿ ತೋರಿಸ್ಕೊಂಡಂಥ ದುನಿಯಾ ಆಗಿರ್ಬೋದು ಅಂದರೆ ಸೂರಿ ಸರ್ ಮಾಡಿದ ಒಂದು ಕತೆ ಆಗಲಿ ಅಥವಾ ಇತ್ತೀಚೆಗೆ ಅಂದರೆ ಹೋಲಿಕೆ ಮಾಡ್ತಾರಲ್ಲ ಬೇರೆ ಭಾಷೆಗೆ ಅಂತ ಅಂದ್ಬಿಟ್ಟು ಅಸುರನಾಗಲಿ ಕರ್ಣನಾಗಲಿ ಆ ಥರ ಕಥೆಗಳು ಬೇಕು ಅದಕ್ಕೊಬ್ಬ ದೊಡ್ಡ ಸ್ಟಾರ್ ಮಾತಾಡಿದ್ರೆ ಅದರ ಕ್ಯಾನ್ವಾಸೇ ಬೇರೆ ಅಥವಾ ಸೂರ್ಯ ರಿಪೋರ್ಟರ್ ಅಂತ ಸೂರ್ಯ ಮಾಡಿದ್ದಕ್ಕೆ ಆ ಮಟ್ಟಕ್ಕೆ ಹೋಯ್ತು ಅದೆಲ್ಲವನ್ನು ಮತ್ತೆ ಹುಟ್ಟಾಕುತ್ತೆ ಗೌಳಿ ಇಲ್ಲಂದು ಕನ್ನಡದ ಡೈರೆಕ್ಟರ್ಗಳಿಗೆ ಕನ್ನಡದ ನಟರಿಗೆ ಈ ಥರ ಸಿನಿಮಾಗಳು ಮಾಡಿ ಅಂತ ತೋರಿಸ್ಕೊಡುತ್ತೆ ಪ್ರತಿ ಸಿನಿಮಾ ಯಾವ್ಯಾವ ಸಿನಿಮಾ ಗೆದ್ದಿದೆ ಆ ಸಿನಿಮಾಗಳೆಲ್ಲವೂ ಒಂದು ಧೈರ್ಯನ ಕೊಡುತ್ತೆ ಫಿಲಮ್ ಮೇಕರ್ಸ್ಗಳಿಗೆ ಇವನ್ ಗೊಂಬೆಗಳಲ್ಲವು ಅಂತ ಸಿನಿಮಾ ಬಂದಾಗ ನನಗೆ ಈಗಲೂ ನೆನಪಿದೆ ಎಷ್ಟೋ ಫಿಲಮ್ ಮೇಕರ್ಸ್ಗಳು ನಮಗೆ ಬಂದು ಹೇಳಿದರು ನನ್ನ ಹತ್ರ ಈ ಥರದ್ದು ಒಂದು ಕತೆ ಇದೆ ಆದರೆ ಮಾಡೋಕ್ಕೆ ಧೈರ್ಯ ಇರಲಿಲ್ಲ ಈಗ ನೀವು ಮಾಡಿದ್ಮೇಲೆ ನಮಗೊಂದು ಧೈರ್ಯ ಬಂತು ಅದನ್ನು ಮಾಡೋದಕ್ಕೆ ಅಂತ ಸೊ ಈವನ್ ಒಂದು ಕೆ ಜಿ ಎಫ್ ಆದಾಗ ಒಂದು ಕಾಂತಾರ ಆದಾಗ ಎಷ್ಟೊಂದು ನಮ್ಮ ಪ್ರೊಡ್ಯೂಸರ್ಸ್ಗೆ ಕಾನ್ಫಿಡೆನ್ಸ್ ಬಂತು ದಟ್ ಹೌದು ನಾವು ಇನ್ವೆಸ್ಟ್ ಮಾಡಿದ್ರೆ ತೊಗೊಂಬರ್ಬೋದು ವಾಪಸ್ ಅಷ್ಟು ದುಡ್ಡನ್ನು ನಾವು ಆ ಮಾರ್ಕೆಟ್ ರೀಚ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕೊಡ್ತು ತುಂಬ ದೊಡ್ಡದು ತುಂಬ ದೊಡ್ಡದು ಒಂದು 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 ಇಂಡಸ್ಟ್ರಿಗೆ ಸೊ ಇವತ್ತು ಎಷ್ಟೋ ಸಂಸ್ಥೆಗಳು ಕೋಟಿ ಕೋಟಿ ಹಾಕಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ 100 crores ಕನ್ನಡದಲ್ಲೇ ಹಾಕಿ ಸಿನಿಮಾಗಳನ್ನ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ ಕರ್ನಾಟಕದಲ್ಲೇ ಇದ್ದಾರೆ ನಾವು ಇನ್ನೆಲ್ಲೋ ಹೋಗಿ ತೊಗೊಂಬರ್ಬೇಕಾಗಿಲ್ಲ ಬಜೆಟ್ ನಮ್ಮಲ್ಲೇ ಇದ್ದಾರೆ ಆ ಬಜೆಟ್ ಕೊಡೋದಕ್ಕೆ ಇವತ್ತು ಅಷ್ಟು ಧೈರ್ಯ ಬಂದಿದೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಆ ಧೈರ್ಯ ಬೇಕಾಗಿತ್ತು ತುಂಬ ಇಂಪಾರ್ಟೆಂಟ್ ಅದು ಇವತ್ತು ನಮ್ಮ ಸಂಸ್ಥೆಗಳು ಕೊಟ್ಟಿದೆ ಸಿನಿಮಾಗಳು ಕೊಟ್ಟಿದೆ ನಾಯಕರುಗಳು ಕೊಟ್ಟಿದ್ದಾರೆ ನಮ್ಮ ಅದ್ರ ಜೊತೆಗೆ ನಮ್ಮ ಆಡಿಯನ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಒಳ್ಳೆ ಸಿನಿಮಾ ಕೊಟ್ಟರೆ ಅಂತ ಐ ಮೀನ್ ಎಲ್ಲರೂ ವರ್ಲ್ಡ್ ಸಿನಿಮಾಗಳನ್ನ ನೋಡ್ತಿದ್ದಾರೆ ಎಕ್ಸ್ಪೋಜರ್ ಇದೆ ಅವ್ರಿಗೂ ಆಸೆ ಇರುತ್ತಲ್ವಾ ನಮ್ಮ ಕನ್ನಡ ಸಿನಿಮಾಗಳು ಆ ಮಟ್ಟಕ್ಕೆ ಹೋಗಬೇಕು ನಾವು ಆ ಥರನೇ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅನ್ನೋದು ಅವ್ರಿಗೂ ಹೆಮ್ಮೆ ನಮ್ಮ ಆಡಿಯನ್ಸ್ಗೂ ಸೊ ಅವರು ಅದೇ ಥರ ಆಸೆ ಪಡ್ತಾರೆ ಸೊ ಆ ರೀತಿ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಹಿಡಿದಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅದು ಉದಾಹರಣೆಗಳು ದೊಡ್ಡ ದೊಡ್ಡ ಮಟ್ಟಿಗೆ ಇದೆ ಇವತ್ತು ಅವ್ರು ಕೊಟ್ಟಿರೋ ಶಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ 100 crore ಸಿನಿಮಾಗಳು ಬಜೆಟ್ ಸಿನಿಮಾಗಳು ಬರ್ತಾ ಇದೆ ಆಗ್ತಾ ಇದೆ ಈಗ ವರ್ಷಕ್ಕೆ 5-6 ಸಿನಿಮಾಗಳು ಬರುತ್ತೆ ಈಗ 50 crore 100 crore ಸಿನಿಮಾಗಳು ಹೀಗೆ ಬೆಳೀತಾ ಹೋಗಲಿ ಈಗಲೇ ಚಾಲೆಂಜಸ್ ಥರ ತಗೊಳ್ತಾನೆ ಹೋಗೋಣ ಮಾಡ್ತೋಗೋಣ ಪ್ರತಿ ಒಂದು ಗೆಲುವು ಕೂಡ ಮತ್ತೊಂದು ಇನ್ನೊಂದು ದೊಡ್ಡ ಯುದ್ಧಕ್ಕೆ ದೊಡ್ಡ ಹೋರಾಟಕ್ಕೆ ಅಣಿಯಾಗುತ್ತೆ ಸೊ ಪ್ರತಿ ಸಿನಿಮಾನು ಗೆಲ್ಲೋದು ತುಂಬ ಮುಖ್ಯ ಸೊ ಒಳ್ಳೆ ಪ್ರಯತ್ನಗಳು ಗೆಲ್ಲೋದು ತುಂಬ ಮುಖ್ಯ ಅದು ಗೆದ್ದಾಗ ಇನ್ನೊಂದು ಯಾವುದೋ ಇನ್ನೊಂದು ದೊಡ್ಡ ಒಳ್ಳೆಯ ಪ್ರಯತ್ನ ಆಗುತ್ತೆ ಇವತ್ತು ಕೆ ಜಿ ಎಫ್ನಿಂದ ಯಶ್ ಅವರು ಒಂದು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದು ಏನಿದ್ರು ಇಂಟರ್ನ್ಯಾಷನಲ್ಲೇ ಅವ್ರದ್ದು ಬರೋದಿಲ್ಲ ಹಂಗೆ ಹೊಡೆದ್ರೆ ಹಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು ಸೊ ಆ ರೀತಿನೇ ಎಲ್ಲರೂ ಯೋಚನೆ ಮಾಡಲಿ ಆ ರೀತಿನೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಇವತ್ತು ಎಲ್ಲಿ ಹೆಮ್ಮೆ ಆಗುತ್ತೆ ಎಲ್ಲೋ ಕುತ್ಕೊಂಡು ರಾಜಮೌಳಿ ಸರ್ ಆಗಿರ್ಬೋದು ಕರಣ್ ಜೋಹರ್ ಆಗಿರ್ಬೋದು ಯಾವತ್ತು ಕನ್ನಡ ಅನ್ನೋರು ಇವತ್ತು ಬಾಯಲ್ಲೆಲ್ಲ ಕನ್ನಡ ನಲಿದಾಡ್ತಿದೆ ಓ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡ್ತಾರೆ ಹೆಮ್ಮೆ ಅನಿಸುತ್ತೆ ಅವ್ರು ಮಾಡಿರೋ ಕೆಲಸ ಸಾಧನೆಗಳ ಬಗ್ಗೆ ಸಿನಿಮಾಗಳು ಗೆಲ್ಲಿ ಆ ಥರದ್ದು ಇನ್ನೂ ಸಾಧನೆಗಳಾಗಲಿ ಗೌಳಿ ಅದು ಗೌಳಿನೂ ಆ ಲಿಸ್ಟಿಗೆ ಸೇರ್ಕೊಳ್ಳಿ ನಮ್ಮಿಂದನೂ ಒಂದು ಅಳಿಲು ಸೇವೆ ಆಗಲಿ ಖಂಡಿತ ನಮಗೂ ಹೆಮ್ಮೆ ನಮಗೂ ಅದೇ ಆಸೆ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾನೇ ಮಾಡಬೇಕು ಒಳ್ಳೆ ಕತೆ ಕೊಡಬೇಕು ಅಂತ ಆಸೆ ಇಟ್ಟೆ ಎಲ್ಲರೂ ಮಾಡೋದು ಸೊ ಹಾಗಾಗಿ ನಮ್ಮ ಪ್ರಯತ್ನವೂ ಅದೇ ನಮ್ಮ ಆದಿನೂ ಅದೇ ನಾವು ತುಂಬ ಕುತೂಹಲದಿಂದ ಕಾಯ್ತಿದ್ದೀವಿ ನಮ್ಮ ಜನ ಎಷ್ಟು ಇಷ್ಟಪಡ್ಬೋದು ನಮ್ಮ ಸಿನಿಮಾನ ನಮ್ಮ ಕತೆನ ಅಂತ ಡೆಫಿನೆಟ್ಲಿ ಈಗಿನ ಸಿನಿಮಾ ವ್ಯೂವಿಂಗ್ ಏನಾಗಿದೆ ಚೇಂಜ್ ಆಗಿದೆ ಈಗಿನ ಆಡಿಯನ್ಸ್ಗೆ ಎಷ್ಟು ಸಿನಿಮ್ಯಾಟಿಕ್ ಆಗಿ ಸಿನಿಮಾನ ಕೊಡಬೇಕು ಅನ್ನೋದನ್ನು ಅರ್ಥಕೊಂಡು ನನ್ನ ಇಡೀ ತಂಡ ಅದನ್ನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕನ್ವರ್ಟ್ ಮಾಡಿದೆ ಆ ಕಥೆಯನ್ನು ಆ ತೆರೆ ಮೇಲೆ ಡೆಫಿನೆಟ್ಲಿ ಕಾಣಿಸುತ್ತೆ ಯೂಶ್ವಲಿ ಏನಾಗ್ಬಿಡುತ್ತೆ ಕಾಂಟೆಂಟ್ ಸಿನಿಮಾಗಳಲ್ಲಿ ಬಜೆಟ್ ಕೊಡದೆ ಪಾಪ ಕತೆ ಹಾಳು ಮಾಡ್ಕೊಂಬಿಟ್ಟಿದ್ದಾರೆ ಕಣೋ ಕತೆ ಚೆನ್ನಾಗಿತ್ತು ಬಟ್ ಕೂರಕ್ಕಾಗಲಿಲ್ಲ ಕಷ್ಟ ಆಗೋಯ್ತು ಬಜೆಟ್ ಕೊಟ್ಟಿಲ್ಲ ಅದು ಹಿಂಗಾಗ್ಬಿಟ್ಟಿದೆ ಇದು ಹಿಂಗಾಗಿತ್ತು ಹಿಂಗೆ ಮಾಡಬೇಕಿತ್ತು ಸ್ವಲ್ಪ ಬಜೆಟ್ ಇದ್ದರಿಂದ ಸಖತ್ತಾಗಿರ್ತಿತ್ತು ಕಣೋ ಅನ್ನೋ ಮಾತುಗಳು ನಾವು ಕೇಳಿದ್ದೀವಿ ನಾನು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಂದೇ ಸಿನಿಮಾಗಳಲ್ಲಿ ಎಷ್ಟೊಂದು ಕಮರ್ಷಿಯಲೈಸ್ ಮಾಡ್ತಾ ನಾವು ಕತೆಗೆ ಇಂಪಾರ್ಟೆನ್ಸ್ ಕೊಡಲ್ಲ
ಕಮರ್ಷಿಯಲೈಸ್ ಆಗ್ತಾ 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 ಕತೆಗೆಲ್ಲೋ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಆ ಥರಗಳು ಆಗ್ಬಿಡುತ್ತೆ. ಸೊ ಈ ಎರಡನ್ನು ಬ್ಲೆಂಡ್ ಆಗಿರೋ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಅದನ್ನೇ ಐ ಥಿಂಕ್ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ, ಬಿಕಾಸ್ ತುಂಬ ಕಾಂಟೆಂಟ್ ಸಿನಿಮಾಗಳನ್ನೇ ಮಾಡ್ಕೊಂಬಂದವಳು ನಾನು, ಕತೆನೇ ಮೇಜರ್ ಆಗಿರುವಂಥ ಸಿನಿಮಾಗಳಲ್ಲಿ ಮಾಡ್ಕೊಂಬಂದವಳು. ಈ ಸಿನಿಮಾನ ನೋಡಿದಾಗ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿದೆ. ಒಂದು ಬ್ಯೂಟಿಫುಲ್ ಕತೆನ ಮಾಸ್ ಅಪೀಲ್ ಜೊತೆ ಕೊಡೋದಿದೆ ಗೊತ್ತಾ, ಅದು ತುಂಬಾ ಚೆನ್ನಾಗಿದೆ. ಆ ರೀತಿ ಯೋಚನೆ ಮಾಡಿದ್ದಕ್ಕೆ, ಈ ರೀತಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಐ ಥಿಂಕ್ ನನ್ನ ಡೈರೆಕ್ಟರ್, ನನ್ನ ಪ್ರೊಡ್ಯೂಸರ್, ನನ್ನ ಹೀರೋ ಎಲ್ರಿಗೂ ಎಲ್ಲರದ್ದು ಎಫರ್ಟ್ಸ್ ಈಕ್ವಲಿ ಇದೆ. ಒಬ್ರಿಗೊಬ್ರು ಏನು ಜೊತೆ ನಿಂತ್ಕೊಂಡಾಗಲೇ ಒಂದು ಒಳ್ಳೆ ಕೆಲಸ ಆಗೋದು. ಇದು ಮೂರು ಜನ ನಿಂತ್ಕೊಂಡು ಇಂಥ ಒಳ್ಳೆ ಕೆಲಸ, ಇಂಥ ಒಂದೊಳ್ಳೆ ಪ್ರಾಡಕ್ಟ್ ತೆಗೆದಿದ್ದಾರೆ. ಅದ್ರ ಜೊತೆಗೆ ಗೌಳಿ ಬಗ್ಗೆನೇ ಜನರೊಟ್ಟಿಗೆ ಮಾತಾಡ್ತಾ ಇದ್ದಾಗ ಹೇಳ್ತಿದ್ರು, ಅಂದರೆ ಬೇರೆ ಭಾಷೆಯಲ್ಲಿ ಒಂದು ಸಿನಿಮಾ ನೋಡಿದಾಗ ಅಂತ ಇದ್ರು ನಮ್ಮಲ್ಲಿ ಈ ಥರ ಕತೆಗಳು ಬರಲಿ ಹಾಗೆ ಹೇಗೆ ಅಂತ. ಬಟ್ ಅಲ್ಲಿ ಸಮಸ್ಯೆ ಏನಾಗ್ತಿದೆ, ನಮ್ಮ ಸ್ಟಾರ್ಗಳು ದೊಡ್ಡ ಸ್ಟಾರ್ಗಳು ಆ ಥರ ಕತೆಗಳು ಮಾಡಿದಾಗ, ಈಗ ಗೌಳಿ ಅಂತ ಕತೆಗೆ ಕಿಟ್ಟಿ ಸರ್ ಒಪ್ಕೊಂಡ್ರು, ವೇದಾಂತ ಸಿನಿಮಾನ ಶಿವಣ್ಣ ಒಪ್ಕೊಂಡ್ರು, ಆ ಥರ ಕತೆಗಳು ಒಂದಷ್ಟು ಬಂದಾಗ ನಮ್ಮ ನೆಲದ ಕತೆಗಳಿಗೆ ಜನ ತನ್ನಂಗೆ ತಾನಾಗೆ ಬರ್ತಾರೆ, ಈ ಥರ ಕತೆಗಳು ಮೆಚ್ತಾರೆ, ಕೂತ್ಕೋತಾರೆ, ನೋಡ್ತಾರೆ ಅಂತ. ಆ ಮಾತು ನಿಜ ಅನಿಸುತ್ತೆ, 100% ನಿಜ. ಪ್ರೂವ್ ಪ್ರತಿ ಸಲನೂ ಆಗಿದೆ. ಸಿ ಯಾವುದೋ ಒಂದು ಸಿನಿಮಾ ತುಂಬ ಲಾರ್ಜ್ ನಂಬರ್ಗೆ ರೀಚ್ ಆಗಿಲ್ಲ ಅಂತಂದ್ರೆ ಏನೋ 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 ಮಿಸ್ ಆಗಿದೆ ಅಂತಾನೆ ಅರ್ಥ ಅದು. ಸೊ ನಮ್ಮ ಆಡಿಯನ್ಸ್ ಯಾವತ್ತು ಕೈ ಬಿಡಲಿಲ್ಲ, ಕನ್ನಡ ಆಡಿಯನ್ಸ್ ಪ್ರತಿ ಒಂದ್ ಸಲನು ಒಳ್ಳೆ ಸಿನಿಮಾ ಬಂದಾಗ ಪ್ರೂವ್ ಆಲ್ವೇಸ್ ಮಾಡಿದ್ದಾರೆ. ಬಟ್ ಏನಕ್ಕೆ ಅಂದ್ರೆ ಈ ತರ ಕಂಟೆಂಟ್ ನಮ್ಮ ಸಮಾಜ ಇಲ್ಲೊಂದು ಶೋಷಣೆ ನಡೆಯೋದನ್ನ ನೇರವಾಗಿ ಹೇಳ್ಬೋದು, ಎಲ್ಲ ಕಾಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನ ಬಿಟ್ಟು ಈ ತರ ನಮ್ಮ ರಿಯಲಿಸ್ಟಿಕ್ ಸ್ಟೋರಿಗಳನ್ನ ಹೇಳ್ಬೋದು. ನಮ್ಮ ದೊಡ್ಡವರು ಅಂದ್ರೆ ನಮ್ಮ ಸ್ಟಾರ್ ನಟರುಗಳು ಒಂದಷ್ಟು ಸಿನಿಮಾಗಳು ಮಾಡಿದ್ರೆ ಇನ್ನೂ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ಹೌದು, ಅದನ್ನ ಮಾಡ್ತಿದ್ದಾರೆ. ಐ ಥಿಂಕ್ ವೆರಿ ಕಾನ್ಶಿಯಸ್ ಡಿಸಿಷನ್ ಅವರು ತಗೋತಿದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್, ನಿನ್ನ ಸಿನಿಮಾನ ತೆರೆ ಮೇಲೆ ನೀನು ಹೇಗೆ ತರ್ತಿದ್ಯ ಅನ್ನೋ ತುಂಬ ಇಂಪಾರ್ಟೆಂಟ್. ಎಷ್ಟು ಈಗ ನಾನೊಬ್ಳು ಆಡಿಯನ್ಸ್ ಆಗಿ ನಂದು ಏನೋ ಲೈಫ್ ಇರುತ್ತೆ, ನಾನು ಏನೋ ಮಾಡ್ತಿರ್ತೀನಿ, ನಾನು 2 ಗಂಟೆ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನನಗೊಂದು ರೀಸನ್ ಕೊಡಿ ಥಿಯೇಟ್ರಿಗೆ ಹೋಗೋಕ್ಕೆ, ನನಗೊಂದು ಕಾರಣ ಕೊಡಿ. ನಾನು ಸುಮ್ಮನೆ ಏನಕ್ಕೆ ಥಿಯೇಟ್ರಿಗೆ ಹೋಗಲಿ? ಬಿಕಾಸ್ ನಾನು ಕೆಲಸ ಮಾಡಬೇಕು, ನನ್ನ ಲೈಫ್ ಇದೆ, ನನ್ನ ಪರ್ಸ್ನಲ್ ಲೈಫ್ ಇದೆ, ನನ್ನದೇ ಆದ ಸ್ಟ್ರೆಸ್ ಇದೆ, ನನ್ನದೇ ಆದ ಟೆನ್ಷನ್ಸ್ಗಳಿದೆ ಲೈಫಲ್ಲಿ, ನನಗೊಂದು ರೀಸನ್ ಬೇಕಲ್ವ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಕ್ಕೆ. ಸುಮ್ಮನೆ ಬನ್ನಿ ಬನ್ನಿ ಅಂದರೆ ನಾನು ಬರಲ್ಲ. ಗಿವ್ ಮಿ ಒಂದು ಗುಡ್ ರೀಸನ್, ನನಗೇನೋ ಅದು ನೋಡಿದ ತಕ್ಷಣ ಹೋಗಬೇಕು ಅನಿಸ್ಬೇಕು, ನನಗೇನೋ ಕನೆಕ್ಟ್ ಆಗಬೇಕು, ಅಥವಾ ನನಗೇನೋ ಎಂಟರ್ಟೈನ್ ಮಾಡಬೇಕು, ನನ್ನನ್ನು ಕರಿಬೇಕು ಸಿನಿಮಾ ಬರೋದಕ್ಕೆ. ಗಿವ್ ಮಿ ಸಮಥಿಂಗ್ ಲೈಕ್ ದಟ್, ಕರೀರಿ ನನ್ನನ್ನು, ನಾನು ಕರೆದ್ರೆ ಹೋಗಿ ನೋಡ್ತೀನಿ ಸಿನಿಮಾನ. ದಟ್ ಈಸ್ ದ ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಡು. ಅವರಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಅದನ್ನು ಬಂದು ನೋಡಬೇಕು ಅನಿಸ್ಬೇಕು ಒಂದು ರೀಸನ್ಗೆ. ಆ ರೀಸನ್ ನೀವು ಕೊಡಬೇಕು ನಿಮ್ಮ ಸಿನಿಮಾದಲ್ಲಿ. ಇಟ್ ಕ್ಯಾನ್ ಬಿ ಎನಿಥಿಂಗ್, ವಿಜುವಲ್ ಟ್ರೀಟ್ ಆಗಿರ್ಬೋದು, ಕತೆ ಆಗಿರ್ಬೋದು, ಇಂಟೆನ್ಸಿಟಿ ಆಗಿರ್ಬೋದು, ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಎನಿಥಿಂಗ್ ಇಟ್ ಮೈಟ್ ಬಿ. ಆ ಮ್ಯಾಜಿಕ್ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಸಿನಿಮಾದಲ್ಲಿ ಕೂಡಿ ಜನ ಬಂದೇ ಬರ್ತಾರೆ. ಯಾವುದೇ ಆದ್ರೂ ಯಾವುದೇ ಕತೆ ಆದ್ರೂ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಪ್ರತಿಯೊಬ್ಬ ಆಡಿಯನ್ಸ್ನ, ಒಂದೊಂದು ನಿಮಿಷನೂ ರೆಸ್ಪೆಕ್ಟ್ ಮಾಡಬೇಕು. ಅವನು ದುಡ್ಡು ಕೊಟ್ಟು ಬಂದು ಸಿನಿಮಾ ಥಿಯೇಟರ್ನಲ್ಲಿ ಕೂತಿರ್ತಾನೆ, ಆ ದುಡ್ಡು ಕೊಡೋಕ್ಕೂ ಮುಂಚೆ ಅವನು ಇಂದಿಷ್ಟು ಹೊತ್ತು ಟ್ರಾವೆಲ್ ಮಾಡಿರ್ತಾನೆ, ಟ್ರಾಫಿಕಲ್ಲಿ ಇರ್ತಾನೆ, ಅವನು ಒಂದು ಅರ್ಧ ದಿನ ಒಂದು ಸಿನಿಮಾಗಾಗಿ ಎತ್ತಿಡಬೇಕು ಅಂತಂದರೆ ಅವನಿಗದು ಪರ್ಸ್ನಲ್ ಆಗಿರಬೇಕು, ಪರ್ಸ್ನಲಿ ಮ್ಯಾಟ್ರ್ ಆಗಬೇಕು ಆ ಸಿನಿಮಾ. ಇಲ್ಲಾಂದ್ರೆ ಈಗಿನ ಇದರಲ್ಲಿ ಅವನ ಅರ್ಧ ದಿನ ಅವ್ನು ಸಿನಿಮಾ ಕೊಡಲ್ಲ. ಮೊಬೈಲಲ್ಲೇ ಮೊಬೈಲಲ್ಲೇ ಮೂವೀಸ್ಗಳು ಸಿಗುತ್ತೆ, ರೀಲ್ಸ್ ಇದೆ, ಎಂಟರ್ಟೈನ್ಮೆಂಟ್ಗೆ ಈಗ ಸಿನಿಮಾ ಒಂದೇ ಅಲ್ಲ ಮಾಧ್ಯಮ, ಇಲ್ಲ 1000 ಆಪ್ಷನ್ಸ್ ಇದೆ ಅವನಿಗೆ. ಬಟ್ ಅಂದರೂ ಅವನು ಸಿನಿಮಾನ ಆಯ್ಕೆ ಮಾಡಿ ಅವ್ನ ಜೀವನದ ಅರ್ಧ ದಿನ ನೀನು ಸಿನಿಮಾ ಕೊಡಬೇಕು ಅಂದರೆ ಅದು ಅವ್ನು ದುಡ್ಡು ಕೊಟ್ಟು ಬಂದು ನೋಡ್ಬೇಕಂದ್ರೆ ಅದು ಅವ್ನಿಗೆ ಪರ್ಸ್ನಲ್ ರೀಸನ್ ಬೇಕು, ಏನೋ ಇದೆ ನಾನು ಹೋಗಬೇಕು ಅಂತ ಅವ್ನಿಗೆ ಅನಿಸ್ಬೇಕು. ಆ ಥರದ್ದು ನಾವು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿಲ್ಲ, ಐ ಮೀನ್ ಮೊದಲಿಂದನೂ ಇದೆ, ನೇಟಿವ್ ಸಬ್ಜೆಕ್ಟ್ಸ್ಗಳು ಜಾಸ್ತಿ ಟ್ರಿಗರ್ ಆಗ್ತಿದೆ ಆಡಿಯನ್ಸ್ಗೆ, ಬಿಕಾಸ್ ದೆ ಕನೆಕ್ಟಿಂಗ್. ಅವ್ರದ್ದು ಏನೋ ಹಳೆ ದಿನಗಳು, ಅವ್ರು ಬಿಟ್ಟು ಬಂದ ದಾರಿ, ಬಿಟ್ಟು ಬಂದ ಊರು, ಬಿಟ್ಟು ಬಂದ ಸಂಸ್ಕೃತಿ ಎಲ್ಲವೂ ಮತ್ತೆ ವಾಪಸ್ ನೋಡಿದಾಗ ಏನೋ ಕಳ್ಕೊಂಡಿದ್ದೀನಲ್ವಾ, ಏನೋ ಪಡ್ಕೋಬೇಕಿತ್ತಲ್ವಾ, ಏನೋ ಮಿಸ್ ಆಗ್ತಿದೆ ಅಲ್ವಾ ಅನ್ನೋ ಒಂದು ಏನೋ ಒಂದು ಕಾಡುತ್ತೆ ಅಲ್ವಾ, ಅದು ಇಲ್ಲೋ ಟ್ರಿಗರ್ ಆಗ್ತಿದೆ ಅನ್ಸುತ್ತೆ. ಸಿನಿಮಾದು ಏನು ಗೌಳಿ ಗುಳಿ ಆದಾಗ ಅಂತ ಒಂದು ಡೈಲಾಗ್ ಇದ್ಲ, ಅದೊಂದು ಸಾಕು ಅಂದರೆ ಸಿನಿಮಾದ ಒಂದು ಆಶಯವನ್ನು ಹೇಳೋದಕ್ಕೆ. ಆ ಥರದ್ದೊಂದು ಒಬ್ಬ ಒಳ್ಳೆಯವನು ಒಳ್ಳೆಯವನು ಕೋಪಗೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಗೌಳಿ ಒಂದು ಸಾರಾಂಶ ಅಂತ ಹೇಳ್ಬೋದಾ ಅಂತ. ಒಳ್ಳೆಯವನು ಕೋಪ ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಮನುಷ್ಯನು ಹಂಗೆ ಹಾಗಾಗಿ ಬಿಡಬೇಡಿ. ಐ ಮೀನ್ ಪ್ರತಿಯೊಬ್ಬರು ನೀವು ಓನ್ಲಿ ಬಿಕಾಸ್ ಸಮಾಜಕ್ಕೆ ಎದ್ರುಕೊಂಡು ನೀವು ಹೀಗಿದ್ದೀರಾ. ಎಷ್ಟೊಂದು ಎಷ್ಟೋ ಸಲ ನಿಮಗೂ ಅನಿಸಿರುತ್ತೆ ಏನೋ ಮಾಡಬೇಕು, ಯಾರಿಗೋ ಹೊಡಿಬೇಕು, ಏನೋ ಆಗಬೇಕು ಮಾಡಬೇಕು ಅಂತ. ಬಟ್ ಸಮಾಜಕ್ಕೆ ಎದ್ರುಕೊಂಡು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮಗೆ ಇರೋ ಒಂದು ಚೌಕಟ್ಟು ಅಥವಾ ಲೋಕೇಶ್ ಅಂದರೆ ಹೀಗೆ ಅವರು ಅನ್ನೋದೊಂದು ಒಂದು ಆಲ್ರೆಡಿ ನಿಮ್ಗೊಂದು ಟ್ಯಾಗ್ ಇರುತ್ತೆ ಈ ಥರ ವ್ಯಕ್ತಿತ್ವ ಅಂತ. ಅದನ್ನು ಮೀರಿ ನೀವೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದಾಗ ಓಹ್ ಇವರೇನ ಇವರು, ನಾನು ಇವ್ರನ್ನ ಬೇರೆ ಏನೋ ಅನ್ಕೊಂಡಿದ್ನಲ್ಲ, ಈ ಥರ ಅಲ್ವಲ್ಲ ಇವರು, ಇಷ್ಟು ನನ್ನ ಇಷ್ಟು ದಿನ ಇದ್ದಿದ್ದೀವ್ರಾ ಅಥವಾ ಇವಾಗ ಇರೋದಿವ್ರಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ನಮ್ಮಲ್ಲಿ ಕೆಲವೊಂದ್ಸಲ ಇರಲ್ಲ. ಸೊ ಸಮಾಜಕ್ಕೆ ಎದುರುಕೊಂಡು ಎಷ್ಟೋ ಸಲ ನಾವು ನಮ್ಮನ್ನೇ ನಾವು ಸರ್ಪ್ರೈಸ್ ಮಾಡ್ಕೊಂಡಿರ್ತೀವಿ. ಬಟ್ ಸಿನಿಮಾದಲ್ಲಿ ಒಂದು ಲಿಬರ್ಟಿ ಇದೆ, ನೀನು ರೊಚ್ಚಿಗೆದ್ರೆ ಏನು ಮಾಡ್ಬೋದು, ನಿನ್ನ ಒಳಗೆ ಇರೋ ಎಷ್ಟೋ ನೋವುಗಳು ಎಷ್ಟೋ ದುಃಖಗಳು ಹೊರಗೆ ಹಾಕ್ಬೇಕಲ್ವ, ಎಷ್ಟೋ ಸಲ ನಿನಗೆ ಹಾಕೋಕ್ಕಾಗಿರಲ್ಲ.
ಅದನ್ನು ತೆರೆ ಮೇಲೆ ನಿನ್ನ ನಾವು ತೋರಿಸ್ತಾ ಇದ್ದೀವಿ. ನಿನ್ನಲ್ಲೇ ಇರೋ ಎಷ್ಟೋ ನೋವುಗಳು, ಎಷ್ಟೋ ದುಃಖ, ಎಷ್ಟೋ ಸಲ ರಿಯಾಕ್ಟ್ ಮಾಡ್ಬೇಕನ್ಸಿರುತ್ತೆ, ನೀನು ರಿಯಾಕ್ಟ್ ಮಾಡಿರೋದಿಲ್ಲ. ಸೊ ಅದನ್ನು ನಾವು ನಿನ್ನ ನೋವನ್ನು, ನಿನ್ನ ಒತ್ತಡಗಳನ್ನ, ನಿನ್ನ ಸ್ಟ್ರೆಸ್ನ ಹೊರಗೆ ಹಾಕ್ತಿದ್ದೀವಿ ಗೌಳಿ ಮುಖಾಂತರ ಅಷ್ಟೆ. ಸರ್, ಈ ಸಿನಿಮಾದಲ್ಲಿ ಗೌಳಿ ಜನಾಂಗ ಮತ್ತು ಪೊಲೀಸರು ಅಂದರೆ ಅಧಿಕಾರಿಗಳ ನಡುವೆ ನಡೆಯುವಂಥ ಒಂದು ಹೋರಾಟನ, ಆ ಗಲಾಟನ ಏನಿದೆ ಅಂದರೆ, ಸಿ ಒಂದು ಸಮಾಜ ಅಂದಮೇಲೆ ಎಲ್ಲರೂ ಬರ್ತಾರೆ. ಯಾರನ್ನು ಬಿಟ್ಟು ಹೊರತಾಗಿ ನೀನು ಸಮಾಜನ ಕಟ್ಟಕ್ಕೆ ಆಗೋದೇ ಇಲ್ಲ. ಒಂದು ಸಿನಿಮಾ ಮಾಡ್ತಿದ್ದೀನಿಂದಾಗೂ ಕೂಡ ಎಲ್ಲರನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಎಲ್ಲ ಪಾತ್ರಗಳಾಗಿ ಬರ್ತಾ ಹೋಗ್ತಾರೆ, ಎಲ್ಲರದ್ದು ಇನ್ಫ್ಲೂಯೆನ್ಸಸ್ ಎಲ್ಲರ ಮೇಲೂ ಇರುತ್ತೆ. ಈಗ ನೀವು ಮೀಡಿಯಾದಾಗಿರೋದ್ರಿಂದ ನಿಮ್ಮ ಸುತ್ತ ಇರೋ ಎನ್ವೈರನ್ಮೆಂಟ್ ಅವ್ರ ಇನ್ಫ್ಲೂಯೆನ್ಸ್ ನಿಮಗೆ ತುಂಬ ಇರುತ್ತೆ. ಈ ನಿಮ್ಮ ಚಾನಲ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅದರ್ ಚಾನಲ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಕಲಾವಿದರ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಇನ್ಫ್ಲೂಯೆನ್ಸಸ್, ಪಿ ಆರ್ ಗೋ. ಸೊ ನಿಮ್ಮ ಸುತ್ತ ಸರ್ಕಲ್ ಇನ್ಫ್ಲೂಯೆನ್ಸಸ್ ನಿಮ್ಮಲ್ಲಿ ಆಗ್ತಿರುತ್ತೆ, ಒತ್ತಡಗಳಿರುತ್ತೆ. ಏನೇ ಇದ್ರು ಖುಷಿ ದುಃಖ ಎಲ್ಲವೂ ಅವ್ರ ಡಿಪೆಂಡೆಂಟೆ. ಹಾಗೆ ಅವ್ನ ಸಮಾಜ, ಅವ್ನ ಸುತ್ತ ಇರೋ ಸಮಾಜನೇ ಅವನ ಮೇಲೆ ಇಂಟರ್ಡಿಪೆಂಡ್ ಆಗಿರೋದ್ರಿಂದ ನಡೀತಾನೆ ಇರುತ್ತೆ, ಕಾದಾಟಗಳು ನಡೀತಾನೆ ಇರುತ್ತೆ. ಸೊ ನೀವು ಯಾರಿಂದ ಏನಾಯಿತು, ಹೇಗಾಯಿತು ಅಂತ ಎಲ್ಲ ಹೇಳಿಬಿಟ್ರೆ 24 ತೇಕಿಗೆ ಏನು ಉಳಿಸೋದು ಥಿಯೇಟ್ರ್ನಲ್ಲಿ? ಇಲ್ಲ, ಇನ್ನು ಕೊನೆಗೆ ಅದಕ್ಕೆ ಬಂದ್ವಿ, ಇನ್ನೇನು ಜಾಸ್ತಿ ಕೇಳಲ್ಲ. ಗೌಳಿಯ ಒಂದು ಆಕ್ರೋಶಕ್ಕೆ ಗಿರಿಜನ ಸಾತು ಇರುತ್ತಾ, ಅವರು ಮಚ್ಚು ಕೊಡಲಿ ಹಿಡಿತಾರ? 24 ಬನ್ನಿ ಥಿಯೇಟ್ರ್ನಲ್ಲಿ ಗೊತ್ತಾಗತ್ತೆ. ಯಾಕಂದರೆ ತುಂಬ ಇಂಟೆನ್ಸ್ ಇದೆ ಆ ಫೈಟ್, ಆ್ಯಕ್ಷನ್ಸ್ ಇರ್ಬೋದು ಮತ್ತು ಡೈಲಾಗ್ಸ್ ಇರ್ಬೋದು, ಅವ್ರು ಅವತಾರ ನಿಜಕ್ಕೂ ಆ ಥರ ಈ ಒಂದು ಏಜಲ್ಲೂ ಆ ಥರದ್ದೆಲ್ಲ ಫೈಟ್ಸ್ ಮಾಡ್ತಾರೆ ರಿಯಲ್ ಸ್ಟಂಟ್ಸ್ ಅಂತಂದರೆ ಕಿಟ್ಟಿ ಸರ್, ನನಗೂ ಅದು ಸಿನಿಮಾ ಪ್ರೇಮ ಜೊತೆಗೆ ಇಡೀ ಟೀಮ್ ಮೇಲೆ ಇರುವಂಥ ಕಾಳಜಿ. ಅದು ಅಲ್ಲಿ ಟೆಲ್ಲಿ ಟೀಸರ್ ನೋಡಿದಾಗ ಲಾಸ್ಟ್ ಶಾಟ್ ಇದೆ ಗೊತ್ತಾ, ಅದು ನೋಡಿ ಎಲ್ಲರೂ ಗೂಸ್ ಬಂಬ್ಸ್, ಎಲ್ರಿಗೂ ಸಖತ್ ಎಂಜಾಯ್ ಮಾಡಿದ್ರು. ನಾನು ಅದನ್ನು ಕೇಳಿದಾಗ ಸರ್ ಸಖತ್ತಾಗಿತ್ತು ಸರ್ ಶಾರ್ಟು ಅಂದೆ. ಅದಕ್ಕೆ ಅವ್ರು ಹೇಳಿದ್ರು ನೋಡಕ್ಕೆ ಸಖತ್ತಾಗಿದೆ ಅಮ್ಮ, ಅದನ್ನು ಮಾಡಬೇಕಾದ್ರೆ ಪ್ರಾಣ ಹೋಗಿ ಹೋಗಿ ಬಂತು ನನಗೆ ಅಂತ. ಅಯ್ಯೋ ಹೌದಾ ಸರ್, ಹಂಗೆಲ್ಲ ಆಗುತ್ತೆ ಸರ್, ಅಷ್ಟು ಕಷ್ಟ ಇರುತ್ತಾ ಅಂತ. ಹೌದು ಹೌದು ಅಂದರು. ಸೊ ನಂದು ಇನ್ನೊಂದು ಶೆಡ್ಯೂಲ್ ಶೂಟ್ ಬ್ಯಾಲೆನ್ಸ್ ಇತ್ತು, ಹೋಗಿದ್ವಿ ಫಾರೆಸ್ಟ್ ಶೂಟಿಂಗ್ ಇತ್ತು, ರೈನ್ ಎಫೆಕ್ಟ್ ಬೇಕು ನನಗೆ ಫುಲ್ಲು ಚಿತ್ರಿಮ್ಸ್ ಎಲೆಕ್ ಸಾರಿ ಹಾಕೊಂಡಿರ್ತೀವಿ, ರೈನ್ ಎಫೆಕ್ಟು, ಅದೆಲ್ಲ ಚೇಸಿಂಗ್ ಎಪಿಸೋಡ್ಸ್, ತುಂಬ ಡ್ರಾಮಾ ಎಲ್ಲ ಇದೆ. ಸೊ ಅವಾಗ ಹೋಗ್ಬಿಟ್ಟು ಹೇಳಿದೆ ಸರ್ ಅವತ್ತೊಂದು ಮಾತು ಹೇಳಿದ್ರಿ ಗೊತ್ತಾ, ಪ್ರಾಣ ಹೋಗಿ ಹೋಗಿ ಬರ್ತಿತ್ತು, ಸತ್ತು ಬದುಕಿದ್ದೀನಿ ನಾನು ಶೂಟಿಂಗ್ ಮಾಡಬೇಕು ಇವತ್ತು ಅರ್ಥ ಆಯ್ತು. ಅವತ್ತು ನನಗೆ ಬರೀ ಹೌದಾ ಅಂದ್ಕೊಂಡೆ ಪಾಪ ಅನಿಸ್ತು, ಬಟ್ ಇವತ್ತು ಲಿಟ್ರಲಿ ನಾನು ಫೀಲ್ ಮಾಡ್ತಿದ್ದೀನಿ ಇಷ್ಟಕ್ಕೆ ನಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಆ ಥರ ತುಂಬ ಚಾಲೆಂಜಸ್ಗಳನ್ನ ತೊಗೊಂಡಿದ್ದಾರೆ. ಸಿ ಅದನ್ನೆಲ್ಲ ಚಾಲೆಂಜಸ್ಸು, ಹೋರಾಟಗಳು, ಕಷ್ಟಪಟ್ಟು ಮಾಡಿದ್ದೀವಿ, ಪ್ರೀತಿಯಿಂದ ಮಾಡಿದ್ದೀವಿ, ಎಲ್ಲ ಮೀರಿ ಸಿನಿಮಾ ನಮ್ಮ ಕೆಲಸ ಅದು, ನಮ್ಮ ದೇವ್ರದು, ಮಾಡೇ ಮಾಡ್ತೀವಿ, ಮಾಡಲೇಬೇಕು. ಅದೆಲ್ಲ ಮಾಡೋದು ನಿಮಗೋಸ್ಕರ, ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ, ನಿಮ್ಮ ಮನೋರಂಜನೆ ಕೊಡೋದಕ್ಕೆ ಅಟ್ ಎಂಡ್ ಆಫ್ ದ ಡೇ. ಬಟ್ ಸ್ಟಿಲ್ ಅದು ನಮ್ಮ ಕೆಲಸನೇ. ಬಟ್ ಅಷ್ಟು ರಿಸ್ಕ್ ಇರೋ ಒಂದು ಪ್ರೊಫೆಷನ್ ಅಂತಂದರೆ, ಅಷ್ಟು ಜವಾಬ್ದಾರಿ ಇರೋ ಪ್ರೊಫೆಷನ್ ಅಂತಂದರೆ, ಮತ್ತು ವೆರಿ ಅನ್ಸರ್ಟನಿಟಿ, ಎಲ್ಲರ ಬದುಕು ಅನ್ಸರ್ಟನಿಟಿ ಇಲ್ಲಿ. ಓ ತುಂಬ ಕಷ್ಟ ಫಿಲಮ್, ಅದಕ್ಕೆ ಹೇಳ್ತಾರಲ್ಲ ಸಿನಿಮಾದಲ್ಲಿ ಇರೋರಿಗೆ ಹೆಣ್ಣು ಕೊಡಲ್ಲ ಗಂಡು ಕೊಡಲ್ಲ ಅಂತ. ಸೊ ಇನ್ನು ಕೊನೆಯದಾಗಿ ಗೌಳಿ ಗಿರಿಜಾ ಒಂದು ಒಂದು ಅದ್ಭುತವನ್ನು ನೋಡೋಕ್ಕೆ ಜನ ಕಾತರದಿಂದ ವೇಟ್ ಮಾಡ್ತಾಯಿದ್ರೆ ಇದೇ 24ಕ್ಕೆ. ನಿಮಗೂ ಒಂದು ಮೊದಲ ಅಂದರೆ 10 ವರ್ಷದ ತನಕ ಒಂದು ಲೆಕ್ಕ, ಇನ್ನು ಮೇಲೆ ಇನ್ನೊಂದು ಲೆಕ್ಕ ಥರನೇ ಆಗ್ಬೋದು ಇದು ಗೌಳಿ ಗೆಲುವು, ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಡೆಫಿನೆಟ್ಲಿ ನಾನು ನಿಮ್ಮಷ್ಟೇ ಕುತೂಹಲದಿಂದ ಕಾಯ್ತಿದ್ದೀನಿ ನೋಡೋದಕ್ಕೆ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆವಾಗಲೇ ಹೇಳಿದಾಗೆ ತುಂಬ ಭಯ, ತುಂಬ ಆತಂಕ ಇದೆ ನನ್ನಲ್ಲಿ. ಗಾಡ್ಸ್ ಕ್ರೇಜ್, ಗಾಡ್ಸ್ ವಿಲ್ಲಿಂಗ್ ಎಲ್ಲ ಚೆನ್ನಾಗಾಗಲಿ, ಮಾಸ್ ಆಡಿಯನ್ಸ್ಗೆ ಎಲ್ಲರಿಗೂ ರೀಚ್ ಆಗಲಿ, ಸಿನಿಮಾ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಾಡೋ ಪ್ರಯತ್ನ ಖಂಡಿತ ನಾವು ಮಾಡಿದ್ದೀವಿ. ಆದಷ್ಟು ಹೆಚ್ಚಿನ ಜನಕ್ಕೆ ಇಷ್ಟ ಆಗೋ ಸಿನಿಮಾನ ಮಾಡಿದ್ದೀವಿ ಅನ್ನೋ ನಂಬಿಕೆ ಖಂಡಿತ ಇದೆ. ಸಿನಿಮಾನ, ಸಿನಿಮಾ ಏನಕ್ಕೆ ಮಾಡ್ತೀವಿ, ಸಿನಿಮಾ ಏನಕ್ಕೆ ಮಾಡಬೇಕು ಅನ್ನೋ ಒಂದು ಗ್ರಾಮರ್ನ ಅರ್ಥ ಮಾಡಿಕೊಂಡು ಮಾಡಿರುವಂಥ ಒಂದು ಸಿನಿಮಾಗಳು. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ನನಗೆ ತುಂಬ ಖುಷಿ ಆಯಿತು. ಈ ಆರಂಭದಲ್ಲಿ ಅಂದರೆ ಗೌಳಿಗೂ ಮೊದಲೇ ಮಾತಾಡುವಾಗ ಸಾಕಷ್ಟು ವಿಷಯಗಳು ಹೇಳಿದ್ರಿ, ಈ ಥರ ಕನಸಿದೆ ಅಂತ ಅಂದ್ಬಿಟ್ಟು. ಅದೆಲ್ಲ ನಿಜಕ್ಕೂ ಆಗಲಿ, ಮೊದಲೇ ಹೇಳ್ದಂಗೆ ಇಲ್ಲಿಂದ ಒಂದು ಲೆಕ್ಕ, ಬೇರೆಯೇ ಲೆಕ್ಕ ಶುರುವಾಗಲಿ, 10 ವರ್ಷದಿಂದ ಲೆಕ್ಕ, ಇಲ್ಲಿಂದ ಬೇರೆ ಥರ ಲೆಕ್ಕ, ಗೌಳಿ ಲೆಕ್ಕ ಇನ್ನು ಮೇಲಿಂದ. ಆಲ್ ದಿ ಬೆಸ್ಟ್ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸರ್ ನೋಡಿರಲಿಲ್ಲ, ಇದಿಷ್ಟು ಪವನಗೌಡ ಅವರ ಮಾತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.